ಈ ವೆಬಿನಾರ್ನ ಅಭಿನಂದನಾ ಸಮಾರಂಭದಲ್ಲಿ ನೇತೃತ್ವ ವಹಿಸಿರುವ ನಮ್ಮೆಲ್ಲರ ಹಿರಿಯರು ಸನ್ಮಾನ್ಯ ಕುಲಪತಿಗಳಿಗೆ ಕುಲಪತಿಗಳಾದ ಪ್ರೊಫೆಸರ್ ತೇಜಸ್ವಿ ಗಟ್ಟಿಮನಿ ಸರ್ ಅವರಿಗೆ ನಮಸ್ಕಾರ. ಎಲ್ಲ ಸ್ನೇಹಿತ ಬಳಗಕ್ಕೂ ನಮಸ್ಕಾರ. ನಾವು ಈ ಕೋವಿಡ್ನ ಕಾಲಾವಧಿಯಲ್ಲಿ ಬಹಳ ದೂರ 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 ಸರಿದು ಇವತ್ತು ವೆಬಿನಾರ್ ಮೂಲಕ ನಾವೆಲ್ಲರೂ ಹತ್ತಿರ ಬಂದಿದ್ದೇವೆ, ಸೇರಿದ್ದೇವೆ. ಬಹಳ ವರ್ಷಗಳ ಕಾಲ ಒಬ್ಬರೊಬ್ಬರು ಮುಖ ನೋಡಲಾರದಂತ ಒಂದು ಸನ್ನಿವೇಶ ಸಂದರ್ಭ ಸೃಷ್ಟಿಯಾಗಿದೆ. ಅಂತದ್ರ ಮಧ್ಯದಲ್ಲಿ ಕೂಡ ಬಹಳ ಉತ್ಸಾಹಶಾಲಿಯಾಗಿರುವಂತಹ ಸರಳ ಜೀವಿ ಪ್ರೊಫೆಸರ್ ಶಂಕರ್ ತೇಜಸ್ ಅವರು ಇವತ್ತು ಸೇವೆಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ ಆಗಿದ್ದಾರೆ. ಅವರು ಅವರಿಗೊಂದು ಅಭಿನಂದನೆ. ನಾವು ವಾಸ್ತವವಾಗಿ ಎಲ್ಲರೂ ಆಫ್ಲೈನ್ ದಲ್ಲಿ ಸಲ್ಲಿಸಬೇಕಾಗಿದ್ದು ನಮ್ಮ ಆದ್ಯ ಕರ್ತವ್ಯ ಆಗಿತ್ತು. ನಾವು ಅದನ್ನ ಕಟ್ಟಿಮಿನಿ ಸರ್ ನಮ್ಗೆ ಒಂದ್ ವರ್ಷದಿಂದ ಹೇಳಿದ್ರು ಈ ತರದ ಒಂದು ಕಾರ್ಯಕ್ರಮ ನೀವು ಮಾಡ್ಬೇಕು ಅಂತ ನಮ್ಗೆ ಹೇಳಿದ್ರು. ನಾವು ಡೋನೋಲ್ ಸರ್ ಕೆಲವು ಸಂದರ್ಭದಲ್ಲಿ ವಿಚಾರ ಮಾಡಿದ್ವಿ, ಅದು ಈ ಕೋವಿಡ್ ಕಾಲಕ್ಕೆ ಬೇರೆ ಬೇರೆ ಕಾರಣಕ್ಕೆ ಅದೆಲ್ಲ ಬಹಳ ಮುಂದೆ ಹೋಯ್ತು. ಅನಿವಾರ್ಯ ಆಯ್ತು ಇವತ್ತು ಈ ವೆಬಿನಾರ್ ಮೂಲಕ ನಾವು ಸೇರೋದು. ನಮ್ಗೆ ಬಹಳ ಸಂತೋಷ ಅಂದ್ರೆ ಒಬ್ಬ ಅಧ್ಯಾಪಕರಾಗಿ, ವಿಭಾಗದ ಮುಖ್ಯಸ್ಥರಾಗಿ, ಒಂದು ಸಂಸ್ಥೆಯಲ್ಲಿ ಪ್ರಾಚಾರ್ಯರಾಗಿ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರೊಫೆಸರ್ ತೇಜಸ್ವಿ ಗಟ್ಟಿಮನಿ ಟ್ರಸ್ಟಿನ ಒಬ್ಬ ಗೌರವಾನ್ವಿತ ಕ್ರಿಯಾಶೀಲ ಸದಸ್ಯರಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಉತ್ಸಾಹದಿಂದ ಹಲವು ವರ್ಷಗಳ ಕಾಲ ಒಂದು ಸಾಂಸ್ಕೃತಿಕ ಮತ್ತು ಸಂಘಟನೆಯಲ್ಲಿ ಕೆಲಸ ಮಾಡಿದ್ದು ಇವತ್ತಿಗೂ ನನ್ನ ಸ್ಮರಣೆಯಲ್ಲಿರುವಂತಹದ್ದು. ಅಂತ ಒಬ್ಬ ಸ್ನೇಹಿತರು ಇವತ್ತು ವೃತ್ತಿಯಿಂದ ಸೇವೆಯಿಂದ ನಿವೃತ್ತ ಆಗ್ತಾ ಇದ್ದಾರೆ, ವಿಶ್ರಾಂತರಾಗ್ತಿದ್ದಾರೆ. ವೃತ್ತಿ ಅನ್ನೋದು ಎಲ್ರಿಗೂ ಗೊತ್ತಿರೋದೇ, ಅದು ಸರ್ಕಾರಿ ನಿಯಮದ ಪ್ರಕಾರ ನಿವೃತ್ತಿ ಆಗ್ಬೇಕಾಗ್ತದೆ. ಆದ್ರೆ ಒಬ್ಬ ಅಧ್ಯಾಪಕ ಎಂದೂ ನಿವೃತ್ತಿ ಆಗಕ್ಕೆ ಸಾಧ್ಯ ಇಲ್ಲ, ಅವನು ಯಾವಾಗ್ಲೂ ಕೂಡ ಅವನ ಅಧ್ಯಾಪಕನಾಗೇ ಇರ್ತಾನೆ. ಅಂತ ಒಬ್ಬ ಅಧ್ಯಾಪಕರು ಇವತ್ತು ಸೇವೆಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ. ನನ್ಗೆ ಪವಾರ್ ಸರ್ ಬೆಳಿಗ್ಗೆ ಹೇಳಿದಾಗ ಕೆಲವು ಮಾತು ನೆನಪಾಯ್ತು. ನಾವೆಲ್ಲ ಒಬ್ಬ ಅಧ್ಯಾಪಕರಾಗ್ಬೇಕಾದಾಗ ಭಾಗ್ಯ ಇರ್ತದೆ ಅಂತ ನಾನು ಭಾವಿಸಿದೆ, ಎಲ್ಲ ಬಹಳ ಕಡೆ ಅನ್ಕೊಂಡೆ. ನಾನು ಒಬ್ಬ ಮನುಷ್ಯ ಖಾಲಿ ಕೈಲಿ ಬರ್ತಾನೆ ಅಂತ ಹೇಳ್ತಾರೆ, ಬರುವಾಗ ಕೆಲವರು ಭಾಗ್ಯದ ಜೊತೆಗೆ ಬರ್ತಾರೆ ಅಂತ, ಹೋಗುವಾಗ ಕರ್ಮದ ಫಲದ ಜೊತೆಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಅದು ಭಗವದ್ಗೀತೆ ಕೂಡ ಆ ತರ ಹೇಳ್ತದೆ. ಆದ್ರೆ ತನ್ನ ಬದುಕನ್ನು ಶಿಕ್ಷಕನಾಗಿ ಕಳಿಬೇಕಾದಾಗ ಖಂಡಿತವಾಗಿ ಭಾಗ್ಯ ಬೇಕನ್ನೋದು ಈ ಕಾಲದಲ್ಲಿ ಈ ಕಾಲಘಟ್ಟದಲ್ಲಿ ನಿಂತ್ಕೊಂಡು ನಾವು ಸ್ಮರಿಸಿದ್ರೆ ಖಂಡಿತ ಅದಕ್ಕೊಂದು ಅರ್ಥ ಇದೆ ಅಂತ ನಾನು ಭಾವಿಸ್ತೇನೆ. ಕಳೆದ 30-35 ವರ್ಷಗಳ ಕಾಲ ಅಧ್ಯಾಪಕರಾಗಿ, ವಿಭಾಗದ ಮುಖ್ಯಸ್ಥರಾಗಿ, ಕೆಲವು ಕಾಲ ಪ್ರಾಚಾರ್ಯರಾಗಿ ಅವ್ರು ಮಾಡಿದ ಸೇವೆ ಅವ್ರಿಗೆ ಇವತ್ತಿಗೂ ಕೂಡ ಮತ್ತೆ ನಾನು ಗಮನಿಸಿದ್ರೆ ಅವ್ರಿಗೆ ಇನ್ನೊಂದು ಆರ್ಡರ್ ಕೊಡ್ಬೇಕು, ಮರು ಆರ್ಡರ್ ಕೊಡ್ಬೇಕು ಅನ್ನುವಷ್ಟರ ಅವ್ರ ವಯಸ್ಸನ್ನು ಇಟ್ಕೊಂಡು ಬಂದಾರಲ್ಲ. ಅದಕ್ಕೆ ಶ್ರೀಮತಿ ಶಂಕರ್ ತೇದಾಳ್ ಅವ್ರಿಗೂ ಕೂಡ ನಾನು ಅಭಿನಂದನೆ ಹೇಳ್ತೇನೆ. ಯಾಕಂದ್ರೆ ಅವರು ಮದುವೆಯಾದಾಗ ಅವ್ರು ಹೇಗಿದ್ರು ಆ ವಯಸ್ಸನ್ನ 36 ವರ್ಷ ಆದ್ರೂ ಹಾಗೆ ಕಾಪಾಡ್ಕೊಂಡು ಬಂದಿಟ್ಕೊಂಡಾರಲ್ಲ. ಕೆಲವರಲ್ಲೇ 30 ಬಿಟ್ಟಿರ್ತದೆ, ಆದ್ರೆ ಅವರ ಪ್ರೀತಿ, ಅವರ ವಾತ್ಸಲ್ಯ, ಮನೆ ಒಳಗಡೆ ದಾಂಪತ್ಯ ಅವರ ನಮ್ಮೆಲ್ಲ ಆರೋಗ್ಯಕ್ಕೆ ಕಾರಣ ಆಗಿರ್ತದೆ. ಇದು ಬಹಳ ನಾವು ಗಮನಿಸಬೇಕಾಗಿರುವಂತಹದ್ದು. ಅಂತ ಒಂದು ಚೈತನ್ಯಶೀಲ ಆರೋಗ್ಯವನ್ನು ಇಟ್ಕೊಂಡು ಬಂದಿರುವಂತ ತೀರ್ಥಾಳ್ ಸರ್ ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ. ಇವತ್ತು ನಮ್ಗೆ ಕೋವಿಡ್ ಒಂದು ಪಾಠ ಕಲಿಸ್ತು. ನನ್ಗೆ ಮೊನ್ನೆ ವಾಟ್ಸಪ್ ನಲ್ಲಿ ಒಂದು ಗಮನಿಸುವಾಗ ಒಬ್ರು ಯಾರೋ ಈ ತರ ಒಂದು ಮಾತು ಹಾಕಿದ್ರು, ನೀನು ಕಟ್ಟಿದ ಮನೆಯಲ್ಲಿ ನಿನಗೆ ಜಾಗವಿಲ್ಲ, ನೀನು ಕಟ್ಟಿದ ಮನೆಯಲ್ಲಿ ನಿನಗೆ ಜಾಗವಿಲ್ಲ, ನೀ ಸತ್ತ ಮೇಲೆ ನಿನ್ನ ಜನರೇ ನಿನಗೆ ಮುಟ್ಟುವುದಿಲ್ಲ. ಜನನ, ಜೀವನ, ಮರಣ ಎಂಬ ಈ 3 ದಿನದ ಸಂತಿಯಲ್ಲಿ ಸಾರ್ಥಕ ಸೇವೆ ಮಾಡಿ 4 ಜನರ ಮಧ್ಯದಲ್ಲಿ ಆತ್ಮತೃಪ್ತಿಯಿಂದ ವಿಶ್ರಾಂತ ಬದುಕನ್ನ ಕಳೆಯೋದೇ ಮನುಷ್ಯನ ಸಾರ್ಥಕ ಬದುಕು. ಅಂತ ಬದುಕಿನಲ್ಲಿ ಸಾರ್ಥಕ ಬದುಕನ್ನು ಕಳಿತಿರುವಂತ ಶಂಕರ್ ತೇಜಸ್ವಿ ಸರ್ ಪ್ರಶಸ್ತಿ, ಪುರಸ್ಕಾರ, ಆಸ್ತಿ, ಸಂಪತ್ತು ಎಷ್ಟೇ ಇದ್ರು ಇದರ ಮಿತಿ, ಇದರ ಇತಿ ಏನು ಅಂತ ಕೋವಿಡ್ ನಮ್ಗೆ ಕಣ್ಣಿಗೆ ರಾಚವಾಗಿ ಒಂದು ಪಾಠ ಕಲಿಸ್ತು. ಮನುಷ್ಯನಿಗೆ ಸರಳತೆ, ಸಜ್ಜನಿಕೆ, ಪ್ರೀತಿ, ಗೌರವ, ಸಹಬಾಳ್ವೆ, ಸಹಬಾಂಧುತ್ವ ಮನುಷ್ಯನಿಗೆ ಅವು ಮಾತ್ರ ಉಳಿತದೆ ಅನ್ನೋದನ್ನು ಪಾಠ ಕಲಿಸ್ತು. ಅಂತ ಒಂದು ಸರಳ ನಡತೆ, ಅತಿ ವಿನಯ, ಆತ್ಮಗೌರವ, ತಮ್ಮ ನಯ ವಿನಯದ ಮೂಲಕನೇ ತಮ್ಮ ವ್ಯಕ್ತಿತ್ವಕ್ಕೆ ಒಂದು ಘನತೆಯನ್ನು ತಂದುಕೊಂಡವರು ತೇಜಸ್ವಿ ಸರ್. ಅವರು ಇವತ್ತು ಸೇವೆಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ ಆಗಿದ್ದಾರೆ. ಅವರ ಈ ಶೇಷ ಬದುಕು ಭಗವಂತ ಅವರಿಗೆ ಒಳ್ಳೆ ಆರೋಗ್ಯ, ಒಳ್ಳೆ ಆಯುಷ್ಯವನ್ನ ಕರುಣಿಸಲಿ. ಮತ್ತೆ ಹಾಗೇನೆ ಈ ಅಧ್ಯಾಪಕರಾಗಿ ಏನ್ ಕೆಲಸ ಮಾಡಿದ್ರೆ ಇನ್ನು ಹಿಂದಿ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಕ್ರಿಯಾಶೀಲವಾಗಿ ಕೆಲಸ ಮಾಡುವಂತ ಶಕ್ತಿಯನ್ನು ಅವ್ರಿಗೆ ನೀಡಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಕಟಗಿ ಸರ್ ಅವರಿಗೆ ಧನ್ಯವಾದಗಳು.
ಡಾಕ್ಟರ್ ಶಂಕರ್ ತೀರ್ಥಾಳ ಸರ್ ಕುರಿತು ಡಾಕ್ಟರ್ ಮನುವಾಚಾರ್ಯ ಸರ್ ಅವರು ಒಂದೆರಡು ಮಾತುಗಳನ್ನು ಹೇಳ್ಬೇಕೆಂದು ಕೇಳಿಕೊಳ್ತೇನೆ. ಡಾಕ್ಟರ್ ಮನುವಾಚಾರ್ಯ ಸರ್. ಸರ್ ಮತ್ತೆ ಮಾತಾಡ್ಬೇಕ? ಇರ್ಲಿ ಇರ್ಲಿ ಇರ್ಲಿ, ಪರವಾಗಿಲ್ಲ. ಮೇ 31 ಬಹಳ ಮುಖ್ಯವಾದಂತ ಒಂದು ದಿನ ಅಂತ ನನಗೂ, ನಾನು ಕೂಡ ಇದೇ ದಿನ ನಿವೃತ್ತನಾದೆ. ಇದೇ ದಿನ 2016 ಈಗಲ್ಲ, 2016 ಐದು ವರ್ಷ ಆದ ಸಾಹೇಬ್ರ ಮತ್ತೆ ನನ್ ಬೇಡ್ರಿ. ಇದೇ ದಿನ ಇನ್ನೂ ಇಬ್ರು ನನ್ನ ಸ್ನೇಹಿತರು ನಿವೃತ್ತರಾಗ್ತಾ ಇದ್ದಾರೆ. ಬಿಜಾಪುರದಲ್ಲಿ ಇರ್ತಕ್ಕಂಥವ್ರು ಶಂಭು ಮೆಹರವಾಡೆ ಮತ್ತು ಸದಾಶಿವ ಪವಾರ್ ಅಂತಕ್ಕಂಥವ್ರು. ಈ ಮೇ 31 ಹೆಂಗ ನೋಡ್ರಿ, ಇದು ಅಲ್ಲಿ ಶಂಭು ಇದ್ದಾರೆ, ಸದಾಶಿವ ಇದ್ದಾರೆ, ಇಲ್ಲಿ ಶಂಕರ ಇದ್ದಾರೆ, ನಾನು ಕೂಡ ಮಹಾರುದ್ರ ಮೇ 31 ರಿಟೈರ್ಡ್ ಆದಂಥವನು. ಶಂಭು, ಶಂಕರ, ಸದಾಶಿವ, ಮಹಾರುದ್ರ ನಾವೆಲ್ಲರೂ ಮೇ 31 ರಿಟೈರ್ಡ್ ಆದಂಥವ್ರು. ಇದೊಂದು ಸುಯೋಗ ಅನ್ಬೇಕೋ ಸಂಯೋಗ ಅನ್ಬೇಕೋ ಗೊತ್ತಿಲ್ಲ. ಶಂಕರ್ ಅವ್ರ ಬಗ್ಗೆ ಹೇಳೋದೇನು, ಬಹಳ ಆತ್ಮೀಯವಾಗಿ ಇರ್ತಕ್ಕಂತಹ ಮನುಷ್ಯ, ಎಲ್ಲರಿಗೂ ಕೂಡ ಬಹಳ ನಮಗ್ ಎಷ್ಟೋ ಸರಿಗೆ ನಾವು ವಿಚಾರ ಮಾಡ್ತಾ ಇದೀವಿ, ಏನು ಫಾಸ್ಟ್, ಎಂತ ಫಾಸ್ಟ್ ಅಂತಂದ್ರೆ ಇವಾಗ ಹಿಂಗ ಹಿಂಗ ಬಂದ ಬಂದ ಅನ್ಕೊಡಿದ್ರೆ ಆಗ್ಲೇ ಹೋಗೇ ಬಿಟ್ಟಿರ್ತಿದ್ದ. ಎಷ್ಟೋ ಸರಿಗೆ ನಾವು ವೈದ್ಯವರು ಮತ್ತೆ ಎಲ್ಲರೂ ನಾವು ಸ್ನೇಹಿತರು ಕೂಡ್ಕೊಂಡು ಅಲ್ಲೆಲ್ಲ ಹೈದರಾಬಾದ್ಗೋ ಅಥವಾ ಅಮರಕಂಟಕ್ಕೋ ಹೋದಾಗ ಅವರು ಬರ್ತಿದ್ರು, ಬಂದು ಬಂದಿದ್ದಾರೆ ಅಂತ, ಎಲ್ಲಿದ್ದಾರೆ ಅಂತ ನೋಡುತ್ತಾ ಆಗ್ಲೇ ಬಸ್ನಾಗ ಹೊರಟಿದೀನಿ ಅಂತ ಹೇಳ್ಬಿಡ್ತಿದ್ರು. ಅಂದ್ರೆ ಅವರು ಮತ್ತೆ ತಮ್ಮ ಒಂದು ಕರ್ತವ್ಯ ಪ್ರಜ್ಞೆಗೆ ಬೇಗ ಅಲ್ಲಿ ಹೋಗಿ ಜಾಯ್ನ್ ಆಗ್ತಿದ್ರು. ಇಲ್ಲಿ ಬಂದು ಇಲ್ಲಿ ಏನ್ ಭೇಟಿಯಾಗಿ ತಮ್ಮ ಕೆಲಸ ಮುಗಿಸ್ಕೊಂಡು ಇಮಿಡಿಯೇಟ್ಲಿ ಮತ್ತೆ ಹೋಗ್ತಕ್ಕಂತ, ಅಂದ್ರೆ ಅವ್ರ ಒಂದು ಕಾರ್ಯತತ್ಪರತೆ ನಾನು ಅದ್ರ ಬಗ್ಗೆ ನಾನು ಇಲ್ಲಿ ಹೇಳ್ಬೇಕಾಗಿದೆ ತಮ್ಗೆ. ಡಾಕ್ಟರ್ ಶಂಕರ್ ಅವರು ತಮ್ಮ ಒಂದು ಬಹಳಷ್ಟು ಸ್ನೇಹಿತರನ್ನ ಈ ಒಂದು ಗಳಿಸಿಕೊಂಡಿದ್ದಾರೆ, ಅಲ್ಲದೆ ಬಹಳಷ್ಟು ಶಿಕ್ಷಕ ಒಂದು ಬಳಗವನ್ನು ಕೂಡ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ. ಅಂದ್ರೆ ಈ ಒಂದು ಸಂದರ್ಭದೊಳಗ ನಿವೃತ್ತರಾಗ್ತಕ್ಕಂಥ ಈ ಒಂದು ಸಂದರ್ಭದೊಳಗ ಒಳ್ಳೆ ಒಂದು ಫ್ಯಾಮಿಲಿ ಇದೆ ಅವರಿಗೆ, ಅವರ ಒಂದು ಬಹಳ ಖುಷಿ ಜೀವನ, ಒಬ್ಳೆ ಮಗಳು, ಹೆಂಡತಿ ಆಶಾಬಾಯಿ ಅವರು, ಮಗಳು ನೇತ್ರ, ಈ ಶಂಕರ್ ಹಾಗೂ ಆಶಾ ಅವರ ಒಂದು ನೇತ್ರ, ಅವರು ನೇತ್ರ ಬಹಳ ಸುಂದರವಾದಂತಹ ಫ್ಯಾಮಿಲಿ. ಅವ್ರಿಗೆ ಒಂದು ನಿವೃತ್ತಿಯ ಬದುಕು ಬಹಳ ಸುಖಕರವಾಗ್ಲಿ, ಸುಮಧುರವಾಗ್ಲಿ ಇರ್ಲಿ, ಮತ್ತು ಒಂದು ಒಂದು ಸುಖದಾಯಕವಾಗಿರ್ಲಿ ಅಂತ ನಾನು ಹೃತ್ಪೂರ್ವಕವಾಗಿ ನಾನು ಬಯಸಿ ಮುಂದಿನವರಿಗೆ ನಾನು ದಾರಿ ಮಾಡಿಕೊಡ್ತೇನೆ. ನಮಸ್ಕಾರ. ಧನ್ಯವಾದ ಮನುವಾಚಾರ್ಯ ಸರ್. ಸರ್ ಏಕ ಔರ್ ಖುಷ್ ಖಬರಿ ಆಪ್ ಲೋಗೋ ಕೋ ಸುನಾನಾ ಚಾಹತಾ ಹೂ ಮೈ. ಡಾಕ್ಟರ್ ಆಶಾ ತೇರ್ದಾಳ್ ಮೇಡಮ್ ಆಜ್ ಹಿ JSS ಕಾಲೇಜ್ ಗೋಕಾ ಕೆ ಪ್ರಿನ್ಸಿಪಲ್ ಕೆ ಪದ ಪರ್ ವಿರಾಜಮಾನ್ ಹೈ. ಮೇಡಮ್ ಕಾಂಗ್ರಾಚುಲೇಷನ್ ಆಪ್ಕೋ, ಶುಭಾಶಯಗಳು ಮೇಡಮ್. ಶುಭಾಶಯಗಳು ಮೇಡಮ್. ಡಾಕ್ಟರ್ ಎನ್ ಜಿ ದೊಡ್ಡಗೌಡರ್ ಸರ್ ಕೋ ತೀರ್ಥಾಳ ಸರ್ ಆಮಂತ್ರಿತ ಕರ್ತಾನು. ದೊಡ್ಡಗೌಡರ್ ಸರ್ ದೊಡ್ಡಗೌಡರ್ ಸರ್ ಹಲೋ. ಹಾ ಸರ್. ಹಾ ಸರ್, ಕುರಿತು ಒಂದೆರಡು ಮಾತುಗಳನ್ನ ಹೇಳ್ಬೇಕು ಸರ್. ಓಕೆ ಸರ್, ಓಕೆ. ಮೊಟ್ಟ ಮೊದಲಿಗೆ ಶಂಕರ್ ಅನ್ನಾಗ ಕಂಗ್ರಾಚುಲೇಷನ್ ಹೇಳ್ತೀನಿ. ಅದರಂತೆ ಇನ್ನೊಂದು ಸಿಹಿ ಸುದ್ದಿ ಪವಾರ್ ಅವರು ನಮ್ಮ ಮುಂದಿಟ್ಟರು. ಆಶಾ ಅವರು ಅದೇ ಜಾಗಕ್ಕೆ ಪ್ರಿನ್ಸಿಪಲ್ ಆಗಿ ನಿಯುಕ್ತರಾಗಿದ್ದಾರೆ. ಇದು ಒಂದು ನಮಗೆ ಸಂತೋಷ ಸುದ್ದಿ, ಒಂದು ನಿವೃತ್ತಿ ಆದರೂ ಸಹ ಇನ್ನೊಂದು ಸಂತೋಷ ಸುದ್ದಿ ನಮಗೆ ಸಿಕ್ಕಿದೆ. ಇಬ್ಬರಿಗೂ ನಾವು ಕಂಗ್ರಾಚುಲೇಷನ್ ಶುಭಾಶಯಗಳನ್ನ ತಿಳಿಸ್ತೇವೆ. ಇನ್ನು ಮುಂದೆ ಶಂಕರ್ ಅವ್ರ ಬಗ್ಗೆ ಒಂದೆರಡು ಮಾತು ಮಾತಾಡ್ಲಿಕ್ಕೆ ಪವಾರ್ ಅವರು ಹೇಳಿದ್ರು, ಈಗಾಗಲೇ ನಮ್ಮ ಗೆಳೆಯರು ಮಾತಾಡಿದ್ದಾರೆ. ಶಂಕರ್ ಅವರ ಬಗ್ಗೆ ಮಾತಾಡುವುದು ನನ್ನ ಅನಿಸಿಕೆ ಏನಂದ್ರೆ, ಸಮುದ್ರದಲ್ಲಿ ಒಂದು ಬೊಗಸೆ ಒಂದು 2 ನಿಮಿಷದಲ್ಲಿ ಅವ್ರ ಬಗ್ಗೆ ಹೇಳಕ್ ಆಗುದಿಲ್ಲ.
ನನ್ನ ಸ್ವಂತ ಅನುಭವ ಸರ್, ಒಂದು ದಿವಸ ಮಾತಾಡ್ತೇನೆ ಅವ್ರ ಬಗ್ಗೆ ನಾನು, ಯಾಕಂದ್ರೆ ಅಷ್ಟೊಂದು ಒಡನಾಟ ಶಂಕರ್ ಜೊತೆ ನನಗೆ. ಅವರಿಗೆ ಶಂಕರಣ್ಣ ಶಂಕರ ಮನೆಗೆ ಹೋಗ್ತಿದ್ದೆ, ಹರಟಿ ಹೊಡಿತಿದ್ದೀವಿ, ಆ ಒಂದು ಎಲ್ಲ ನೆನಪು ಬಹಳ, ಒಂದು 20 ವರ್ಷದ ಮೇಲ್ಗಡೆ ಅವರ ನನ್ನ ಸಂಬಂಧ ಇದೆ, ಅದಕ್ಕೆ ಯಾವಾಗಲೂ ನನಗೆ ಮರಲಿಕ್ಕೆ ಆಗೋದಿಲ್ಲ. ಅವರ ಕಾರ್ಯತತ್ಪರತೆ, ಒಂದು ಪಾದರಸ ಇದ್ದಂಗೆ ಅವರು ಯಾವುದೇ ಕೆಲಸ. ನಾ ಗೋಕಾಕ ಹೋಗ್ಬೇಕಂತಂದ್ರ ಅವರಿಗೆ ಫೋನ್ ಮಾಡಿದ್ರ ನಾ ಧಾರವಾಡ ಹೊಂಟೇನಿ, ಬೆಂಗಳೂರು ಹೊಂಟಿದ್ದೆ, ಇದನ್ನ ಹೇಳ್ತಿದ್ರು. ಹಿಂಗಾಗಿ ಭೇಟಿ ಹಾಕಾಕ ಆಗ್ತಿರ್ಲಿಲ್ಲ. ಯಾಕಂತಂದ್ ಹೇಳ್ತೇನೆ, ಇದ್ರ ಜೊತೆ ಅವರ ವಿಶೇಷ, ಅವರ ಕೈವಾಡನೂ ಬಹಳ, ಅವರ ಸಹಯೋಗನೂ ಬಹಳ. ಯಾಕಂದ್ರೆ ನಾವು ಕೇಳ್ತಿದ್ದೆ, ಏನ್ರಿ ಅವ್ರು ಎಲ್ಲ ತಿರ್ಗತಾರ, ಏನ್ ಬಿಡ್ರಿ ಸರ್ ನಾ ಮಾತು ಕೇಳುದಿಲ್ಲ ಅಂತಿದ್ರು. ಇದೇ ಅಂತಿದ್ರ, ನಾ ಮಾತು ಕೇಳುದಿಲ್ಲ ಸರ್ ಹೇಳಿದ್ರು, ನೀವೇ ಹೇಳ್ರಿ ಅಂತಿದ್ರು. ಯಾವಾಗ ಮನ್ಯಾಗ ಇರ್ಲಿಲ್ಲ, ಇರ್ತಿರ್ಲಿಲ್ಲ, ಬರೇ ಅವ್ರ ಕಲೀಗ್ಸ್ ನನಗೆ ಜೋಕ್ ಮಾಡ್ತಿದ್ರು, ಅವ್ರೆಲ್ಲಾರು ಪರಿಚಯ ನನಗೆ. ಅವಾಗ ಅವ್ರು ಅಂತಿದ್ರು, ಸರ್ ತೀರ್ಥರ್ ಅವ್ರು ಎಲ್ಲಂದ್ರೆ ಬಸ್ ನಾಗಿರ್ಬೇಕು, ಟ್ರೈನ್ ಆಗಿರ್ಬೇಕು, ಈ ರೀತಿ ನನಗೆ ಆ ಜೋಕ್ ಮಾಡ್ತಿದ್ರು ಅವ್ರು. ನನಗೆ ಅದು ಕರೆಕ್ಟ್ ಅನಿಸ್ತಿತ್ತು. ಅದಕ್ಕೆ ಯಾಕೆ ಅಂತಂದ್ರೆ, ಅವ್ರು ಪ್ರಿನ್ಸಿಪಾಲ್ ಆದಂಗಿಂದ ಅವರಿಗೆ ಹೆಚ್ಚು ಕರ್ತವ್ಯ, ಹೆಚ್ಚು ಕೆಲಸ ಬಿತ್ತು ಅಂತ ನನ್ನ ಅಂದಾಜು. ಆದ್ರೂ ಸಹ ಅದನ್ನ ಅವ್ರನ್ನ ನೋಡಿದ್ರೆ ನಮಗ್ ಅನಿಸ್ತದಲ್ಲ, ಆ ಕೆಲಸ ಅವ್ರಿಗೇನು ಬಹಳ ಅನಿಸಿಲ್ಲ, ನಮಗ ಅನಿಸ್ತಿತ್ತು. ಆದ್ರೆ ಅವ್ರಿಗೆ ಅನಿಸ್ತಿರಲಿಲ್ಲ, ಅವ್ರ ಸರಾಗವಾಗಿ ಮಾಡ್ಕೊಂತ ಹೋಗ್ತಾ ಇದ್ರು ಎಲ್ಲರೂ. ಈ ಪ್ರಿನ್ಸಿಪಾಲ್ ಅನ್ನುವಂತ ಒಂದು ಕೆಲಸ ಏನಿದೆಯಲ್ಲ, ಅದನ್ನ ಬಹಳ ಅಚ್ಚುಕಟ್ಟಾಗಿ, ಅದು ಸರಳವಾಗಿ ಮಾಡಿದಂತ ವ್ಯಕ್ತಿ, ನಾನ್ ನೋಡಿದಂತ ವ್ಯಕ್ತಿ ಅವರು ಅಂತ ಪಾದರಸದಂತಹ ಒಂದು ಶಕ್ತಿ ಇದ್ದಂತಹ, ಒಂದು ಮನಸ್ಸಿದ್ದಂತಹ ವ್ಯಕ್ತಿ ಅಂದ್ರೆ ಶಂಕರ್. ನಾ ಯಾವಾಗ್ಲೂ ಇದೇ ರೀತಿ ಮಾತಾಡ್ತೇನೆ, ಅವನ್ಗೆ ಜೋಕ್ ಮಾಡ್ತೀನಿ, ನನ್ನ ಮಾತೇನೆ ಹಾಗೆ ಎಲ್ಲರ ಜೊತೆ. ಇದು ಗೊತ್ತಿರ್ಬಹುದು ಎಲ್ಲರಿಗೂ, ಒಂದು ಓಪನ್ ಟೋಟಲಿ ಎಲ್ಲ ಆ ರೀತಿ ಶಂಕರ ನಮಗ ಜೊತೆ ಒಂಥರ ತಮ್ಮ ಇದ್ದಂಗೆ. ಒಂದ್ ಯಾರು ಹಕ್ಕಿರತ್ತಲ್ಲ, ಹಕ್ಕಲ್ಲಿ ನಾನು ಮಾತಾಡ್ತಿದ್ದೆ, ಎಲ್ಲಿದ್ಯೋ ಏನ್ ಮಾಡ್ತಾ ಇದ್ದೀಯೋ ಅಂತ ಹೇಳಿ. ಆಶಾ ಅವರು, ಡಾಕ್ಟರ್ ಆಶಾ ಅವರು, ಈ ಪ್ರಿನ್ಸಿಪಾಲ್ ಅನ್ನುವಂತ ಒಂದು ಇದು ಬಂತು ನಮಗೆ. ಪ್ರಿನ್ಸಿಪಾಲ್ ಆಶಾ ಅವರು, ಈಗ ಪ್ರಿನ್ಸಿಪಾಲ್ ಶಂಕರ್ ಅವ್ರು ಬಿಟ್ಟು ಈಗ ಪ್ರಿನ್ಸಿಪಾಲ್ ಆಶಾ ಅನ್ನುವಂತ ಒಂದು ಯೋಗ ನಮಗೆ ಬಂದಿದೆ. ಅದಕ್ಕಾಗಿ ನಿಮಗೂ ಸಹ ಶಂಕರ್ ಅವರು ಯಾವ ರೀತಿ ಒಂದು ನೀವು ಸಹಯೋಗ ಕೊಟ್ಟಿದ್ದೀರಲ್ಲ, ಅದೇ ಸಹಯೋಗ ಶಂಕರ್ ಅವರು ನಿಮಗೆ ಕೊಡ್ತಾರ, ಮತ್ತ ಏನ್ ನಿಮ್ಗೆ ಒಂದು ಜವಾಬ್ದಾರಿ ನಿಮ್ ಮೇಲೆ ಇದೆ, ಅದನ್ನ ಅಚ್ಚುಕಟ್ಟಾಗಿ ನೆರವೇರಿಸ್ತೀರಿ ಅಂತ ಹೇಳಿ ನನಗೆ ಬಹಳ ವಿಶ್ವಾಸ ಇದೆ. ಬಹಳ ಅಂದ್ರೆ ಬಹಳ ವಿಶ್ವಾಸ ಇದೆ. ಯಾಕಂದ್ರೆ ಶಂಕರ ನೋಡಿದ್ರೆ ನನಗೆ ಅನಿಸ್ತದೆ ಅವನು ಸಹಯೋಗ ಅಂತಂದ್ರೆ ಒಂದು ಬೆಕ್ಕದ ಕಾರ್ಯಕ್ರಮ ಹೇಳಿದ್ರು, ಅದನ್ನ 2 ದಿವಸ ನಿಂತು ಎಲ್ಲ ಮಾಡಿ ಕಡೆಗೆ ಲಾಸ್ಟ್ಕ್ ಎಲ್ಲರಿಗೂ ಹೇಳಿ ಈ ರೀತಿ ಅಂತ ಹೇಳಿ ಅವನು ಹೋಗ್ಬಿಡವ. ಅಂತ ಒಂದು ಗುಣ ಅವನು, ಯಾವ್ದೇ ಮೋಸ, ಯಾವ್ದೇ ವಂಚನೆ, ಯಾವ್ದೇ ಸುಳ್ಳು ಹೇಳುದು ನನ್ನ ಜೀವನದಲ್ಲಿ ಅವನ್ನೇ ನೋಡ್ಲಿಲ್ಲ. ನಾನು ತೆರೆದ ಮನಸ್ಸು, ಅವನು ತೆರೆದ ಮನಸ್ಸು. ಹೀಗಾಗಿ ದೇವರು ಅವನಿಗೆ ಎಲ್ಲ ಅಧಿಕಾರ ಕೊಟ್ಟರು, ಒಂದು ಜವಾಬ್ದಾರಿಯನ್ನು ಕೊಟ್ಟರು ದೇವ್ರು ಕೊಟ್ಟ. ಆ ನಂತರ ಒಳ್ಳೆ ಆರೋಗ್ಯನೂ ಕೊಟ್ಟಿದ್ದಾನೆ. ಇದನ್ನ ಸದುಪಯೋಗ ಪಡಿಸಿಕೊಂಡು ತನ್ನ ಜೀವನವನ್ನ ಸಾರ್ಥಕ ಪಡಿಸಿಕೊಂಡಂತ ವ್ಯಕ್ತಿ ಅಂದರೆ ಶಂಕರ. ಅದಕ್ಕಾಗಿ ನಾನು ಇವತ್ತಿನ ದಿವಸ ಅವನಿಗೆ ಈ ಏನ್ ರಿಟೈರ್ಮೆಂಟ್ ಅಂದ್ರೆ ಆಫೀಷಿಯಲ್ ರಿಟೈರ್ಮೆಂಟ್ ಆಗಿರ್ಬೋದು, ಅವನಿಗೆ ಕೆಲಸ ಮಾತ್ರ ನಿಲ್ಲೋದಿಲ್ಲ. ಯಾಕಂದ್ರೆ ನೀರು ಯಾವಾಗಲೂ ಹರಿತಾ ಇರುತ್ತದೆ, ನೀರು ಯಾವಾಗಲೂ ಹರಿತಾನೆ ಇರುತ್ತದೆ. ಅದರ ಗುಣ ಅದು, ಅದು ಶಂಕರಣ್ಣನ ಗುಣ. ಅದಕ್ಕಾಗಿ ಮುಂದಿನ ಜೀವನ ಸಹ ದೇವರು ಅವನಿಗೆ ಸಕಲ ಐಶ್ವರ್ಯವನ್ನು ಕೊಟ್ಟು, ಶಕ್ತಿಯನ್ನು ಕೊಟ್ಟು, ಸಹನೆಯನ್ನು ಕೊಟ್ಟು ಕಾಪಾಡ್ಲಿ ಅನ್ನುವಂತಹ ಒಂದು ಉದ್ದೇಶದಿಂದ, ಸೋಮನಸ್ಸಿನಿಂದ ನಾನು ಎಲ್ಲರ ಪರವಾಗಿ, ಅವರ ಗೆಳೆಯರ ಪರವಾಗಿ ದೇವರಲ್ಲಿ ಬೇಡಿಕೊಳ್ತೇನೆ. ನಮಸ್ಕಾರ ಶಂಕರಣ್ಣ, ನಮಸ್ಕಾರ ಆಶಾ ಅವರೇ. ಥ್ಯಾಂಕ್ ಯು. ಧನ್ಯವಾದ ಸರ್, ದೊಡ್ಡ ಸರ್ ಅವರಿಗೆ ಧನ್ಯವಾದಗಳು. ಈಗ ಡಾಕ್ಟರ್ ಎಸ್ ಆರ್ ವೈದ್ಯ ಸರ್ ಅವರು ಒಂದ್ ಎರಡು ಮಾತು ಕೇಳ್ತೇನೆ. ವೈದ್ಯ ಸರ್, ವೈದ್ಯ ಸರ್ ಕೇಳಿಸ್ತಾ ಇದೆ ಸರ್? ಹಲೋ, ಹಲೋ ಸರ್.
ಡಾಕ್ಟರ್ ಶಂಕರ್ ತೇರ್ದಾಳ್ ಅವಕಾಶ ಪ್ರಾಪ್ತಿ ಸಮಾರಂಭಕ್ಕೆ ಅಧ್ಯಕ್ಷ ಮಹೋದಯ ನಮಸ್ಕಾರ ಪ್ರಿಯ ಸಾಥಿ ಜನೋ ಏಕ ಅಚ್ಚಾ ಮೌಕಾ ಹೈ ಕಿ ಹಮ್ ಶಂಕರ್ ತೇರ್ದಾಳ್ ಕೆ ಇಸ್ ಖುಷಿ ಮೇ ಭಾಗ ಲೇ ರಹೆ ಹೈ ಜೀವನ್ ಮೇ ಜೀವನ್ ಮೇ ನೌಕರಿ ಪಾನಾ ಔರ್ ಜೀವನ್ ಕಿ ಇಸ್ ನೌಕರಿ ಸೇ ಅವಕಾಶ ಪ್ರಾಪ್ತ ಹೋನಾ ದೋನೋ ಮುಕಾಮ್ ಹೈ इनको हम पार करना ही अनिवार्य है और जिस तरह से शंकर जी ने इस दोनों मुकाम पर दोनों मुकाम से गुजर कर अब सफल जीवन के एक मंजिल पर पहुंच गए हैं इस अवसर पर मैं डॉक्टर शंकर को और भाभी आशा को जो अभी अभी प्रांशुपाल बनकर नियुक्त हो गई है उनको बेटी नेत्रा को भी मेरे घर के सब परिवार लोगों से उनको शुभकामनाएं देता हूँ बार बार मुझे शंकर अण्णा अण्णा अंत करीता इद्दा एल्ली गोकाको एल्ली चिक्कमंगळूरु अण्णा अंत करेदागेल्लानु कूड मनसिनल्लि यावदो ओंदु तंतु नुडीता इत्तु इंत ओब्ब तम्म इरबेकागित्तेनो अंत हेळि उस कमी को आपने पूरा कर दिया है शंकर जी आपके लिए बहुत बहुत धन्यवाद विश यू हैप्पी हैप्पी रिटायरमेंट लाइफ वेरी काइंड ऑफ यू थैंक यू धन्यवाद सर थैंक यू ಡಾಕ್ಟರ್ ಶಕುಂತಲಾ ನಿಂಗೋಡ್ತಿ ಮೇಡಮ್ ಅವ್ರು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ ಶಕುಂತಲಾ ನಿಂಗೋಡ್ತಿ ಮೇಡಮ್ ಮೇಡಮ್ ಮೋಸ್ಟ್ಲಿ ಜಾಯಿನ್ ಆಗಿಲ್ಲ ಸರ್ ಬೇಡ ನಿಂಗೋಡ್ತಿ ಮೇಡಮ್ मैडम मोस्टली जॉइन आगिल्ल सर इल्लि तांत्रिक कारण डॉक्टर विद्या रजपूत मैडम मातरबेकु अंत केळ्कोळ्ळि विद्या रजपूत मैडम रजपूत मैडम ಅನ್ಮ್ಯೂಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ನೋಡ್ರಿ ಅವ್ರು ರಜಪೂತ್ ಮೇಡಮ್ ಬಂದ ಸರ್ ಬಂದಿದ್ದಾರೆ ಬಹುಶಃ ಇಲ್ಲ ಸರ್ ಮೇಡಮ್ ಜಾಯಿನ್ ಆಗಿಲ್ಲ ಕಾಣ್ತೈತಿ ಹೌದ್ರ ಏನಾಗಿದ್ರು ನೋಡಿ ಶಿವಣ್ಣ ಹೇಳ್ರಿ ಪ್ರೊಫೆಸರ್ ಎಸ್ ಕೆ ಪವಾರ್ ಸರ್ ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ ಎಸ್ ಕೆ ಪವಾರ್ ಸರ್ ಸಭಿ ಕೋ ಮೇರಾ ಪ್ರಣಾಮ್ ಸುನಾಯಿದರೆ ಗಣೇಶ್ ಜಿ ಹಾ ಸರ್ ಸರ್ ಬೋಲಿ ಎಸ್ ಎಸ್ ಸರ್ ಸಭಿ ಕೋ ಮೇರಾ ಪ್ರಣಾಮ್ ಬಂಧುವೋ अभी अभी मनवाचार्य जी ने शंकर तेरदार जी के निवृत्ति के इस शुभ समारोह पर और दो मित्रों का नाम जिक्र किया है डॉक्टर मेरवाड़े जी और डॉक्टर सदाशिव पवार जी का मैंने इन तीनों को लेकर अपने विचार प्रस्तुत करता हूं आज के इस शुभ अवसर पर डॉक्टर शंकर तेरदार जी डॉक्टर मेरवाड़े जी डॉक्टर सदाशिव पवार जी के निवृत्ति के हृदय स्पर्शी सम्मान समारोह के शुभ अवसर पर अध्यक्ष के रूप में मंच पर विराजमान आंध्र प्रदेश केंद्रीय विश्वविद्यालय विजयनगरम के कुलपति प्रोफेसर आदरणीय श्रीमान तेजस्वी कट्टीमणि जी मुख्य अतिथि के रूप में मंच पर विराजमान केंद्रीय विश्वविद्यालय कलबुर्गी के मित्रवर बसवराज डोनूर जी इस समारोह के संयोजक मित्रवर भाई गणेश पवार जी और अक्क महादेवी विश्वविद्यालय की हिंदी अध्यापिका डॉक्टर राजू बागलकोट जी
और इस शुभ समारोह में उपस्थित सभी वरिष्ठ निवृत्त प्राध्यापकगण और डॉक्टर मेरवाड़े जी, डॉक्टर शंकर तेरदाल जी और डॉक्टर सदाशिव पवार जी के मेरा प्रणाम। आज के अवसर पर डॉक्टर शंकर तेरदाल जी, डॉक्टर मेरवाड़े और डॉक्टर सदाशिव पवार जी तीनों प्राचार्य बनकर अपने अमूल्य सेवा के साथ आज अवकाश प्राप्त हो रहे हैं। मुझे खुशी से यह बताना पड़ रहा है, डॉक्टर शंकर तेरदाल जी और डॉक्टर मेरवाड़े जी कर्नाटक विश्वविद्यालय के हिंदी विभाग के आदर्श विद्यार्थी रहे हैं। उनकी शिक्षा हिंदी कर्नाटक विश्वविद्यालय के हिंदी विभाग में बीए, एमए और पीएचडी की उपाधि पा लिए हैं। और डॉक्टर शंकर तेरदाल जी गोकाक के प्रतिष्ठित महाविद्यालय में और डॉक्टर मेरवाड़े और सदाशिव पवार जी बीजापुर की बीएलडी प्रतिष्ठित महाविद्यालय में गत 30-35 सालों से अपने अमूल्य सेवा के साथ साथ विश्वविद्यालय के अनेक विभाग, राष्ट्रीय सेवा योजना हो, कल्चरल, ऐसे कई प्रशासनिक कार्य में उनका योगदान सराहनीय रहा है। मित्रों, आज हम तीन अध्यापक, हिंदी के वरिष्ठ तीन अध्यापक जो हिंदी के अमूल्य सेवा किए हैं, वो आज अवकाश प्राप्त हो रहे हैं। उदाहरण के रूप में लिया जाए तो डॉक्टर तेरदाल, शंकर तेरदाल जी, डॉक्टर मेरवाड़े जी, हिंदी के प्रति उनका अन्योन्य प्रेम रहा है। वे हिंदी के शुभचिंतक रहे हैं। इन्होंने अनेक राष्ट्रीय अंतर्राष्ट्रीय सम्मेलन को आयोजन किया है। साथ ही साथ इन मित्र मंडली के द्वारा सृजन पत्रिका है। डॉक्टर शंकर तेरदाल जी, डॉक्टर मेरवाड़े, डॉक्टर सदाशिव पवार, डॉक्टर जागीरदार, इन्होंने जो कर्नाटक की प्रतिष्ठित पत्रिका सृजन पत्रिका के संपादक और सलाह मंडली के सदस्य तो हमारे बुजुर्ग डॉक्टर तेजस्वी कट्टी मणि बैठे हैं। खासकर इनकी सेवा केवल हिंदी की ही नहीं है, सृजन पत्रिका कन्नड़ और हिंदी अध्यापक लोगों के लिए एक सेतु बनकर खड़ी है। ये तीनों रिटायर होने पर भी इनकी हिंदी के प्रति ऐसी सेवाएं बनी रहे, यह आशा प्रकट करता हूं। आज के इस मंच पर ऐसे मित्रों की मुझे बहुत कमी दिखाई दे रही है। मित्र हो तो ऐसे डॉक्टर मनवाचार्य, डॉक्टर दोडगौड़, डॉक्टर वैद्य, डॉक्टर मेहरवाड़े, डॉक्टर सदाशिव पवार, ऐसी मित्र मंडली। ऐसे संदर्भ में और एक मित्र को याद कर लेता हूं, जानकर जी, अब नहीं है वो, उनको भी याद करना मेरा धर्म है। ऐसे मित्र रहे तो ऐसे मित्र होना चाहिए, लेकिन खेद के साथ मुझे ऐसा बताना पड़ रहा है, आज ऐसे मित्र मंडली की हमें बहुत कम महसूस कर रहे हैं। बाकी अब नए तरुण मित्रों को, हिंदी अध्यापकों को मेरा निवेदन है, आप लोग भी इन मित्र मंडली, अभी अभी जो मैंने नाम को जो जिक्र किया है, उनके राह पर चलें, उनकी विद्वता को समझें और आगे बढ़ें, हिंदी की सेवा करते रहें।
और अंत में इस विदाई समारोह के ऊपर मैंने अपने एक दो पंक्ति इन तीनों के प्रति पेश करता हूं। नौकरी मिलना मुश्किल है, नौकरी मिलना मुश्किल है, विदाई तो अनिवार्य है। ऐसे संदर्भ पर इस तरह मिलन आकस्मिक, उसी तरह जुदाई भी एक अनिवार्य है। जिस तरह मिलन आकस्मिक उसी तरह जुदाई भी एक अनिवार्य है, लेकिन यादें ही अपने पास बाकी रह जाती है, लेकिन यादें ही अपने पास बाकी रह जाती है। इसलिए मैं कहता हूं मित्रों, आंखों में करुणा बसी रहे, होंठ हमेशा हंसते रहे, आंखों में करुणा बसी रहे, होंठ हमेशा हंसते रहे, मन में ममता रहे, मन में ममता रहे, हृदय में गुरु और शिष्य नामक ज्योत हमेशा के लिए जलती रहे, हमेशा के लिए जलती रहे। फूल मुरझा जाएंगे, फूल मुरझा जाएंगे, पत्ते सड़कर गल भी जाएंगे, फूल मुरझा जाएंगे, पत्ते सड़कर गल भी जाएंगे, और गुरु और शिष्य नामक ज्योत हमेशा हमेशा के लिए अमर रहे। अंत में मुझे भगवान से यही प्रार्थना करना है कि डॉक्टर शंकर तेरदार जी का, डॉक्टर मेहरवाड़े जी का, प्रोफेसर सदाशिव पवार जी का निवृत्ति जीवन उनके परिवार के साथ सुख संतोष और समृद्धि से बने रहे, यही शुभकामनाओं के साथ विराम लेता हूं। धन्यवाद। धन्यवाद सर, पवार सर, थैंक यू सर। ಒಂದ್ ನಿಮಿಷ ದಯವಿಟ್ಟು ಮಧ್ಯದಲ್ಲಿ ಯಾರು ತಮ್ಮ ಒಂದು ಮ್ಯೂಟ್ ಮಾಡ್ಕೊಂಡ್ಬಿಡಿ ಸರ್, ಅಂದ್ರೆ ಕೇಳಲ್ಲ ಸರಿಯಾಗಿ, ಯಾರು ಮಾತಾಡ್ತಾ ಇಲ್ವೋ ಅಥವಾ ಯಾರು ಮಾತಾಡಿದ ಮೇಲೆ ದಯವಿಟ್ಟು ಮ್ಯೂಟ್ ಮಾಡ್ಕೊಂಡ್ಬಿಡಿ, ಡಿಸ್ಟರ್ಬ್ ಆಗುದಿಲ್ಲ. ಥ್ಯಾಂಕ್ ಯು. ಡಾಕ್ಟರ್ ರಾಜು ಬಾಗಲಕೋಟ್ ಮೇಡಮ್ ಅವರು ಒಂದೆರಡು ಮಾತುಗಳನ್ನಾಡ್ಬೇಕಂತ ಕೇಳ್ಕೊತೀನಿ. ರಾಜು ಬಾಗಲಕೋಟ್ ಮೇಡಮ್, ಸರ್ ಎಲ್ಲರಿಗೂ ನಮಸ್ಕಾರ. ಸರ್ ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಸಹೋದರ ಡಾಕ್ಟರ್ ಶಂಕರ್ ತೇರ್ದಾಸ್ ಸರ್ ಹಾಗೂ ಭಾವಿ ಆಶಾ ಅವರೇ, ನಮ್ಮ ನಿಮ್ಮ ಒಡನಾಟ ಸುಮಾರು 20 ವರ್ಷಗಳಿಂದ ಇದೆ ಸರ್. ನಾವು ತಿರುಪತಿಯಲ್ಲಿ ಇದ್ದಾಗ ತಾವು ಎಸ್ ಬಿ ಎಸ್ಟಿಗೆ ಬೇರೆ ಬೇರೆ ಕೆಲಸಕ್ಕೆ ಬರ್ತಿದ್ರಿ. ತಾವು ತಿರುಪತಿ ಬರ್ತೀರಂದ್ರೆ ಸಾಕು, ನನ್ನ ತವರು ಮನೆಯಿಂದ ನಮ್ಮ ಅಣ್ಣ ಬಂದಷ್ಟು ಖುಷಿ ನನಗಾಗ್ತಾ ಇತ್ತು ಸರ್. ತಾವು ಗೋಕಾಕನಿಂದ ಅದೇ ತರೋದ್ರು ತರಕಾರಿ ಬೆಳ್ಳುಳ್ಳಿ ಚಟ್ನಿ, ಅದು ಅದು ಪ್ಯಾಕ್ ಮಾಡುವಂತ ಪದ್ಧತಿ ನನ್ನ ಅಮ್ಮ ಇದ್ರು ಕೂಡ ಹಾಗೆ ಮಾಡ್ತಾ ಇರಲಿಲ್ಲ ಸರ್. ಎಂತ ಅದು ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿ ತರೋದಂದ್ರೆ ಅದ್ಭುತ ಸರ್, ತುಂಬಾ ಅದ್ಭುತ. ಅದನ್ನ ನಾನು ಫ್ರಿಜ್ ನಲ್ಲಿ ಜೋಪಾನವಾಗಿ ಎರಡೆರಡು ತಿಂಗಳು ಇಟ್ಕೊಂಡು ತಿಂತಾ ಇದ್ದೆ ಸರ್. ನನ್ನ ಅವಾಗ ನಾನು ಗರ್ಭಿಣಿ, ಏನ್ ವಿಟಾಮಿನ್ ತಂದು ನನ್ನ ಮಗ 4 ಕೆಜಿ ಆಗಿದ್ದ ಸರ್. ನಿಮ್ಮ ತರಕಾರಿ ರೊಟ್ಟಿ ಬೆಳ್ಳುಳ್ಳಿ ಚಟ್ನಿ ತಿನ್ಕೊಂಡೇನೆ ಸರ್. ನಮ್ಮ ಒಳ್ಳೆ ತಂದೆ ಅಂದ್ರೆ ಯಾರ ಬಗ್ಗೆ ಒಂದು ನಿಂದನೆ ಮಾತನಾಡಿಲ್ಲ ಸರ್. ತಾವು ತಮ್ಮ ವ್ಯಕ್ತಿತ್ವ ನಾನು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ವ್ಯಕ್ತಿತ್ವದಲ್ಲಿ ಕಂಡಿದ್ದೇನೆ ಸರ್. ಹೇಗೆ ಅವರಿಗೆ ಚಿಕ್ಕಿ ಚುಟ್ಕಾನ ಅಂತ ಇದ್ರು ನೋಡಲು, ತಾವು ಕೂಡ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು, ಹಾಗೇನೆ ಅವರ ಅವರೊಂದೇನೆ ಸರಳ ವ್ಯಕ್ತಿತ್ವ ಸರ್ ತಮ್ದು ಸರ್. ತಾವು ತಮ್ಮ ಸೂಕ್ತಿಗೆ ಅಪಾರವಾದಂತ ಸೇವೆ ಸಲ್ಲಿಸಿದ್ದೀರ. ಅಧ್ಯಕ್ಷರಾಗಿ, ಅಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ಸಾವಿರಾರು ಸರ್ ಆಡಿಯೋ ಪ್ರಾಬ್ಲಮ್ ಇದೆ. ಹಲೋ, ಮಾತಾಡಿ ಸರ್. ತಾವು ಸಾವಿರಾರು ವಿದ್ಯಾರ್ಥಿ
ಅಧಿಕಾರಿಗಳನ್ನ ಬೆಳಗಾಗಿಸಿದಿರಿ ಸರ್, ತಮ್ಮ ಈ ವಿಶ್ರಾಂತ ಜೀವನ ಒಳ್ಳೆಯ ಆರೋಗ್ಯ ಆಯುಷ್ಯ ಕೊಟ್ಟು ತಮ್ಮನ್ನು ಕರುಣಿಸಲಿ ಸರ್. ಮತ್ತೊಮ್ಮೆ ವಿಶ್ರಾಂತ ಜೀವನದ ಹಾರ್ದಿಕ ಶುಭಾಶಯಗಳು ಸರ್. ಪ್ರೀತಿ ನೇತ್ರ ಕೂಡ ಎಲ್ಲರೂ ತಾವು ಸುಖವಾಗಿರಿ ಸರ್. ಥ್ಯಾಂಕ್ ಯು ಸರ್, ಪವರ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಡಾಕ್ಟರ್ ರೇಷ್ಮಾ ನದಾಪ್ ಮೇಡಮ್ ಅವ್ರು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ಡಾಕ್ಟರ್ ರೇಷ್ಮಾ ನದಾಪ್ ಜಿ, ಎಲ್ರಿಗೂ ನಮಸ್ಕಾರ. ಸಭಿಕೋ ನಮಸ್ಕಾರ. ಸಮಾರೋಹಕ್ಕೆ ಅಧ್ಯಕ್ಷ ಮಹೋದಯ, ಪರಮಾದರಣೀಯ ಗುರುವರ್ ಪ್ರೊಫೆಸರ್ ಟಿ ವಿ ಕಟ್ಟಿಮನಿಜಿ, ಮುಖ್ಯ ಅತಿಥಿ ಆದರಣೀಯ ಪ್ರೊಫೆಸರ್ ಬಸವರಾಜ್ ಡೋನೂರ್ಜಿ, ಔರ್ ಇಸ್ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ಆದರಣೀಯ ಡಾಕ್ಟರ್ ಶಂಕರ್ ತೇರ್ದಾಳ್ ಜಿ, ಉಪಸ್ಥಿತ ದೇವಿಯೋ ಸಜ್ಜನೋ ಸಭಿಕೋ ಆದರ್ ಅಭಿನಂದನ್. आज हम डॉक्टर शंकर तेरदार जी को उनके सेवानिवृत्ति के अवसर पर सम्मानित करने जा रहे हैं. इस उपलक्ष में मैं कुछ बातें डॉक्टर शंकर तेरदार जी के बारे में मैं कहने जा रही हूँ. सदा हसनमुखी डॉक्टर शंकर तेरदार सर जी की डिसिप्लिन्ड जीवन शैली रही है. वे हमेशा अपने कर्तव्य के प्रति सचेत रहते हैं. कभी भी किसी समारोह में मिलते तो यही सुनने को मिलता कि मुझे जल्दी जाना है, मुझे जल्दी जाना है, कॉलेज में वो काम है, कॉलेज में ये काम है, फला काम है, वो काम है, एग्जाम है या कुछ और काम है. वे हमारे घर भी आए तो केवल 10 मिनट के लिए आए थे और फिर हमेशा वो जाने की जल्दी में रहते थे. लेकिन फिर भी वे उनकी बहुत बड़ी जिम्मेदारियां थी, वो बहुत बड़े पद पर थे. वे कॉलेज के प्रिंसिपल रहे, उन्होंने अपना करिकुलम बहुत ही समृद्ध किया है. उनके लेखों के माध्यम से, मेजर रिसर्च प्रोजेक्ट के माध्यम से, इस तरह वे एक सफल अध्यापक, एक सफल एडमिनिस्ट्रेटर और कठिन परिश्रमी, सफल आयोजक होने के साथ साथ एक अच्छे नागरिक भी हैं. उनका छोटा सा परिवार है, वे हमेशा अपने परिवार के प्रति चिंतित रहते हैं, ये हमने हमेशा देखा है. और एक बात और मैं बताना चाहूँगी कि उनकी ट्रैवलिंग करने की शैली भी बहुत अनूठी थी, ये हम सभी जानते हैं. किसी भी जगह तक पहुँचना है तो वे फ्लाइट से लेकर रेल, फिर बस और शायद टेम्पो ट्रैक्स या ऑटो, उससे भी पहुंच जाते थे. मतलब उनको अपने गंतव्य तक या जहां, उस जगह तक जहां उनको पहुंचना है, जितनी जल्दी हो सके उतनी जल्दी उनको पहुंचना होता था, इसलिए वो इस तरह के कार्य करते थे. डॉक्टर शंकर तेरदार जी बहुत ही मृदुभाषी हैं, सभी से मिलजुल कर हंसते हंसते बात करते हैं. अपने अग्रजों को गौरव देना, गौरव देकर बात करना उनके अच्छे संस्कारों को दर्शाता है. मैंने देखा है उनको गुरुवर प्रोफेसर टी वी कटिमनी सर से बात करते हुए, अन्ना हंग्री, अन्ना हिंग्री, अन्ना अन्ना कहते हुए वो थकते नहीं थे. प्रोफेसर टी वी कटिमनी सर उनको जब भी जहां भी बुलाते, सर जहां भी रहे, कटिमनी सर जहां भी रहे, शंकर सर बहुत कम समय में, बहुत कम समय में कोई भी जित, जो भी सवारी मिले उस सवारी को पकड़कर वहां पहुंच जाते थे. मैंने तो प्रोफेसर टीवी कटिमनी सर से एक बार कहा भी था कि सर, डॉक्टर शंकर सर हनुमान जी की तरह आपकी सेवा में तुरंत उपस्थित हो जाते हैं. इस तरह डॉक्टर शंकर तेरदार जी एक संवेदनशील, अच्छे संस्कारों वाले व्यक्ति हैं. अपने मित्रों परिचितों के साथ उनका प्रेम पूर्वक व्यवहार ही व्यवहार से वे सभी के प्रिय शंकरण्णा कहलाते हैं. इसीलिए हम देख रहे हैं जितने भी लोग उनसे बात कर रहे हैं, शंकरण्णा शंकरण्णा कह रहे हैं. मैं भगवान से प्रार्थना करती हूँ कि वे इसी तरह सदा हंसते मुस्कुराते रहें. शंकर सर, अब तो थोड़ा रेस्ट ले लीजिए,
रेस्ट तो अभी कर लीजिए, जीवन भर आप हमेशा दौड़ते रहे हैं, कभी रुके नहीं, कभी आप थके नहीं। शंकर सर, जीवन के नए अध्याय की शुरुआत के लिए आपको ढेर सारी बधाइयां। अब ना ज्यादा काम, ना ही कोई तनाव, अब आप खुद के मालिक हैं, इस स्वतंत्रता का आप आनंद लें। मैं इस कार्यक्रम के आयोजक डॉक्टर गणेश पवार जी की आभारी हूँ कि उन्होंने मुझे इस कार्यक्रम में भाग लेने का अवसर प्रदान किया। आप सभी का बहुत बहुत धन्यवाद, प्रणाम। धन्यवाद रेशमा जी, धन्यवाद। कार्यक्रम में तो एक छोटा सा परिवर्तन हम लाएंगे सर। हमारे नमन मेलर प्रीतिय कुलपति बेरे कार्यक्रम अनिवार्यवागे ना, इसलिए मैं सर को निवेदन करता हूँ कि सर आप आए और एक दो चार कहे इस कार्यक्रम को। गणेश जी बहुत बहुत धन्यवाद, क्षमा कीजिए मैं अध्यक्ष हूँ लेकिन 8 बजे मुझे और एक प्रोग्राम में ज्वाइन करना है। शंकर जी, प्रोफेसर शंकर तेरदाल जी, प्रोफेसर आशा शंकर तेरदाल जी, नेत्रा, सभी को मैं बहुत बहुत बधाई देता हूँ। प्रोफेसर सदाशिव पवार, प्रोफेसर शंभु मेरवाड़े, इन दोनों दोस्तों को भी मैं बधाई देता हूँ क्योंकि लगभग आपसे पहले मैंने काम शुरू किया, थोड़े दिनों बाद और बरसों बाद आपने काम शुरू किया। शंकर और मैं एक ही गुरु के शिष्य हैं, हम दोनों गुरु बंधु भी हैं। प्रोफेसर सुरेश चंद्र चुटकीमठ जी के साथ हम दोनों ने PhD किया। मैं प्रोफेसर डोनू जी, प्रोफेसर विजय कुमार जी, प्रोफेसर मनुआचार्य जी, दड़गोर जी, पवार जी, सभी को बहुत बहुत धन्यवाद देता हूँ इस कार्यक्रम में जोड़ने के लिए। प्रोफेसर तेरदाल के बारे में मैं बता रहा हूँ, एक एडमिनिस्ट्रेटर बनने के लिए जो गुण चाहिए वो सब उनमें है। हम कह सकते हैं ही इज एन बोर्ड एडमिनिस्ट्रेटर, जहां टफ होना है टफ, और हमेशा अशालीनता, सेवा मनोभाव। इनकी यात्रा के बारे में डॉक्टर रेशमा नदाब जी ने बहुत विस्तार से कहा है, मैं कभी लिखूंगा इनकी यात्रा के बारे में। नेत्रा इनकी, इन दोनों की इकलौती बेटी है, हमारी भी वो बेटियां है, और अभी मुझे मालूम हुआ कि ये कुर्सी से उतरे और आशा जी को बिठा दिया। मैंने कहा ना, ये बहुत बड़े कुशल एडमिनिस्ट्रेटर हैं। और इनमें बसुराज डोनूर और मुझ में एक समानता है, हम तीनों के साथ बहुत बड़ा जस्ट में हर्षा अंकल को बोलो मैं ज्वाइन करता कि हम तीनों के पीछे बहुत बड़ा परिवार है, भाई भाई लोगों का, बहनों का। लेकिन शंकर के साथ इतना ही नहीं, आशक्का जी के परिवार को भी ये देखते हैं, इतना मतलब हृदय संपन्न व्यक्ति बहुत कम होते हैं। मैं शंकर को बधाई देता हूं, आशक्का को भी बधाई देता हूं। और अभी शंकर रिटायर नहीं हुए, आशक्का प्रिंसिपल नहीं भी होती, ये रिटायर कभी नहीं हो सकता। इनके कॉलेज वाले इनको एडमिनिस्ट्रेटर बनाते, बिकॉज ऐसे लोग किसी भी संस्था की बहुत बड़ी प्रॉपर्टी होते हैं।
अमानत होते। शंकर एक अमानत है। अभी थोड़ा आप अपनी सेहत के बारे में ख्याल रखिए। लाइक मी यू आर ऑल्सो क्रॉनिक डायबिटिक, और घूमना थोड़ा बंद करिए और ज्यादा समय आप घर में रहते हुए पढ़ना लिखने में, योग में, संगीत में अपना समय बिताइए। और दुडगोडर ने इनके बारे में बहुत, दुडगोडर जी, प्रोफेसर वैद्य जी ने बहुत अच्छी बातें इनके बारे में कही है, लेकिन दुडगोडर को हमेशा शंकर को डांटते हुए मैंने देखा। हम दुडगोडर आवागलू इवन जबरसवा ಆದ್ರೂ ಶಂಕರ್ ಕವಿ ಯಾವಾಗಲೂ ಬೇಜಾರು ಮಾಡ್ಕೊಂತಿರ್ಲಿಲ್ಲ. ಶಂಕರ್ ವಾಸ್ತವ ಮೇ ಭೋಲೆ ಶಂಕರ್ ಹೈ ಔರ್ ಆಶಾ ಭೀ ಭೋಲೆ ಆಶಾ ಹೈ. ನೇತ್ರ ಬಹುತ್ ಅಚ್ಚಿ ಲಡ್ಕಿ ಹೈ, ಬಚ್ಚಿ ಹೈ. ಇನ್ಕೋ ಕೈ ಬಾರ್ ಮೈನೆ ಕಹಾ ನೇತ್ರ ಕಿ ಶಾದಿ ಹಮಕೋ ಕರ್ನಿ ಚಾಹಿಯೆ. ಅಭಿ आशक का इस पर ध्यान देंगे. ये MBA कर रही है पुणे में, मैं जानता हूँ. पढ़ना लिखना ये सब हमारे जीवन में होता ही रहता है. और प्रोफेसर गणेश पवार को मैं बहुत धन्यवाद देना चाहता हूँ. थोड़ी सी कहीं गलती हो गई. ये सदाशिव पवार और शंभू मेरवाड़े को साथ में मिलाकर हम कर सकते थे. आई वुड लाइक टू रिक्वेस्ट गणेश, कल उन दोनों को लेकर एक प्रोग्राम रखिए. क्या हुआ कि परसों नेत्रा का एक व्हाट्सएप मैसेज आया, अंकल पापा रिटायर हो रहे हैं तो हम आप एक वीडियो मैसेज भेजो उनके बारे में. इमीडिएटली आई सेड नो डियर, वी शैल हैव ए यू नो वीडियो कॉन्फ्रेंसिंग, ऑनलाइन कॉन्फ्रेंसिंग. तो मैं भूल गया बिजी होने के कारण से. मैं छुट्टियां, मतलब मैं अपने फार्म हाउस रहने के बाद भी मिनिमम 4 मीटिंग रोज मुझे करना पड़ता है. टुडे फ्रॉम 8 to 9 अगेन आई हैव टू अटेंड अनदर वन मीटिंग. तो मैं भूल गया वर्क प्रेशर में. लेकिन गणेश का मैसेज आया कि हम इनको लेकर हम इस तरह एक 13 सर को लेकर फंक्शन कर रहे हैं. मैं बहुत खुश हो गया. Because of multiple activities, I could not concentrate. Pawar ji ka, Sadashiv Pawar ji ka, wo hamare bahut acche mitra hain. Aur Mehrwade ji, Mehrwade aur main, dono ek hi college se padhe hain. Gadag JT college se hum ne degree li hai. Aur Mehrwade, Shankar jaise, Mehrwade was a principal. प्रोफेसर कटके अमर जी इज ए प्रिंसिपल, शंकर जी इज ए प्रिंसिपल, मिसेस शंकर इज प्रिंसिपल. अब हो सकता है आशक का ये नीव 60 वर्ष आगो होते नम बिजापुर महिला यूनिवर्सिटी वाइस चांसलर पोजिशन खाली आद्र नावेलू कूड़ी प्रयत्न माँ निम्सी मे प्रयत्न माड़ोण. आव शंकर ना वीसी माक शंकर ಶ್ರೀಮತಿ ಶಂಕರ್ ಅವ್ರನ್ನ ವಿಸಿ ಆದ್ರೆ ಶಂಕರ ಕುಲಪತಿ ಆದಂಗ ಆಗುತ್ತೆ ಅನ್ನೋ ಮಾತುಗಳನ್ನು ಹೇಳಿ ಮೈ ಆಪ್ ಸಭಿಕೋ ಬಹುತ್ ಬಹುತ್ ಬಧಾಯಿ ದೇತಾ ಹೂ. ಯೇ ಸಮಯ ಹೋತಾ ಹೈ, ಯೇ ಪ್ಯಾರ್ ಹೋತಾ ಹೈ ಕಿ ಹಮ್ ಸಬ್ ಮಿಲೆ, ಹಸಿ ಮಜಾಕ್ ಕರೆ. ಮೈ ಅಶೋಕ್ ಬಿಳ್ಳೂರೆ ಯಹಾ ಆಜ್ ಜ್ವಾಯಿನ್ ನಹೀ ಕಿಯಾ, ಉನ್ಕೋ 15 ದಿನ ಪಹಲೆ ಮೈನೆ ಉನ್ಕೋ ಕಹಾ ಥಾ, ಹಿಂದಿ ಕೆ ಜಿತನೆ ಭೀ ಕರ್ನಾಟಕ ಯೂನಿವರ್ಸಿಟಿ ಕೆ ಹಮ್ ಲೋಗ್ ಹೈ, एड्रेस एंड मोबाइल नंबर करेक्ट करो. हम गपशप करेंगे, हम गपशप करेंगे. हम मैं अपनी यूनिवर्सिटी की ओर से एक न्योता देता हूं. तो गणेश पवार जी आपने शुरू कर दिया है, और हिंदी वालों को, हिंदी वालों के नहीं, इंग्लिश वालों को, कन्नड़ वालों को, हमने जितने भी लोग हैं हम, क्योंकि कर्नाटक के एक बहुत इंपॉर्टेंट पॉलिटिशियन है, आप सभी जानते हैं, मेरे परम मित्र हैं HK पाटिल जी. अपने सभी मित्रों को उन्होंने इस तरह ऑनलाइन रूप से जोड़ दिया है. 15 दिन में एक बार हम मिलते हैं,
दो घंटे गप करते हैं, हंसी मजाक, कोई सीरियस नहीं है। आज भी 8 to 9:30 उनके साथ एक मीटिंग है, तो हम मिले, बात करें, गपशप करें और हंसी मजाक करें, क्योंकि इससे हमारी शक्ति कोरोना के खिलाफ लड़ने की शक्ति हमारी बढ़ जाती है। वो बढ़ने से आप सभी को देखते हुए मुझे लगता है कि आप बड़ी तंदुरुस्त हैं, हेल्दी हैं। इसी तरह हम हेल्दी रहे, इसी तरह आप हेल्दी रहे, आपके परिवार हंसी खुशी रहे, आबाद रहे। हम मिलते रहेंगे प्रोफेसर शंकर जी को, प्रोफेसर आशा जी को, प्रोफेसर सदाशिव पवार जी को मैं बहुत बहुत बधाई देता हूँ। प्रोफेसर गणेश पवार जी को मैं तहे दिल से धन्यवाद देता हूँ। हम सबको जोड़ने का आपने काम किया, हम जुड़ते रहेंगे। बहुत बहुत धन्यवाद। जय हिंद, जय भारत। धन्यवाद। नमस्कार सर, 1 ನಿಮಿಷ कार्यक्रमद ನಮ್ಮ ಬಳ್ಳಾರಿ ಒಳಗಿದ್ದಂತಹ ಕಂಪ್ಲಿನೂ ಕೂಡ ಅಬ್ದುಲ್ ರಜಾಕ್ ಕಂಪ್ಲಿ ಅವರು ಇದ್ದಾರೆ, ಹಾಗೂ ಅಥಣಿಯಿಂದ ಬಿರಾದಾರ್ ಪಾಟೀಲ್ ಕೂಡ ಇದ್ದಾರೆ, ಸಿಕಂದರ್ ಕೂಡ ಇದ್ದಾರೆ. ಥ್ಯಾಂಕ್ ಯು. ಸಿಕಂದರ್ ಹೆಚ್ಚು ಮಾತಾಡಕ ಇಲ್ಲ, ಅವರವರೇ ಸಿಕಂದರ್ ಕರೀರಿ. गणेश सर अनम्यूट कीजिए, आप म्यूट हैं। सर बहुत बहुत धन्यवाद आपको, बहुत अच्छे अच्छे विचार आपने यहाँ पर रखा, और आशा मैडम आज ही प्रिंसिपल बनी है, और मैं आपका अगर आशीर्वाद है, और हम भी प्रे करेंगे भगवान ईश्वर से कि आशा मैडम अकमादी महिला विश्वविद्यालय की प्रिंसिपल जरूर बने, और जल्द से जल्द बने। प्रिंसिपल नहीं, वीसी बने गणेश पवार जी, वाइस चांसलर बने मैडम। बहुत बहुत धन्यवाद सर आपको। और कोई बोलना चाहते हैं तो कृपया यहाँ पर आप बोल सकते हैं। गणेश सर शंकर नारी अवकाश को मत यारू मतड़ी सर बिरादर पाटील करी ओप Sir, very good evening. Or sir, I want to speak. Myself, yes, Professor K.M. Guru from Shivaji University, Kolhapur, Maharashtra. Welcome, sir. Please. Boli, sir. Very good evening to one and all. Respected chairperson of today's function, this felicitation. Very good friend of mine, Principal Professor Dr. Terdar, sir. And I'm very much congratulating my sister become a principal of the same college, Asha Madam, and all participants. Myself, Professor Dr. A.M. Gurav, Dean for Faculty of Commerce and Management, Shivaji University, Kolhapur. I'm having very long association with Principal Dr. Terdar, sir. I'm very fond of this great personality because of his always smiling face. Although he is a man of Hindi, man of principle, man of sincerity, in my total 33 years of career, worked as a principal at present working in the university, I've seen good number of professors and teachers. I never found such a type of personality in my career who is maintaining very good amount of speed with smiling face. When we are having a chatting with him, I made a statement, sir, probably you spend for traveling the cost of one aeroplane. Why not you are purchasing such a type of chartered flight and moving here and there? Such a great personality. Used to come to Kolhapur repeatedly for academic purposes. We have conducted good number of conferences with collaboration with his college under the leadership of Principal Terdar, sir. He's very, very good administrator. One of the madam, she already highlighted.
being a student of commerce and management, I know very well how to manage, how to do, how to get things done from other people. And the best example is Principal Terdar sir. Another important thing I found in my total career from him, that is, he's very, very helping. For any damn situation, for any help, he's ready to come and ready to help, ready to serve. Without considering any monetary benefit, without any ego. And such a type of people are very less in academic field. Because how the people are growing ahead and taking positions in the academy, they are going to become egoistic. But Terdar sir is not having any ego, always helping with a smiling face. I'm narrating 1 minute story. One day, Bhagwan Indra was unhappy about the farmers. And Indra, God Indra, declared that hereafter 12 years, there will be no rain. Then all farmers become panic. They met the Indra, but God Indra has refused their proposal and declared that from today onwards, coming 12 years, there will be no rainfall. Then they repeatedly arguing to God Indra. Then Indra gives some solution. If God Shankara played with his damru, then rain will come. And God Indra communicated to the Shankara that don't play the damru for coming 12 years. Then all farmers become panic. But in that village, one farmer continuously maintaining his farm. All other farmers are started blaming him because coming 12 years, there will be no rain. Then what is the use of maintenance of your agriculture? Then all farmers thought that this farmer is a mad fellow. They little bit neglected. Again, the same farmer started doing the next year maintenance of the farm. Then all villagers are gathered together and asked that farmer, why you are doing? Because coming 11 years, there will be no rain. Then that farmer reacted that if I am unable to maintain my farm, I will forget how to maintain the agriculture. And this dialogue was listening by Parvati and God Shankara. Then Parvati went to Shankara, asked the Shankara, my dear husband, if you are not going to play your damru for coming 11 years, because 1 year is left, then you will forget to play the damru. Immediately, Shankara took the damru and started the playing, performing the damru, and rain starts falling. Such a Shankara is there of this Terdar principal of the college. Really, he is a Bhola Shankar. Whenever he used to come to Kolhapur, you always bringing a very good sweet from Gokak, Kardant. And my all family members are enjoying. My daughter is also enjoying. My dear sir, coming together is the beginning. Working together is the progress. And keeping together is the success. We came together very long number of years through Dr. Shashikant Kore sir. We worked together. We will keep the same relation forever for the betterment of this academic field. I'm congratulating the Asha madam and I'm taking leave from you all. Thank you, one and all. Thank you, sir. बहुत अच्छा लगा आप आए और इस कार्यक्रम में शामिल हुए और आपके अच्छे विचारों से हम लाभान्वित हुए सर. बहुत बहुत धन्यवाद आपको. अब मैं MD चुनमुरी सर को निवेदन करता हूँ कि वे आए और अपने विचार व्यक्त करें. डायरेक्टर राजपूत मैडम ज्वाइन हो चुके हैं. हाँ मैडम. सर चुनमुरी सर. हाँ यस सर. वेलकम सर. अनम्यूट करने दीजिए उनको. सर आगमिसिद केता इदेला. हाँ यस सर हेळि सर. Thank you.
ಸಮಾರಂಭದಲ್ಲಿ ಸೇರಿರುವುದು ಕಂಡು ನಾನಂತೂ ದಿಗ್ಭ್ರಾಂತನಾಗಿದ್ದೆ. ನನ್ನ ಪರಿಚಯವನ್ನು ನಾನು ಮೊದಲು ಹೇಳಿಬಿಡ್ಬೇಕು. ಮಲ್ಲಿಕಾರ್ಜುನ್ ಚುನಮರಿ, ಮ್ಯಾನೇಜ್ಮೆಂಟ್ ಮೆಂಬರ್ ಆಫ್ JSS ಕಾಲೇಜ್ ಸಿನ್ಸ್ 35-36 ಇಯರ್ಸ್ ಆಲ್ಸೊ. ಇವತ್ತಿನ ನಾವು ಪ್ರತಿ ವರ್ಷ ಅಂದ್ರೆ ಯಾವಾಗ ಒಂದು ಬೀಳ್ಕೊಡುವ ಸಮಾರಂಭ ಆಗ್ತಿತ್ತೋ ಆ ಸಮಾರಂಭದಲ್ಲಿ JSS ಕಾಲೇಜಿನ ಪ್ರಾಧ್ಯಾಪಕರನ್ನ ಕೂಡಿಸಿಕೊಂಡು ಆ ವ್ಯಕ್ತಿಗೆ ಬೀಳ್ಕೊಡುವ ಸಮಾರಂಭವನ್ನ ಆಯೋಜಿಸ್ತಿದ್ವಿ, ಅವರನ್ನ ಗೌರವಿಸ್ತಿದ್ವಿ. ಆದ್ರೆ ಇವತ್ತು ಶಂಕರ ತೀರ್ಥಾ ಅವರಿಗೆ ತಾವು ಕೊಡ್ತಾರೆ ಇರುವಂತ ಹೃದಯ ಸ್ಪರ್ಶಿ ಬೀಳ್ಕೊಡುಗೆಯನ್ನ ನೋಡಿದ ಮೇಲೆ ನಾನು ದಿಗ್ಭ್ರಾಂತನಾಗಿದ್ದೇನೆ. ಯಾಕಂತಂದ್ರೆ ಕರ್ನಾಟಕದ ಉದ್ದಗಲಕ್ಕಿರುವಂತಹ ಹಾಗೂ ದೇಶದ ಉದ್ದಗಲಕ್ಕಿರುವಂತಹ ಶಿಕ್ಷಣ ಕ್ಷೇತ್ರದ ಮಹಾನ್ ಹಸ್ತಿಗಳು ಇಲ್ಲಿ ಇರೋದನ್ನ ಕಂಡು ನನಗೆ ಆಶ್ಚರ್ಯ ಅನಿಸ್ತಿದೆ. ಅವರೆಲ್ಲರಿಗೂ ಕೈ ಜೋಡಿಸಿ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹುತೇಕರು ಶಂಕರನನ್ನ PhDಯ ನಂತರ ಅಥವಾ ಪ್ರಾಧ್ಯಾಪಕನಾಗಿ ಶಿಕ್ಷಕನಾಗಿ ಆಗಿ ಪ್ರಿನ್ಸಿಪಲ್ನಾಗಿ ಕಂಡಿದ್ದೀರಿ. ನಾನಂತೂ ಅವನ ಬಾಲ್ಯವನ್ನ ಕಂಡವನು. ಬಾಲ್ಯದಲ್ಲಿಯೇ ಬಹುತೇಕ ಜನ ರಾಜಕಾರಣಿಗಳು ಹೇಳ್ತಾರೆ ಮಣ್ಣಿನ ಮಗ, ನಾನು ಮಣ್ಣಿನ ಮಗ ಅಂತೇಳಿ. ಶಂಕರ ಹಾಗೆ ಹೇಳಲಿಲ್ಲ. ಆದರೆ ಒಬ್ಬ ಕೃಷಿ ಅಲ್ಲ ಕಾರ್ಯವನ್ನು ಮಾಡುವಂತಹ ಬಡಿಗತನದ ಕಾರ್ಯವನ್ನು ಮಾಡುವಂತಹ ಒಬ್ಬ ಮಗ, ಒಬ್ಬ ತಂದೆಯ ಮಗನಾಗಿ ತನ್ನ ಶಿಕ್ಷಣಕ್ಕೆ ಹಣವನ್ನ ಹೊಂದಿಸಿಕೊಳ್ಳಿಕ್ಕೆ ರಸ್ತೆಯ ಬದಿಯಲ್ಲಿ ಕುಳಿತು ಲಿಂಬು ಮಾರಿದ ವ್ಯಕ್ತಿ ಇಷ್ಟೆತ್ತರಕ್ಕೆ ಬೆಳೆಯಬಹುದು, PhD ಪದವಿಯನ್ನು ಪಡೆಯಬಹುದು, ಪ್ರಿನ್ಸಿಪಲ್ ಆಗಬಹುದು ಅನ್ನುವಂಥದ್ದನ್ನ ನಮಗೆ ತೋರಿಸಿಕೊಟ್ಟಂತವರು. ಅವನ ಚಿಕ್ಕಂದಿನಿಂದ ಇಲ್ಲಿನವರೆಗಿನ ಜೀವನವನ್ನ ನೋಡಿದಂತ ವ್ಯಕ್ತಿ ನಾನು. ಯಾಕಂತಂದ್ರೆ ಅವನಿಂದ ಲಿಂಬು ಖರೀದಿ ಮಾಡಿದವನು ನಾನು. ಆ ನಂತರ ನಮ್ಮದೇ ಕಾಲೇಜಲ್ಲಿ ಶಿಕ್ಷಣವನ್ನ ಪಡಿತಾ ಇದ್ದು ಅಸನ್ಮುಖಿಯಾಗಿ, ನಂತರ ಅಲ್ಲಿಯೇ ಪ್ರಾಧ್ಯಾಪಕನಾಗಿ, ನಂತರ ಅಲ್ಲಿಯೇ ಪ್ರಿನ್ಸಿಪಲ್ ಆದಂತಹ ಪರಿ, ಅವನ ಎತ್ತರಕ್ಕೆ ಏರಿದ ಪರಿಯನ್ನ ಕಂಡು ಆಶ್ಚರ್ಯ ಚಕಿತ ಆಗಿದೆ. ಇನ್ನೂ ಒಂದು ವಿಷಯ ನೀವು ಸಂದರ್ಭದಲ್ಲಿ ಹೇಳಬಹುದು, ನಮ್ಮ ಗೋಕಾಕ್ JSS ಕಾಲೇಜ್ನಲ್ಲಿ ಇದ್ದಂತಹ ಎಲ್ಲಾ ಹಿಂದಿ ಪ್ರಾಧ್ಯಾಪಕರು PhDಯನ್ನ ಪಡೆದುಕೊಂಡಂತವರಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ನಿಮಗೆಲ್ಲರಿಗೂ ಆಶ್ಚರ್ಯ ಆಗಬಹುದು, ಅಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಶಂಕರ್ ತೀರ್ಥಾ ಆಗಿದ್ರು, ನಂತರ ಅವರೇ ಪ್ರಿನ್ಸಿಪಲ್ ಆಗಿದ್ದರು. ಈ ರೀತಿ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ತನ್ನ ಎಲ್ಲ ಸಹೋದ್ಯೋಗಿಗಳನ್ನ PhD ಪದವಿಯನ್ನ ಪಡೆಯಲಿಕ್ಕೆ ಅನುವು ಮಾಡಿಕೊಟ್ಟಂತ ವ್ಯಕ್ತಿ. ಅಷ್ಟೇ ಅಲ್ಲದೆ ಇನ್ನೂ ಹಲವು ವಿದ್ಯಾರ್ಥಿಗಳಿಗೆ PhD ಮಾರ್ಗದರ್ಶನವನ್ನ ಮಾಡಿದ ವ್ಯಕ್ತಿ ಅಂತ ಕೂಡ ಗೊತ್ತು. ಆದ್ರೆ ಅವನಿಗೆ ನನಗೆ ಗೊತ್ತು, ದಿಲ್ಲಿಯವರೆಗೆ, ಬೆಂಗಳೂರಿನವರೆಗೆ, ಹೈದರಾಬಾದ್ವರೆಗೆ ಅವನು ಆಗಾಗ ಒಂದೇ ಸಮನೆ ಪ್ರವಾಸವನ್ನ ಕೈಗೊಳ್ತಾ ಇದ್ದಿದ್ದನ್ನ ನೋಡಿದೆ. ಆದ್ರೆ ಇಷ್ಟೊಂದು ದೊಡ್ಡ ವ್ಯಕ್ತಿಯ ಪರಿಚಯಗಳನ್ನ ಮಾಡಿಕೊಂಡಿದ್ದಾನೆ, ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ ಅನ್ನೋದನ್ನ ಕಂಡು ನನಗೆ ಇವತ್ತು ಆಶ್ಚರ್ಯ ಅನಿಸ್ತಾ ಇದೆ, ಸಂತೋಷ. ಯಾಕಂತಂದ್ರೆ ನಾನು ಕೂಡ ನಿಮ್ಮಂತಾನೆ ಅವನನ್ನ ಶಂಕರ ಅಂದೇ ಕರೆದು ಬರ್ತು. ಯಾಕಂದ್ರೆ ಚಿಕ್ಕಂದಿಂದ ನೋಡಿದ್ದೇನೆ. ಆದ್ರೆ ಅದರ ಜೊತೆ ಅವನ ಜೊತೆ ನನಗೆ ಸನ್ಮಿತ್ರನಾಗಿ ಕೂಡ ಕಾರ್ಯನಿರ್ವಹಿಸಿದ ಕೆಲಸ ಇದೆ. ಜೊತೆಯಲ್ಲಿ ಲೈನ್ಸ್ ಕ್ಲಬ್ನಲ್ಲಿ ಹಲವು ಕೆಲಸಗಳನ್ನು ನಾವು ನಿರ್ವಹಿಸಿದಂತ ಒಂದು ಹಲವು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿ ಅವನಿಗೆ ಸಹಸ್ರ ವಿದ್ಯಾರ್ಥಿಗಳ ಪ್ರೀತಿ ವಿಶ್ವಾಸ ಇದೆ. ಯಾಕಂತಂದ್ರೆ ಅವನಿಂದ ಬಯಸಿಕೊಂಡ ವಿದ್ಯಾರ್ಥಿಗಳಿಲ್ಲ, ನಕ್ಕು ನಲಿದ ವಿದ್ಯಾರ್ಥಿಗಳ ಬಳಗವನ್ನೇ ಅವನು ಬಂದಿದ್ದಾನೆ ಅನ್ನೋದು ನನಗೆ ಗೊತ್ತು. ಇನ್ನೊಂದು ವಿಷಯವನ್ನ ಶಂಕರನ ಗಮನಕ್ಕೆ, ಡಾಕ್ಟರ್ ಶಂಕರನ ಗಮನಕ್ಕೆ ತರ್ತಾ ಇದೆ. ಒಬ್ಬ ದೊಡ್ಡ ವ್ಯಕ್ತಿ ಕೇಳಿದ್ರಂತೆ, ನೀನು ಜೀವನಕ್ಕೆ ಏನು ವೃತ್ತಿಯನ್ನ ಮಾಡ್ಕೊಂಡಿದೀಯ ಅಂತೆ. ಆ ವ್ಯಕ್ತಿ ಹೇಳಿದ್ದು, ನಾನು ಏನು ಅಂದ್ರೆ ಉಪವೃತ್ತಿಗಾಗಿ ಏನು ಮಾಡಿಕೊಂಡಿದೀ ಅಂದಾಗ ನಾವು ಹೇಳಿದ್ದು ಅಂತಂದ್ರೆ ನಾನು ಪ್ರಿನ್ಸಿಪಲ್ ಆಗಿದ್ದೇನೆ ಅಂದ್ರೆ ಇದು ಪೂರ್ಣ ಉದ್ಯೋಗ ಅಲ್ಲ ಅಂತ ಹೇಳಿದಾಗೆ ತನ್ನ ಉಪವೃತ್ತಿಗೆ ಅಂದ್ರೆ ತನ್ನ ಹೊಟ್ಟೆ ಪಾಡಿಗಾಗಿ ಮಾಡಿಕೊಂಡಂತ ಉದ್ಯೋಗ. ಹಾಗಾದ್ರೆ ಜೀವನ ಉಪಜೀವನ ಅಲ್ಲದೆ ಜೀವನ ಒಂದು
ದೊಡ್ಡದಿದೆ ಅನ್ನೋದನ್ನ ಶಂಕರ್ಗೆ ಈ ಸಂದರ್ಭದಲ್ಲಿ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಅವನ ಮುಖದ ಮೇಲೆ ಇವತ್ತಲೂ ಮಂದಹಾಸ್ಯ ನಗು ತಾರುಣ್ಯ ತುಂಬಿ ತುದುತ್ತಾ ಇರೋದನ್ನ ನಾನು ಕಂಡಿದ್ದೇನೆ. ಆಶ್ಚರ್ಯ ಅನಿಸ್ತದೆ, ಅವ್ರು ರಿಟೈರ್ ಆಗಿದ್ದಾರೆ ಅಂತ ನಂಬಲಿಕ್ಕೆ ಆಗೋದೇ ಇಲ್ಲ. ಆದಾಗ್ಯೂ ತನ್ನ ಮುಂದಿನ ಜೀವನವನ್ನ ಸಮಾಜಮುಖಿಯಾಗಿ ಕಾರ್ಯವನ್ನ ತೊಡಗಿಸ್ಲಿ. ಅದರ ಜೊತೆ ಗೋಕಾಕ್ ನಗರದ ಸಮಾಜದ ಜೊತೆ ಜೊತೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ತನಗೆ ಎಲ್ಲೆಲ್ಲಿ ಕೃಷಿ ಮಾಡಲು ಸಾಧ್ಯವಿದೆಯೋ ಅಲ್ಲೆಲ್ಲ ಕೃಷಿಯನ್ನ ಮಾಡಿ ಸಮಾಜ ಸೇವೆಯನ್ನ ಮಾಡ್ತಾ ಈ ದೇಶ ಸೇವೆಯನ್ನ ಮಾಡಲಿ ಅಂತ ಹೇಳಿ ಆಗಮಿಸಿದ ಎಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನ ನಮಸ್ಕಾರಗಳನ್ನ ಅರ್ಪಿಸ್ತಾ ಶಂಕರ ಡಾಕ್ಟರ್ ಶಂಕರ ತೀರ್ಥಾ ಅವರಿಗೆ ಹಾಗೂ ಅವರ ಪತ್ನಿ ಡಾಕ್ಟರ್ ಆಶಾ ತೀರ್ಥಾ ಅವರಿಗೆ ಮತ್ತೊಮ್ಮೆ ಶುಭ ಹಾರೈಕೆಗಳನ್ನ ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ನಮಸ್ಕಾರ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಸರ್. ಧನ್ಯವಾದ ಸರ್. MD ಚುನ್ಮುರಿ ಸರ್ ಅವರಿಗೆ ಧನ್ಯವಾದಗಳು. ಈಗ ರಜಪೂತ್ ಮೇಡಮ್ ಒಂದೆರಡು ಮಾತುಗಳನ್ನ ಆಡ್ಬೇಕಂತ ಕೇಳ್ಕೊತೀನಿ. ಡಾಕ್ಟರ್ ವಿದ್ಯಾ ರಜಪೂತ್ ಮೇಡಮ್. ರಜಪೂತ್ ಮೇಡಮ್ ಡಾಕ್ಟರ್ ಶಕುಂತಲಾ ನಿಂಗೋಡ್ತಿ ಮೇಡಮ್ ಅದಿರ ಮೇಡಮ್ ಇಲ್ಲಿ ನಿಂಗೋಡ್ತಿ ಮೇಡಮ್ ನಿಂಗೋಡ್ತಿ ಮೇಡಮ್ ಎಲ್ಲಿದ್ದಾರೆ ಅವರು ನಿಂಗೋಡ್ತಿ ಮೇಡಮ್ ಎಲ್ಲಿದ್ದೀರಾ ಮೋಸ್ಟ್ಲಿ ಇಲ್ಲ ಸರ್ ಬಂದಿಲ್ಲ ಕಾಣ್ತೈತಿ. ಈಗ ಪಿಸಿ ಸ್ವಪ್ನ ಸರ್ ಅವರಿಗೆ ನಾನು ಕೇಳ್ಕೊಳ್ತೀನಿ ಒಂದೆರಡು ನಿಮಿಷದಲ್ಲಿ ನಿಮ್ ವಿಚಾರಗಳಿಗೆ ವ್ಯಕ್ತಪಡಿಸ್ಬೇಕು ಸರ್. ಹಲೋ, ಎಲ್ಲರಿಗೂ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯರಿಗೂ ನಮಸ್ಕಾರ. ಇವತ್ತು ನನ್ನ ಮಿತ್ರ ಶಂಕರ್ ತೀರ್ಥಾಳ್ ಅವರ ರಿಟೈರ್ಮೆಂಟ್ ನಿವೃತ್ತಿಯ ನಿಮಿತ್ತ ಆಯ್ದುಕೊಂಡ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡ್ತೇನೆ. ಡಾಕ್ಟರ್ ಶಂಕರ್ ತೀರ್ಥಾಳ್ಜಿಕ್ಕೆ ಬಾರೆ ಮೇ ಮುಂದೆ ಬಹುತ್ ಕುಚ ಕಹನಾ ಹೈ ಲೇಕಿನ್ ಡಾಕ್ಟರ್ ರೇಷ್ಮಾ ಜೀ ಜೊ ಮುಂದೆ ಕಹನಾ ಥಾ ಜಾದಾ ಕಹ ದಿಯಾ ಹೈ ತೋ ಮೇರೇ ಪಾಸ್ ಅಭಿ ಉನ್ಕೆ ಲಿಯೆ ಕಹನೆ ಕೋ ಕುಚ ಬಚಾ ನಹೀ ಹೈ ಫಿರ್ ಭಿ ಮೈ ಇತನಾ ಕಹತಾ ಹೂಂ ಕಿ ಡಾಕ್ಟರ್ ಶಂಕರ್ ತೀರ್ಥಾಳ್ ಇಸ್ ಎ ಡೌನ್ ಟು ಅರ್ಥ್ ಮ್ಯಾನ್ ಎ ವೆರಿ ಸಿಂಪಲ್ ಮ್ಯಾನ್ ಎ ಸ್ಮೈಲಿಂಗ್ ಮ್ಯಾನ್ ಎ ಪರ್ಸನ್ ಎ ಜೆಂಟಲ್ಮ್ಯಾನ್ ಆಫ್ ದ ಫಸ್ಟ್ ಆರ್ಡರ್ ಬಿಲ್ಕುಲ್ ಸರಳ ಆದಮಿ ಹೈ ಹಮೇಶಾ ಭಾತ್ಯ ರಹತೆ ಹೈ ಹಮೇಶಾ ಇತ್ನಿ ಜಲ್ದಿ ಮೇ ಹೈ ಜೆಸೆ ಕಿ ಆಸಮಾನ್ ಕೋ ಛೂನಾ ಹೈ ಉನ್ಕೆ ಬಾರೆ ಮೇ ಬಾರೆ ಮೇ ಇತನಾ ಕಹೂಂಗಾ ಮುಝೆ ಏಕ್ ಉರ್ದು ಕೆ ಶಾಯರ್ ಕಾ ಶಾಯರ್ ಕಿ ಶಾಯರಿ ಯಾದ್ ಆ ರಹೀ ಹೈ ವೋ ಶಾಯರಿ ಕಹನೆ ಕೆ ಪಹಲೆ ಕ್ಯೂಂಕಿ ಉರ್ದು ಭಾಷಾ ಬಹುತ್ ಗಂಭೀರ ಭಾಷಾ ಹೈ ಉಸೆ ಅಗರ್ ಹಮ್ ಠೀಕ್ ಸೆ ನಹೀ ಸಮಝ ಸಕ್ತೆ ಹೈ ತೋ ಶಾಯರಿ ಕಾ ಕೋಯಿ ಅರ್ಥ ನಹೀ ಹೈ ತೋ ಮೈ ಉಸ್ ಶಾಯರಿ ಕೋ ಕಹನೆ ಕೆ ಪಹಲೆ ಉಸ್ಕಾ ಮೈ ಕನ್ನಡ ಮೇ ಟ್ರಾನ್ಸ್ಲೇಷನ್ ಕರೂಂಗಾ. ದೇವರು ಪ್ರತಿಯೊಬ್ಬರ ಬಗ್ಗೆ ಪ್ರತಿಯೊಬ್ಬರ ಭವಿಷ್ಯ ನಿರ್ಧರಿಸುತ್ತಾನೆ. ಆಗ ಶಿಷ್ಯನು ತನ್ನನ್ನು ತನ್ನ ಎಷ್ಟಕ್ಕೆ ಎತ್ತರದ ಮೇಲೆ ಏರಿಸು, ನಿನ್ನನ್ನು ನೀನು ಎಷ್ಟು ಎತ್ತರಕ್ಕೆ ಏರಿಸು, ದೇವರು ನಿನ್ನ ಭವಿಷ್ಯ ಬರೆಯುವ ಮೊದಲು ಅಥವಾ ನಿನ್ನ ಇಚ್ಛೆಗಳನ್ನು ಬರೆಯುವ ಮೊದಲು ದೇವರು ನಿನ್ನ ಕಡೆ ಬಂದು ಅವನೇ ಕೇಳ್ತಾನೆ, ಹೇಳು ಶಿಷ್ಯ, ಹೇಳು ಮಗು, ನಿನ್ನ ಇಚ್ಛೆ ಏನಿದೆ?
नाउ आई नरेट द सेम थिंग इन उर्दू, कर खुदी को बुलंद इतना, कर खुदी को बुलंद इतना कि हर तकदीर लिखने के पहले, कि हर तकदीर लिखने के पहले खुदा अपने बंदे से पूछे, खुदा अपने बंदे से पूछे, बोल बंदे तेरी रजा क्या है। तो ये शब्द, इन्हीं शब्दों के साथ मैं अपना अपने दो वाक्य समाप्त करता हूँ, और भी कई लोग बोलने वाले हैं, और मैं भगवान से प्रार्थना करता हूँ कि हमारे मित्र शंकर तिरदार जी का जीवन बहुत ही सफल हो, आनंदमय हो, और मुझे ये भी खुशी हो रही है कि आशा जी अब तिरदार जी की कुर्सी पे विराजमान होगी एज ए प्रिंसिपल ऑफ जेएसएस कॉलेज। उन्हें बहुत बहुत अभिनंदन मेरी तरफ से, मेरी पत्नी की तरफ से। एक मिनट, मेरी पत्नी दो शब्द बोलेंगे, सुरेखा बाफना। हेलो सर, नमस्कार। नमस्ते मैम। नमस्कार। मैं तेरदार जी के बारे में सिर्फ एक लाइन ही बोलना चाहती हूँ कि पूरे गोकाक में मुझे ऐसा हंसता हुआ नूरानी चेहरा कहीं भी नहीं नजर आता है। इसलिए हमेशा हंसते मुस्कुराते रहे। आशा जी को भी कॉन्ग्रेचुलेशन, शुक्रिया, नमस्ते। धन्यवाद मैडम। ಈಗ ಡಾಕ್ಟರ್ ಶಂಕರ್ ತೇರದಾಳ್ ಸರ್ ಅವರ ಮಗಳು ನೇತ್ರಾ ತೇರದಾಳ್ ಅವರು ಒಂದೆರಡು ಮಾತುಗಳನ್ನಾಡ್ಬೇಕಂತ ಕೇಳ್ಕೊಳ್ತೀನಿ. ನೇತ್ರಾ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಎಲ್ಲಾರು ಎಷ್ಟ್ ಮಂದಿ ಫಸ್ಟ್ ಆಫ್ ಆಲ್ ಎಲ್ಲಾರು ಎಷ್ಟ್ ಮಂದಿ ಬಂದಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಐ ಮೀನ್ ನಾ ಕರೆ ನಾನು ಬರೀ ಒಂದ ಮೆಸೇಜ್ ಇಷ್ಟು ಓವರ್ ವೆಲ್ಮಿಂಗ್ ರೆಸ್ಪಾನ್ಸ್ ಬಂದಿದ್ದು ಜಸ್ಟ್ ಬಿಕಾಸ್ ಇದೆಲ್ಲ ಎಷ್ಟ್ ಏನ್ ತೋರಿಸ್ತೈತೆ ಅಂತಂದ್ರೆ ನಿಮ್ ಎಲ್ಲಾರ್ಗು ಪಪ್ಪನ ಬಗ್ಗೆ ಎಷ್ಟ್ ರೆಸ್ಪೆಕ್ಟ್ ಲವ್ ಐತಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಆಮೇಲೆ ಗಣೇಶ್ ಪವಾರ್ ಅಂಕಲ್ಗ ಮತ್ತೆ ಎಸ್ಪೆಷಲಿ ಮನ್ವಾಚಾರ್ಯ ಅಂಕಲ್ಗ ಥ್ಯಾಂಕ್ ಯು ಸೋ ಸೋ ಮಚ್. ಕಟ್ಟಿಮನಿ ಸರ್ ಎಸ್ಪೆಷಲಿ ಫಾರ್ ಅರೇಂಜಿಂಗ್ ದಿಸ್ ಮೀಟ್. ಇಷ್ಟ ಲೈಕ್ ಇಟ್ ವಾಸ್ ಒಂದ ಮೆಸೇಜ್ ಗ ಇಷ್ಟು ದೊಡ್ಡದ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಇಷ್ಟು ಮಂದಿನ ಕೂಡಿಸಿ ಆಮೇಲೆ ಎಲ್ಲಾರ್ಗೂ ಇದ ನಮ್ಗೆಲ್ಲಾರ್ಗೂ ಕೆಟ್ ಅನ್ಸಕತ್ತಿತ್ತು ಅಂತಂದ್ರೆ ವಿ ವರ್ ನಾಟ್ ಏಬಲ್ ಟು ಡೂ ಮಚ್ ಡ್ಯೂರಿಂಗ್ ದ ಲಾಕ್ಡೌನ್ ಅಂತ. ಆದ್ರೆ ನೀವು ಇಷ್ಟು ಇದೊಂದು ದೊಡ್ಡ ಪ್ಲಾಟ್ಫಾರ್ಮ್ ಕೊಟ್ಟು ನಮಗೆ ಈ ಸೆಲೆಬ್ರೇಷನ್ ಪಾರ್ಟ್ ಎಲ್ಲಾರ್ಗೂ ಮಾಡಕ್ ಬಿಟ್ರಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಕಮಿಂಗ್ ಟು ಮೈ ಡ್ಯಾಡ್, ನಾ ಹಿಂದಿ ಕನ್ನಡ ಸೊ ಪದ ಮಿಕ್ಸ್ ಮಾಡ್ತಿರ್ತೇನೆ ಸೊ ನನ್ನ ಕನ್ನಡ ಹಿಂಗೆ ಐತದೆ. ಸೊ ಪಪ್ಪನ ಬಗ್ಗೆ ಹೇಳ್ಬೇಕಂತಂತಂದ್ರ ನೀವೆಲ್ಲಾರು ಪಪ್ಪನ್ ಹಿಂಗ ಪ್ರೊಫೆಷನಲ್ ಅಥವಾ ಅವ್ರ ಸ್ಕೂಲ್ನಾಗ ಕಾಲೇಜ್ನಾಗ ಪ್ರೊಫೆಷನಲಿ ನೋಡಿರಿ. ಆಮೇಲೆ ನಿಮ್ ಕಡೆ ಇರೋ ಆ ಇನ್ಫಾರ್ಮೇಶನ್ ಅಂತ ನನ್ನ ಕಡೆ ಇಲ್ಲ. ಆದ್ರೆ ಪಪ್ಪ ಮನ್ಯಾಗ ಹೆಂಗಿರ್ತಾರಂತ ನಾ ಹೇಳ್ಬೋದ್ರಿ. ಸೊ ಮನ್ಯಾಗಂತೂ ಅವ್ರು ಯಾವಾಗ್ಲೂ ನಕ್ಕೊಂತಾನೆ ಇರ್ತಾರೋ, ಲೈಕ್ ಸೇಮ್ ಯಾವಾಗ್ಲೂ ನಕ್ಕೊಂತ ಮನುಷ್ಯ ಅವ್ರ ಅವ್ರ ಕಡೆ ಇರುವಂತ ಇನ್ಸ್ಪೈರಿಂಗ್ ನೇಚರ್ ಏನಂತಂತಂದ್ರೆ ಏನ ಪ್ರಾಬ್ಲಮ್ ಬರ್ಲಿ ಎಷ್ಟ ಕಷ್ಟ ಇರ್ಲಿ ಹಿ ನೆವರ್ ಗಿವ್ಸ್ ಅಪ್. ಅದ್ ಅವ್ರ ನೋಡಿ ದ ವೇ ಹಿ ಹಸ್ ಡೆವಲಪ್ಡ್ ಫ್ರಮ್ ಬೀಯಿಂಗ್ ಒಂದ್ ಸಣ್ಣ ಮನುಷ್ಯ ಲೈಕ್ ಪಪ್ಪ ಹೆಸರು ಹೇಳ್ತಾನೆ ನನ್ ಕಡೆ ನಾ ಕಣೆ ಅವಾಗಿರ್ತಿತ್ತು ಅವಾಗ್ಲೂ ಚೈನಿ ಮಾಡ್ತಿದ್ನ್ಯ ಪಿಕ್ಚರ್ ಹೋಗಿದ್ನ್ಯ ಆಮೇಲೆ ಮಸಾಲಾ ದೋಸೆ ತಿಂತಿದ್ನ್ಯ ಅಂತ ಅವಾಗ್ಲೂ ಮಸ್ತ್ ಇದ್ರು ಅವ್ರ ಲೈಕ್ ರೊಕ್ಕದ ಸಂಬಂಧ ರೊಕ್ಕ ಇಲ್ದಾಗೂ ಮಜಾ ಹೆಂಗ್ ಮಾಡೋದಂತ ಗೊತ್ತೈತೆ ಅವ್ರಿಗೆ. ಸೊ ಆಸ್ ಅಂಡ್ ವೆನ್ ಹಿ ಬಿಕೇಮ್ ಇನ್ ಟು ಅ ಪರ್ಸನ್ ಅವ್ರ ಎಷ್ಟ್ ಕಷ್ಟಪಟ್ಟ ಕಷ್ಟ ಅಷ್ಟೇ ಪಟ್ಟಿಲ್ಲ ಅವ್ರ ಅವ್ರ ಅಷ್ಟೇ ಎಂಜಾಯ್ ಮಾಡ್ಕೊಂತ ಬೆಳ್ದಾರ. ಸೊ ಬರೇ ಕಷ್ಟ ಇಲ್ಲ ಆದ್ರ ಅವ್ರ ಇಷ್ಟ ಚಲೋ ತಂಗೆ ಇನ್ ಅ ವೆರಿ ಹ್ಯಾಪಿ ವೇ ಹಿ ಹಸ್ ಗ್ರೋನ್ ಹಿಮ್ಸೆಲ್ಫ್. ಅವ್ರ ಎಲ್ಲಾರ್ಗು ಹೆಲ್ಪ್ ಮಾಡ್ತಾರು. ಐ ಸೋ ವಿಶ್ ಕಿ ಅವ್ರದಾಗಿನ್ ಏನ್ ಕ್ವಾಲಿಟೀಸ್ ಇರ್ಲ ಅದ್ರ ಫಗೆಟ್ ಅರ್ಧ ಅರ್ಧ ಅಂತಿ ಬಾಳನ್ನ ಆತು ಇವನ್ ಗಿರ್ದಾ ಬಂದ್ರು ವೈನ್ ಕೆಚ್ ಚಲೋ ಆಕೈತ್ರಿ ನಗ್ ಅವ್ರಷ್ಟಂತಿ ಲೈಕ್ ಹಿ ಸೋ ಇನ್ಸ್ಪೈರಿಂಗ್. ನಾ ಏನ ಮಾಡಕ್ಕಾದ್ರು ಪಪ್ಪ ಏನಂತಾರು ನೀ ಏನ್ ಬೇಕಂದ್ ಮಾಡ ನಾ ಇರ್ತೇನೆ. ದಟ್ಸ್ ದ ಕೈಂಡ್ ಆಫ್ ಸಪೋರ್ಟ್ ಹಿ ಇಸ್ ಗಿವನ್ ಮೀ ಆರ್ ಮೈ ಮಮ್ಮಗ ಮಮ್ಮಗ ನಾನ ಪಪ್ಪ ಇಬ್ರು ಕೂಡ್ಸ್ಕಿ ಪುಷ್ ಮಾಡತ್ತೆ ಅದನ್ ಮಾಡಿ ಇದನ್ ಮಾಡ ಅವ್ರು ಇಷ್ಟ ಎನ್ಕರೇಜ್ ಮಾಡ್ತಾರ ನಮಗ. ನಂದು ಎಂ ಬಿ ಎ ಮಾಡೋ ಪ್ಲಾನ್ ಇತ್ತು ನನ್ ಕ್ಲಿಯರ್ ಆಗಕತ್ತಿರ್ಲಿಲ್ಲ ಬಟ್ ಪಪ್ಪ ವಾಸ್ ಲೈಕ್ ನೀ ಮಾಡ ನಿನ್ ಕಡೆ ಸಾಧ್ಯತೆ ಅಂಡ್ ಈಸ್ ಆಲ್ವೇಸ್ ಬಿನ್ ದ ಬ್ಯಾಕ್ ಬೋನ್ ಫಾರ್ ಆಲ್ ಆಫ್ ಅಸ್.
So thank you so much, Papa. And this is going to be a great adventure for you. Our anti, nimgalar gote the kali anti bitri. Our one kade kundrsakan agarilla. Namga agarilla. Our anti kundanga nilla. So hinga ki we'll see what next he has. So happy retirement, Papa. Thank you. Netra. Thank you. ಆಶಾ ಮೇಡಮ್ ಒಂದೆರಡು ಮಾತಾಡ್ಬೇಕು ಸರ್ ಕುರಿತು ಅಂತ ಕೇಳ್ಕೊಳ್ತೀನಿ. ಮೇಡಮ್ ಇವತ್ತು ಪ್ರಾಚಾರ್ಯರು, ಜೆಎಸ್ಎಸ್ ಮಹಾವಿದ್ಯಾಲಯದ ಪ್ರಾಚಾರ್ಯರು ನೀವು. ಕಾಂಗ್ರ್ಯಾಚುಲೇಷನ್ ಮೇಡಮ್ ನಿಮ್ಗೆ ಮತ್ತೊಮ್ಮೆ. ಮೇಡಮ್ ಮಾತಾಡ್ತೀರಿ? ನಾ ಕಂಡಂತೆ ಸರ್ ಅಂತಂದ್ರ ಯಾವಾಗ್ಲೂ ಕೆಲ್ಸದಲ್ಲಿ ಒಟ್ಟು ನನ್ನ ತಾ ತೊಡಗಿಸುವಂತ ವ್ಯಕ್ತಿ. ಅದ್ರ ಜೋಡಿ ತನ್ನ ಜೋಡಿ ಯಾರು ಸುತ್ತಮುತ್ತಲು ಇರ್ತಾರಲ್ಲ ಎಲ್ಲಾರು ಜಕೊಂಡ್ ಹೋಗುದ್. ನಂಗೆ ಆಕ್ಚುಲಿ ಪಿ ಎಚ್ ಡಿ ಬೇಡಾಗಿತ್ ಮಾಡುದ್, ಎಲ್ಲಿದ್ ಬಿಡ್ರಿ ಸರ್ ನನ್ ಬೇಡ ಅಂದ ತಕ್ಷಣ ತಾವ ಎಲ್ಲ ನಂದು ಡಾಟಾ ಕಲೆಕ್ಷನ್ ಮಾಡುದು, ಇನ್ಸ್ಪೈರ್ ಮಾಡುದು. ನಮ್ ಇವಾಗ ನಮ್ ಸಿಸ್ಟರ್ಸ್ ಗೆ ಎಂ ಫಿಲ್ ಮಾಡಮ್ಮ ಅಂತ ಅಷ್ಟೆಲ್ಲ ನನ್ನ ಫ್ರೆಂಡ್ಸ್, ನನ್ನ ಸುತ್ತಮುತ್ತಲು ಯಾರಾದ್ರಲ್ಲ ಹೆಚ್ಚಾಗಿ ಎಲ್ಲರಿಗಿನ ಒಂದು ಪಿ ಎಚ್ ಡಿ ಮಾಡ್ರಿ, ಎಂ ಫಿಲ್ ಮಾಡ್ರಿ, ಜೀವನದಲ್ಲಿ ಎಲ್ಲಾದ್ರೂ ಒಂದು ಸಲ ನಿಮ್ನ ಎತ್ತಿ ಇರ್ತದ. ಎಜುಕೇಶನ್ ಯಾವಾಗ್ಲಿಂದ್ರೆ ಡಿಗ್ರಿ ಇದ್ರ ನಿಮ್ಗೆ ಬೇಕಾದಂತದ್ದು ಸ್ಥಾನ ಕೊಡ್ತಾರ. ಅದೇ ರೀತಿ ಅವ್ರು ನನ್ನ ಪುಷ್ ಮಾಡಿ ಪಿ ಎಚ್ ಡಿ ಮಾಡಿದಕ್ಕೆ ಇವತ್ ನಾ ಏನ್ ಈ ಪೊಸಿಷನ್ ಬಂದೇನಲ್ಲ ಎಲ್ಲಾನು ನಮ್ಮ ಮಮ್ಮಿ ಹೇಳ್ತಿರ್ಲಿಲ್ಲ ಸರ್ಗೆ, ಸರ್ ಆಕೆ ಒಂದ್ ಸ್ವಲ್ಪ ಹಂಗ ಪುಷ್ ಮಾಡ್ಬೇಕ್ರಿ ಆಕಿನ, ನೀವ್ ನೋಡ್ರಿ ಪಿ ಎಚ್ ಡಿ ಮಾಡಿಸ್ಲೇಬೇಕು ಅಂತ ನಮ್ಮ ಮಮ್ಮಿ ಹೇಳ್ತಾ ಇರ್ತಿದ್ರು. ನಮ್ಮ ಮಮ್ಮಿಯ ಅಗ್ದಿ ನೆಚ್ಚಿನ ಒಂದು ಅಳೆಯ ಅಂತಂದ್ರ ಅವ್ರು, ಯಾಕಂದ್ರ ನನಗ ಅವ್ರು ಯಾರು ಫೋನ್ ಮಾಡಲ್ಲ. ನಮ್ ಸಿಸ್ಟರ್ಸ್ ಅಗ್ದಿ ಪ್ರೀತಿಯಿಂದ ಮೊದಲು ಅವಂಗ ವಿಷಯ ಸರ್ಗೆ ನಮ್ ಸರ್ ಎಲ್ಲಾರು ಅವರು ಅಳಿಯ ಅಂತ ಕರೆದಿಲ್ಲ, ಸಣ್ಣ ಮಕ್ಕಳು ಕೂಡ ಸರ್ ಅಂತಾರ, ನಮ್ ಸಿಸ್ಟರ್ಸ್ ಕೂಡ ಸರ್ ಅಂತ ಎಲ್ಲರೂ ಎಲ್ಲಾರು ಅವ್ರಿಗೆ ಬರೀ ಸರ್ ಅನ್ನೋದೇ. ಆಮೇಲೆ ನಮ್ಮ ತಾಯಿ ಆಶೀರ್ವಾದದಿಂದ ಮತ್ ಇವರಿಂದ ನನ್ ತವ್ರ ಮನೆಗೆ ನಾನು ಹೋಗೋಕ್ಕಿಂತ ಮುಂಚೆ ಅವ್ರ ಅದಲ್ಲ ಏ ತಡಿ ಎಲ್ಲಾರು ನಾನು ಮತ್ತ ಹೆಂಗ ಅವ್ರನ್ನೆಲ್ಲ ಬೆಟ್ಟಾಗೋದು ಎಲ್ಲಾರು ಇಲ್ಲೇ ಬರ್ರಿ ಅಂತ ಎಲ್ಲಾರ ನಮ್ಮ ಕರೆದಿದ್ದಕ್ಕೆ ಅವರು ಕೂಡ ಪ್ರೀತಿಯಿಂದ ಸಹಕಾರ ಮಾಡ್ತಿದ್ರು. ಇಂತ ಒಳ್ಳೆ ವ್ಯಕ್ತಿ ಮೋಸ್ಟ್ಲಿ ನಾನು ಬಹಳ ನನ್ನ ಪುಣ್ಯ ಅನ್ಬೋದು ಇಂತ ವ್ಯಕ್ತಿನ. ನನ್ನ ಮ್ಯಾನೇಜ್ಮೆಂಟ್ ಅವ್ರು ಆಕ್ಚುಲಿ ನಮ್ಮಿಬ್ಬರದು ಮದುವೆ ಮಾಡಿದವರು ಮ್ಯಾನೇಜ್ಮೆಂಟ್ ಅವರು, ಕಡಗೋಳ ಡಾಕ್ಟರ್ ಮತ್ತೆ ಎಲ್ಲಾ ಮ್ಯಾನೇಜ್ಮೆಂಟ್ ಇದೆ. ಇನ್ನ ನಮ್ ಸರ್ ಮಾತಾಡಿದ್ರು ಚಿನ್ಮರಿ ಸರ್, ಅವ್ರೆಲ್ಲಾರ ದಯದಿಂದ ಇವತ್ತು ನನಗ್ ಮತ್ತ ಸರ್ ಇದ್ರಲ್ಲೇನು ನನ್ನ ಒಂದ್ ಇದಕ್ಕ ಅವಕಾಶ ಮಾಡಿಕೊಟ್ರು, ನನಗೂ ಒಂದ್ ಇದು ಕೊಟ್ರು. ನಿಮ್ ಎಲ್ಲರಿಗೂ ಧನ್ಯವಾದಗಳು. ನಿಮ್ ಎಲ್ಲಾ ಕೆಲ್ಸಗಳನ್ನ ಬಿಟ್ಟು ನಮ್ಮ ನನ್ ಮಗಳು ಕೊಟ್ಟಂತ ಒಂದ್ ಕರೆಗೆ ಹೋಗೊಂದು ಎಲ್ಲರೂ ನಿಮ್ ನಿಮ್ಮ ವಿಚಾರಗಳನ್ನ ವ್ಯಕ್ತಪಡಿಸೋದಕ್ಕೆ ನಿಮ್ಗೆಲ್ಲರಿಗೂ ನಮ್ಮನೆಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಬಹಳ ಸಂತೋಷ ಅನಿಸ್ತು. ಹೇಳೋದು ಬೇಡ ಮೇಡಮ್, ನಮಗ್ ಗೊತ್ತಾಗಿದ್ರೆ ಇನ್ನೂ ಅವ್ರು ಸಣ್ಣ ವಯಸ್ಸಿನಲ್ಲಿ ಇದ್ದಾರೆ, ರಿಟೈರ್ಡ್ ಆಗೋದಿಲ್ಲ ಅಂತ ಗೊತ್ತಿತ್ತು ನಮಗೆ, ಗೊತ್ತಿರ್ಲಿಲ್ಲ. ಧನ್ಯವಾದಗಳು ಮೇಡಮ್, ನಿಮ್ಗೆ ಬಹಳ ಚಲೋ ಮಾತುಗಳನ್ನ ಹೇಳಿದ್ರಿ. ಈಗ ಈ ಕಾರ್ಯಕ್ರಮದ ಉತ್ಸವ ಮೂರ್ತಿಯಾಗಿ ಇರುವಂತ ಡಾಕ್ಟರ್ ಶಂಕರ್ ತೇರದಾಳ್ ಸರ್ ಅವರು, ನಿಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ ಸರ್. ನಿಮಗೋಸ್ಕರ ನಾವೆಲ್ಲರೂ ಕಾಯ್ತಾ ಕುಳಿತಿದ್ದೀವಿ, ಬನ್ನಿ ಸರ್. ಸರಿ, ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲು ನಮ್ಮ ಎಲ್ಲರಲ್ಲೂ ಒಂದು ವಿಶಿಷ್ಟವಾದ ಶಕ್ತಿಯನ್ನು ತುಂಬಿದ ನಮ್ಮೆಲ್ಲರ ಆ ಕರ್ತೃತ್ವ ಶಕ್ತಿ ನಮ್ಮೆಲ್ಲರ ವ್ಯಕ್ತಿತ್ವದ ನಿರ್ಮಾಣದಲ್ಲಿ ತಮ್ಮ ಒಂದು ವ್ಯಕ್ತಿತ್ವವನ್ನು ನೋಡಿಕೊಂಡಂತ ಅಪರೂಪದ ವ್ಯಕ್ತಿ ಅವತಾರ ಪುರುಷೋತ್ತಮ ಅತ್ಯಂತ ಪರಮ ಆದರಣೀಯ ಡಾಕ್ಟರ್ ಟಿ ವಿ ಕಟ್ಟಿಮಣಿ ಅವರೇ, ಹಾಗೂ ಮುಖ್ಯ ಅತಿಥಿಗಳಾದ ಆದರಣೀಯ ಡಾಕ್ಟರ್ ಬಸವರಾಜ್ ಡೋಣು ಸರ್ ಅವರೇ, ಶಬ್ದಗಳು ಬರ್ತಾ ಇಲ್ಲ ಅಷ್ಟೇ ಪರಮ ಆದರಣೀಯ. ನನ್ನ ವ್ಯಕ್ತಿತ್ವ ರೂಪಿಸುವಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿದ ನಮ್ಮ ದಿಗ್ದರ್ಶಕ ಮಂಡಳಿಯ ನಿರ್ದೇಶಕರಾದ ಪರಮ ಆದರಣೀಯ ಶ್ರದ್ಧೇಯರಾದ ಸನ್ಮಾನ್ಯ ಶ್ರೀ ಎಂ ಡಿ ಚಿನ್ಮರಿ ಸರ್ ಅವರೇ, ಡಾಕ್ಟರ್ ಗುರು ಸರ್ ಅವರೇ, ಹಾಗೂ ಬಾಪ್ನ ಅವರೇ, ಘಟಗೇರ್ ಮಠ ಸರ್ ಅವರೇ, ನಾಮಗೌಡ ಅವರೇ, ಅತ್ಯಂತ ಮುಗ್ಧ ಜೀವಿಗಳಾದ ಮನ್ವಾಚಾರಿ ಅವರೇ, ಹಾಗೂ ದೊಡ್ಡಗೌಡ ಸರ್ ಅವರೇ, ವೈದ್ಯ ಸರ್ ಅವರೇ,
ಎಷ್ಟು ಹೇಳಿದ್ರು ಕಡಿಮೆ. ಭಾರತಿ ಮೇಡಮ್ ಇದ್ದಾರೆ, ಶೈಲಜಾ ಮ್ಯಾಮ್ ಇದ್ದಾರೆ, ಗಣೇಶ್ ಅವರ ಈ ಒಂದು ಗೂಡುವಿಕೆಯ ಈ ಒಂದು ಸಮಾರೋಹ, ನಿಮ್ಮೆಲ್ಲರ ಒಂದು ಮಾತುಗಳಿಂದ ನನ್ನ ಜೀವನ ಪಾವನ ಆಯ್ತು ಅಂತ ಹೇಳಿ ನನಗೆ ಹೇಳೋದಕ್ಕೆ ತುಂಬಾ ಸಂತೋಷ ಅನ್ನಿಸ್ತಾ ಇದೆ. ಯಾಕೆಂತಂದ್ರೆ ಯಾವುದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಈ ಲಾಕ್ಡೌನ್ದಲ್ಲಿ ನಾವು ಒಬ್ಬರನ್ನೊಬ್ಬ ಮುಖ ನೋಡ್ತೀವೋ ಇಲ್ಲೋ ಅಂತ ಅನ್ನುವ ಪ್ರಸಂಗದಲ್ಲಿ ತಾವೆಲ್ಲರೂ ತಮ್ಮ ಅತ್ಯಂತ ಅಮೂಲ್ಯವಾದ ಸಮಯವನ್ನ ನನಗೋಸ್ಕರ ನಿಮ್ಮ ಪ್ರೀತಿ ತುಂಬಿದ ಈ ಒಂದು ದಾಸೋಹದ ಒಂದು ಸುದೆಯನ್ನ ನೀಡಿದ್ದಕ್ಕಾಗಿ ತಮಗೆಲ್ಲರಿಗೂ ಮೊಟ್ಟ ಮೊದಲು ಅನಂತ ಅನಂತ ಶತಕೋಟಿ ನಮನಗಳೊಂದಿಗೆ ತಮಗೆಲ್ಲರಿಗೂ ವಂದನೆಗಳನ್ನ ಹೇಳ್ತಾ ಇದ್ದೇನೆ. ಎಷ್ಟು ತಮ್ಮ ಮಾತುಗಳಿಂದ ನನಗೆ ಮಾತೇ ಬರ್ತಾ ಇಲ್ಲ. ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸ ಅದು ಏನದು. ಮನ್ವಾಚಾರ್ಯವ್ರು ಮಾತಾಡಿದ್ರು, ದೊಡ್ಡಗೌಡವ್ರು ಮಾತಾಡಿದ್ರು, ವೈದ್ಯ ಸರ್ ಮಾತಾಡಿದ್ರು, ಕಟಿಗೆ ಮಠ ಸರ್ ಮಾತಾಡಿದ್ರು, ಆಮೇಲೆ ರೇಷ್ಮಾ ಮ್ಯಾಮ್ ಮಾತಾಡಿದ್ರು, ಪುರುಷೋತ್ತಮ್ ಸರ್ ಮಾತಾಡಿದ್ರು. ಎಲ್ಲಕ್ಕಿಂತ ಅತಿ ಸಂತೋಷ ಕೊಟ್ಟದ್ದು ಅದ್ರ ಜೊತೆ ಅಂತಂದ್ರೆ ನಮ್ಮ ಅಣ್ಣ ಟಿ ವಿ ಕಟ್ಟಿಮನಿಯವ್ರು ಮಾತಾಡಿದ್ದು, ನನ್ನ ಅಚ್ಚುಮೆಚ್ಚಿನ ಶ್ರದ್ಧೇಯರಾದ ಎಂ ಬಿ ಚಿನ್ಮರಿ ಸರ್ ಅವರು ಆಶೀರ್ವಾದ ರೂಪದಲ್ಲಿ ಮಾತಾಡಿದ್ದು, ಹಾಗೂ ನನ್ನ ಪರಮ ಮಿತ್ರ ಎಷ್ಟು ಹೇಳಿದ್ರು ಕಡಿಮೆನೆ ಸರ್ ಮೀ ಆಸ್ ಎನ್ಆರ್ ಆಹೆ, ಇಷ್ಟು ಹೇಳಿದ್ರು ಸರ್ ಮೀ ಆಹೆ ಮೀ ಡಿಪಾರ್ಟ್ಮೆಂಟ್ ಮಧ್ಯೆ ಅಲ್ಲ. ಒಂದು ಹೇಳ್ತೀನಿ ಇವರು ಹೇಳಿದ ನನ್ನ ಬಗ್ಗೆ ಈ ಸಂದರ್ಭದಲ್ಲಿ ಒಂದು ವಿಷಯ ಹೇಳೋದು ತುಂಬಾ ಸಂತೋಷ ಅನ್ನಿಸ್ತದೆ. 24/7 ಕಂಟಿನ್ಯೂಸ್ ಆಗಿ 57 ಇಯರ್ಸ್ ಇಂದ ಬಿಜಿ ಇದ್ದಂತ ವ್ಯಕ್ತಿ ಡಾಕ್ಟರ್ ಗುರವ್ ಸರ್ ಅವರು, ಅವರ ಒಂದು ಆ ವೈಖರಿಯನ್ನ ಕಾರ್ಯಕ್ಷಮತೆಯನ್ನ ನೋಡಿದ್ರೆ ಎಷ್ಟು ಹೇಳಿದ್ರು ಕಡಿಮೆನೆ. ಶಿವಾಜಿ ವಿದ್ಯಾಪೀಠದಲ್ಲಿ ಅತ್ಯಂತ ಉನ್ನತವಾದ ಹುದ್ದೆಯಲ್ಲಿ ಇದ್ದುಕೊಂಡು ಹಲವಾರು ಸುಮಾರು 50 ಹೆಚ್ಚು ವಿಶ್ವವಿದ್ಯಾಲಯಗಳ ಜೊತೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಖ್ಯಾತಿಯನ್ನು ಪಡೆದಂತ ಅಪರೂಪದ ವ್ಯಕ್ತಿ ಗುರು ಸರ್ ಅವರ ಮಿತ್ರತ್ವ ನನ್ನ ಸಹೋದರ ಡಾಕ್ಟರ್ ಕೋರೆಯವರ ಮುಖಾಂತರ ಸಿಕ್ಕಿದ್ದು ತುಂಬಾ ಹೆಮ್ಮೆ ವಿಷಯ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಅನ್ನಿಸ್ತದ. ಅವರು ಶಿವಾಜಿ ಮಹಾವಿದ್ಯಾಲಯದಲ್ಲಿ ಮುಖ್ಯ ಡೀನ್ ಆಗಿ ಅವ್ರು ವರ್ಕ್ ಮಾಡ್ತಾರ. ಹಾಗೇನೆ ನನ್ನ ಸಹೋದರ ಅಂದ್ರೆ ಮೇಡಮ್ನ ಅಕ್ಕನ ಗಂಡ ಅಂದ್ರೆ ನನ್ನ ಕ್ಲಾಸ್ಮೇಟ್ ಅವರು ಅಂಜನಾದೇವಿ, ಅಂಜನಾದೇವಿ ಅವರು ಮಿಸ್ಟರ್ ಡಾಕ್ಟರ್ ಶಶಿಕಾಂತ್ ಕೋರೆ ಅವರು, ಅವರು ಕೂಡ ಎಷ್ಟು ಹೇಳಿದ್ರು ಕಡಿಮೆನೆ. ವರ್ಕ್ ವರ್ಕ್ ಇಷ್ಟು ಇವರಿಬ್ರು ವರ್ಕ್ ಆಗಕ್ಕೆ ಇದಾರಲ್ಲ ಶಬ್ದನೆ ಸಿಗೋದಿಲ್ಲ. ಇವ್ರ ವರ್ಕ್ ಒಂದು ನಮ್ಮ ವರ್ಕ್ ಕೆಲವೊಂದ್ಸಾರಿ ಶೂನ್ಯ ಆಗ್ತದ ಅಂತ ಅಪರೂಪದ ವ್ಯಕ್ತಿಗಳು ತಮ್ಮೆಲ್ಲರ. ಆಮೇಲೆ ಇವ್ರು ಹೇಳಿದ್ರು ಯಾರು ರಾಜು ಮ್ಯಾಮ್, ಮ್ಯಾಮ್ ಅದು ಅಲ್ಲ ಇಲ್ಲಿಂದ ಅಲ್ಲಿವರೆಗೆ ಬರೋದಕ್ಕೆ ನೀವು ಅವಕಾಶ ಕೊಟ್ರಲ್ಲ ಅದು ನಮ್ ಭಾಗ್ಯ. ಗಣೇಶ್ ಸರ್ ಏನದು, ತಿರುಪತಿ ಅಂದ್ರೆ ಸಾಕು ಗಣೇಶ್ ಸರ್ ಹಾಗೂ ರಾಜು ಮ್ಯಾಮ್, ಆಮೇಲೆ ಗುಲ್ಬರ್ಗಾ ಅಂದ್ರೆ ಸಾಕು ರೇಷ್ಮಾ ಮ್ಯಾಮ್, ಆಮೇಲೆ ಬಿಜಾಪುರ ಅಂದ್ರೆ ಸಾಕು ಶೈಲಜಾ ಮ್ಯಾಮ್, ಭಾರತಿ ಮ್ಯಾಮ್ ಏನದು, ಸುಜಾತಾ ಮ್ಯಾಮ್, ಆಮೇಲೆ ನಾಮದೇವ್ ಸರ್ ಇದ್ದಾರೆ, ಕಟ್ಗೆ ಎಡ್ಮಂಡ್ ಸರ್ ಬಗ್ಗೆ ಎಷ್ಟು ಅವ್ರ ಮಹಾವಿದ್ಯಾಲಯಕ್ಕೆ ಹೋದಾಗ ಎಷ್ಟೊಂದು ಆದರ ಸತ್ಕಾರಗಳನ್ನ ಅವ್ರು ಮಾಡಿದ್ರು ಅಂತಂದ್ರೆ. ಆಮೇಲೆ ಇನ್ನೊಂದು ನಮ್ಗೆಲ್ಲರಿಗೂ ಗೊತ್ತಿಲ್ಲದೇನೆ ಈ ನಮ್ಮ ಒಕ್ಕೂಟದ ಒಂದು ಎಲ್ಲ ಹಿರಿಮೆಗರಣಿಗಳನ್ನ ಮಾಧ್ಯಮ ಲೋಕಕ್ಕೆ ಸಾಹಿತ್ಯ ಲೋಕಕ್ಕೆ ಗುಣಪಡಿಸ್ತಾ ಇರೋರು ನಮ್ಮ ಬಸವರಾಜ್ ಡೋಣೂರ್ ಸರ್ ಅವರು. ಆಮೇಲೆ ಅದ್ರ ಜೊತೆ ಅತ್ಯಂತ ಹೆಮ್ಮೆಯ ವಿಷಯ ಅಂತಂದ್ರೆ ನಮ್ಮಲ್ಲಿ ಏನೋ ಚಿಕ್ಕ ಬಳಗರ ಗೆಳೆಯರ ಬಳಗ ಇದೆ, ಜಾಗೀರ್ದಾರ್ ಸರ್, ಶಂಭು ಮೇಲ್ವಾಡೆ, ಆಮೇಲೆ ಸದಾಶಿವ ಅವರು, ಆಮೇಲೆ ಜಾಣ್ಕರ್ ಅವರು, ನಾನು ಅವರು ಎಷ್ಟೊಂದು ಒಂದು ಸಾಹಿತ್ಯ ಆಸಕ್ತಿ ಇದ್ದಾರೆ ಅಂತಂದ್ರೆ ಒಂದೇ ಒಂದು ಈ ಸಂದರ್ಭದಲ್ಲಿ ಪ್ರಸಂಗ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹುಶಃ ಜಯಶಂಕರ್ ಪ್ರಸಾದ್ ಅವರು ಕೂಡ ಆ ಕಾಶಿಯಲ್ಲಿ ಆ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕಿಲ್ಲ. ಸುಮಣಿ ಸಾಹು ಪರಿವಾರದಿಂದ ಬಂದಂತ ಜಯಶಂಕರ್ ಪ್ರಸಾದ್ರವರ ಆ ಒಕ್ಕೂಟ ಒಂಡಿ ವಿಜಯಪುರದಲ್ಲಿ ಇಟ್ಟಂತಹ ಹಿರಿಮೆ ಗರಿಮೆ ಡಾಕ್ಟರ್ ಶಂಭು ಮೇರ್ವಾಳೆಯವರಿಗೆ, ಸದಾಶಿವ ಪವಾರ್ ಅವರಿಗೆ, ಜಾಗೀರ್ದಾರ್ ಸರ್ ಅವರಿಗೆ, ಚಾಣಕರ್ ಅವ್ರಿಗೆ, ಡಂಗರ್ ಅವ್ರಿಗೆ, ಅವರೆಲ್ಲ ಒಂದು ಗೆಳೆಯರ ಬಳಗಕ್ಕೆ ಸಲ್ತಾ ಇದೆ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಡಾಕ್ಟರ್ ಗಣೇಶ್ ಸರ್ ತುಂಬಾ ಚೆನ್ನಾಗಿ ಈ ಒಂದು ವ್ಯವಸ್ಥೆಯನ್ನ ಮಾಡಿದ್ರಿ.
ಆಮೇಲೆ ನಮ್ಮ ಅಣ್ಣನ ಬಗ್ಗೆ ಎಷ್ಟು ಟಿವಿ ಕಟ್ಟಿಮಿನ್ ಸರ್ ಅವರು ನಮ್ಮೆಲ್ಲರ ಅಂದ್ರೆ ಫಸ್ಟ್ ಅವ್ರದ್ದು ನನ್ನ ಪರಿಚಯ ಯಾವಾಗ ಆಗಿತ್ತು ಅಂತಂದ್ರೆ ಅವ್ರ ಗೈಡ್ ಅಂದ್ರೆ ನಮ್ಮಿಬ್ಬರ ಮಾರ್ಗದರ್ಶಕ ಒಬ್ಬರೇ ಆಗಿದ್ರು ಡಾಕ್ಟರ್ ಸುರೇಶ್ಚಂದ್ರ ತಿಳ್ಕಿಮಠ್ ಸರ್ ಅವರು. ಸುರೇಶ್ಚಂದ್ರ ತಿಳ್ಕಿಮಠ್ ಸರ್ ಬಗ್ಗೆ ಏನ್ ಹೇಳೋ ಅವಶ್ಯಕತೆ ಇಲ್ಲ ಇಲ್ಲ ಅಲ್ಲಿ ನಮ್ದೇ ಗೌಡ ಇದಾರ ಆಮೇಲೆ ನಮ್ ಇವರಿದಾರ ಕಟ್ಟಿಮಿನ್ ಸರ್ ಆಮೇಲೆ ಎಲ್ರಿಗೂ ಗೊತ್ತದ ಅವ್ರ ವ್ಯಕ್ತಿತ್ವ ಯಾವುದೇ ಏನು ಸ್ವಲ್ಪ ಏನ ಇದನ್ನಿಸ್ತು ಕೇವು ಕಾಕರೇವು ಎರಬೇಕು ಕಾಮ್ ಅಂದ್ರೆ ಅಷ್ಟೊಂದು ನಮ್ಮನ್ನ ಅವರು ಉತ್ತೇಜನ ನೀಡ್ತಾ ಇದ್ರು. ಅವರ ಒಂದು ಉತ್ತೇಜನಕ್ಕೆ ಮಾರ್ಪಟ್ಟು ನಾವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಈ ದಿನ ನಮ್ಮ ಅಳಿಲು ಸೇವೆಯನ್ನ ಈ ಒಂದು ಸಾಹಿತ್ಯ ರಂಗಕ್ಕೆ ನೀಡೋದಕ್ಕೆ ಸಾಧ್ಯ ಆಯಿತು. ಆಮೇಲೆ ನಾವೆಲ್ಲರೂ ಈ ಸಾಹಿತ್ಯ ಆಸಕ್ತರಾಗಿ ಮುಂದುವರ್ಕೊಂಡು ಹೋಗೋದಕ್ಕೆ ಡಾಕ್ಟರ್ ಟಿವಿ ಅವರೇ ಇದಕ್ಕೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಮಾರ್ಗದರ್ಶನ ಮಾಡಿ ನಮ್ಮಲ್ಲಿ ಎಲ್ಲರೂ ಜೀವನವನ್ನ ರೂಪಿಸುವಲ್ಲಿ ಅವರ ವ್ಯಕ್ತಿತ್ವ ಅವರ ಪಾತ್ರ ಅತ್ಯಂತ ದೊಡ್ಡದು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ತುಂಬಾ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಆಮೇಲೆ ಅದರ ಜೊತೆ ಇನ್ನೊಂದು ನನ್ನ ಶ್ರೀಮತಿ ನನ್ನ ಅರ್ಧಾಂಗಿನಿ ಡಾಕ್ಟರ್ ಆಶಾಲತ ಅವರ 5 ಜನ ಸಿಸ್ಟರ್ಸು ಅವರೆಲ್ಲರೂ ಅತ್ಯುತ್ತಮವಾದಂತಹ ತಮ್ಮ ಸೇವೆಯಿಂದ ಅಂದ್ರೆ ಅವರೆಲ್ಲರೂ ಪ್ರಾಧ್ಯಾಪಕರೇ ಆಗಿದ್ದಾರೆ. ಅದರಲ್ಲಿ ಒಬ್ರು ಸುಜಾತ ಸ್ಟೇಟ್ ಅವಾರ್ಡ್ ಇದ್ದಾರೆ, ಇನ್ನೊಬ್ರು ಅಂಜನಾದೇವಿ ಕೊಲ್ಹಾಪುರದಲ್ಲಿದ್ದಾರೆ, ಆಮೇಲೆ ಮಹೇಶ್ವರಿ ಗುಲ್ಬರ್ಗಾದಲ್ಲಿ ಇದ್ದಾರೆ, ಇನ್ನೊಬ್ರು ಬೆಂಗಳೂರಲ್ಲಿ. ಅಂದ್ರೆ ಅವರೆಲ್ಲರೂ ಒಂದು ಸಾಹಿತ್ಯ ಕ್ಷೇತ್ರದಿಂದನೇ ಬಂದವರು ಅಂತ ಹೇಳೋಕ್ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಅತ್ಯಂತ ಈ ಅಂದ್ರೆ ಮತ್ತೆ ಬೇರೆ ಶಬ್ದಗಳೇ ಬರ್ತಾ ಇಲ್ಲ ನಿಮ್ಮೆಲ್ಲ ಅಂದ್ರೆ ಎಲ್ಲರು ಎಲ್ಲರ ದರ್ಶನ ಆದ ತಕ್ಷಣ ಆ ಭಗವಂತನ ಸ್ವರೂಪವನ್ನೇ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಅನ್ನುವ ಒಂದು ಭಾವ ನನ್ನ ಹತ್ರ ಬರ್ತಾ ಇದೆ. ಆಮೇಲೆ ನಮ್ಮ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ವಾಡ್ಕರ್ ಸರ್ ಅವರು, ಸುನೈನ ಕಲ್ಗುಡಿ ಮೇಡಮ್ ಅವರು, ಜೆ ಎಂ ಪಾಟೀಲ್ ಸರ್ ಅವರು, ಗಾಯಕ್ವಾಡ್ ಸರ್ ಅವರು ಎಲ್ಲರೂ ಈ ಒಂದು ಸಮೂಹದಲ್ಲಿ ಭಾಗಿಯಾಗಿದ್ದಾರೆ. ರೇಷ್ಮಾ ಮ್ಯಾಮ್ ನಾನು 10 ನಿಮಿಷ ನಿಂತಿಲ್ರಿ ನಿಮ್ ಮನೆ ಒಳಗ, 1/2 ತಾಸು ನಿಂತೀನಿ ಅಂದ್ರೆ ಯಾಕಂತಂದ್ರೆ ತುಂಬಾ ಅಂದ್ರೆ ಏನೋ ಒಂದು ಆ ಇದರಲ್ಲಿ ತಮ್ಮೆಲ್ಲರ ಸಹಕಾರದಿಂದ ಒಂದು ಆಶೀರ್ವಾದದಿಂದ ಇಲ್ಲಿಯವರೆಗೂ ಬರೋದಕ್ಕೆ ಅನುಕೂಲ ಆಯ್ತು. ತಮ್ಮ ಈ ಆಶೀರ್ವಾದವೇ ನನಗೆ ಶ್ರೀರಕ್ಷೆಯಾಗಲಿ. ಅದರ ಜೊತೆ ಭಗವಂತನ ಕೇಳ್ಕೊಳ್ತೀನಿ, ತಾವು ಬಯಸಿದ ಎಲ್ಲವನ್ನ ಭಗವಂತ ನೀಡ್ಲಿ, ತಮಗೆಲ್ಲರಿಗೂ ಆಯುರ ಆರೋಗ್ಯ ಸಂಪತ್ತನ್ನ ಕರುಣಿಸಲಿ. ಹಾಗೇನೆ ನನ್ನ ಸೊಸೆ ಕಲ್ಪನಾ ಮೇಡಮ್ ಇದ್ದಾರೆ, ಅವರು ಕೂಡ ಜಾಯಿನ್ ಆಗಿದ್ದಾರೆ, ಅಂದ್ರೆ ನನ್ನ ಸಹೋದರನ ಪತ್ನಿ, ಅವರು ಕೂಡ ಇಲ್ಲಿಯ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥೆಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹೀಗೆ ಈ ಒಂದು ಶೈಕ್ಷಣಿಕ ರಂಗದ ಹಾದಿಯಲ್ಲಿ ನಾವೆಲ್ಲರೂ ಸಾಗ್ತಾ ಇದ್ದೇವೆ. ಮತ್ತೊಮ್ಮೆ ಮುಗದೊಮ್ಮೆ ನೀರ್ ಕುಡಿ ಅಣ್ಣ, ಶಂಕರಣ್ಣ ನೀರ್ ಕುಡಿ. ಸರ್ ನೀವ್ ಹೇಳಿದ್ ನೀರ್ ಕುಡ್ದೀನಿ, ಯಾಕಂದ್ರೆ ನಾನು ಯಾರಿಗೂ ಹೆದರ್ತಿರ್ಲಿಲ್ಲ, ನಮ್ ದೊಡ್ಡನಿಗೆ ಹೆದರ್ತಿದ್ದೆ. ಇವನು ಗುರು ನಾವೆಲ್ಲರೂ ತಪ್ಪಾಗ್ಬಿಡ್ತಿದ್ವಿ. ಆಮೇಲೆ ಕೂತಾರಲ್ಲ ಮನವಾಚಾರಿ, ಏ ಅವಂದ ಹೇಳ್ತಾನ ತಗೋ ಅಂತಿದ್ರು. ಅಂದ್ರೆ ಆ ಒಂದು ಒಡನಾಟ ಹೇಗಿತ್ತು ಅಂತಂದ್ರೆ ಎಷ್ಟು ಹೇಳಿದ್ರು ಕಡಿಮೆನೆ, ಬಹಳ ಸಂತೋಷ ಆಗ್ತಾ ಇದೆ. ಈ ಒಂದು ನನ್ನ ಈ ನಿವೃತ್ತಿಯ ಜೀವನದ ಆರಂಭೋತ್ಸವಕ್ಕೆ ತಾವೆಲ್ಲರೂ ಸಾಕ್ಷಿಯ ಆಗ್ತೀರಿ ಅಂತ ನಾನು ಕನಸು ಮನಸ್ಸೊಳಗೂ ನೆನೆಸಿರ್ಲಿಲ್ಲ. ಇನ್ನು ಮುಂದೆಯೂ ಕೂಡ ಒಂದು ಸೇವೆಯನ್ನ ಆರಂಭ ಮಾಡೋ ಒಂದು ವಿಚಾರ ಇಟ್ಕೊಂಡಿದ್ದೀನಿ, ತಮ್ಮ ಜೊತೆ ಮತ್ತೊಮ್ಮೆ ನಾನು ಹಂಚ್ಕೊಳ್ತೀನಿ. ಅದಕ್ಕೆ ತಮ್ಮದೆಲ್ಲರದು ಸಹಕಾರ ಬೇಕು, ಹಾಗೂ ತಮ್ಮೆಲ್ಲರ ಆಶೀರ್ವಾದವೇ ನನಗೆ ಶ್ರೀರಕ್ಷೆಯಾಗಲಿ ಅಂತ ಹೇಳ್ತಾ ವಿಶೇಷವಾಗಿ ಗಣೇಶ್ ಪವಾರ್ ಸರ್ ಅವರಿಗೂ, ರಾಜೀವ್ ಬಾಗಲಕೋಟೆ ಮ್ಯಾಮ್ ಅವ್ರಿಗೂ, ಯಾಕಂತಂದ್ರೆ ಗಣೇಶ್ ಅವ್ರು ಇಷ್ಟೆಲ್ಲ ಒಂದು ಆಯೋಜನೆ ಮಾಡ್ಬೇಕಾದ್ರೆ ರಾಜೀವ್ ಮ್ಯಾಮ್ ಅವ್ರು ಸಪೋರ್ಟ್ ಬೇಕು. ಹಾಗೇನೆ
ಒಂದು ಚಿಕ್ಕ ವಿಷಯ ಅಂತಂದ್ರೆ ಅಂದ್ರೆ ನನ್ನ ಮಗಳು ಅವಳು ಯಾವ ರೀತಿ ಇದ್ದಾಳೆ ಅಂತ ಒಂದೇ ಒಂದು ಇದರಲ್ಲಿ ಹೇಳ್ಬೇಕಂದ್ರೆ ಅವಳು ಮಗಳಲ್ಲ, ಸೀಸ್ ಮೋರ್ ದನ್ ಎ ಫ್ರೆಂಡ್. ನನ್ನ ಎಲ್ಲ ಪ್ರತಿಯೊಂದು ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತಾ ಬರುತ್ತೆ. ಪಪ್ಪ ಕ್ಯೂ ಖುಷ್ ಹೂವಾ ಏನು ಆಗಿದೆ ಅಂದ್ರೆ ಅಷ್ಟೊಂದು ಭಾವನೆಗಳನ್ನ ಅರ್ಥೈಸಿಕೊಂಡು ಹೋಗುವಂತ ಮಗಳಿದ್ದಾಳೆ. ಎ.ಟಿ.ಎಂ ಕಾರ್ಡನ್ನೇ ನನ್ನ ಹತ್ರ ಕೊಟ್ಟು ಯಾವುದೇ ಏನು ಕೇಳದೆ ಪಕ್ಕದಲ್ಲಿ ಕುಳಿತುಕೊಂಡು ಅರ್ಧಾಗಿನೇ ಇದ್ದಾಳೆ. ಈಗ ತಕೊಂಡ ಅಂದ್ರೆ ಅಲ್ಲ ಅವ್ರು ಕೊಟ್ಟೆ ಇಲ್ಲ, ನೀ ಕಸ್ಕೊಂಡಿರ್ಬೇಕು ನೋಡು. ಅಲ್ಲ ಈಗೂ ಕೂಡ ಅಂತ ನಮ್ ಸಾಹೇಬರು ಇಂತ ಒಂದು ಅಪರೂಪದ ಸಂತೋಷ ಕೂಟವನ್ನ ಏರ್ಪಡಿಸಿ ತಾವೆಲ್ಲರೂ ಆಶೀರ್ವದಿಸಿದ್ದಕ್ಕೆ ವಿಶೇಷವಾಗಿ ಡೋನೂರ್ ಸರ್ ಅವರಿಗೂ ನಾನು ಅನಂತ ಅನಂತ ನಮನಗಳನ್ನ ಸಲ್ಲಿಸ್ತಾ ಇದ್ದೇನೆ. ಕಟ್ಟಿಮನ್ ಸರ್ ಅವರ ಅವರಿಗೆ ಸಿರಿ ಸಾಷ್ಟಾಂಗ ಪ್ರಣಾಮಗಳನ್ನ, ಹಾಗೂ ವೈನಿಯವರಾದ ಭಾರತಿ ಮ್ಯಾಮ್ ಅವರಿಗೂ, ಹರ್ಷ ಅವರಿಗೂ ನಾನು ಅನಂತ ಅನಂತ ವಂದನೆಗಳನ್ನ ಹೇಳ್ತಾ ಇದ್ದೇನೆ. ಹಾಗೂ ನಮ್ಮ ಮಹಾವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕರು ಈ ಒಂದು ಒಕ್ಕೂಟದಲ್ಲಿ ಪಾಲ್ಗೊಂಡಿದ್ದಾರೆ, ಅವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ನನ್ನ ಮಿತ್ರರಾದ ಸುರೇಶ್ ಹಳದೋಳಿ ಅವರಿದ್ದಾರ, ಅವರ ಸಮಾನ್ಪುರ್ ಮಠ ಅವರಿದ್ದಾರ, ಹೂಲಿ ಅವರಿದ್ದಾರ, ಹಾಗೇನೆ ನಮ್ಮ ಚೇರ್ಮನ್ ಪ್ರದರ್ಶನ ಕಡ್ಕೋಳ ಅವರಿದ್ದಾರ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇಲ್ಲಿಯವರೆಗೆ ಬರೋದಕ್ಕೆ ಅನುಕೂಲ ಆಯಿತು. ತಮ್ಮೆಲ್ಲರ ಆಶೀರ್ವಾದ, ತಮ್ಮೆಲ್ಲರ ಒಂದು ಶುಭಾಶಯ ನನ್ನ ಜೊತೆ ಇರಲಿ. ಇನ್ನಷ್ಟು ಮುಂದೆ ಹೋಗೋದಕ್ಕೆ ತಮ್ಮ ಒಂದು ಸತ್ಪಥವೇ ನನಗೆ ಮಾರ್ಗದರ್ಶನವಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ನನ್ನ ವಿದ್ಯಾಗುರುಗಳು ಬಿರಾದರ್ ಪಾಟೀಲ್ ಬಿರಾದರ್ ಗುರುಗಳಿದ್ದಾರ ದೊಡ್ಡಗೌಡ ಸರ್, ನನ್ನ ಹಿಂದಿ ಕೆಲಸ ಸರ್ ಮತ್ತೆ ಅವರಿದ್ರು. ಯಾಕೆಂತಂದ್ರೆ ನಾನು ಸ್ಟೂಡೆಂಟ್ ಆದಾಗ ಬಿರಾದರ್ ಸರ್ ಅವ್ರು ನಮ್ಮಲ್ಲೇ ಇದ್ರು. ಹೌದಲ್ರಿ ಸರ್? ಹಾ ಕಂಪ್ಲೀಟ್ ಸರ್. ಹಾ ನಿರ್ದಾಜಿ ಸರ್ 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 ಕೈಸೆ ಪರಿವಾರ ಕೈಸ ಹಲೋ ಸರ್ದಾರ್ ಜಿ. ಹಲೋ ಬಹುತ್ ಖುಷಿ ಹೋ ರೀ ಹೈ ವಿದ್ಯಾರ್ಥಿ ನಿವೃತ್ತ ಹೋ ರೇ ನೌಕರಿ ಸರ್ ದೂಸರ ವಿದ್ಯಾರ್ಥಿ ಉಸಿ ಪದ ಹಾಸಿಲ್ ಕರ ಕಮಿ ನೀ ಹೈ ಜೀ ಸರ್ ಯೇ ತೋ ಹೋತಾ ರಹತಾ ಹೈ ಆನೆ ವಾಲೋಂ ಕಾ ಸ್ವಾಗತ ಜಾನೆ ವಾಲೋಂ ಕಿ ವಿದಾಯಿ ಯೇ ಸೃಷ್ಟಿ ಕಿ ಪ್ರತಾ ಹೈ ಜೀ ಸರ್ ಸುಬಹ ಕಾ ಸೂರಜ್ ಉಗತಾ ಹೈ ಸಂಧ್ಯಾ ಹೋನೆ ಕೆ ಬಾದ್ ಡೂಬ್ ಜಾತಾ ಹೈ ಸುಬಹ ಚಿಡಿಯಾ ಜಯ ಜಾಕರ್ ಸೂರಜ್ ಕಾ ಸ್ವಾಗತ ಕರ್ತಿ ಹೈ ಸಂಧ್ಯಾ ಹೋನೆ ಕೆ ಬಾದ್ ಅಪ್ನೆ ಶೋಕ ತಪ್ತ ಭೂಲಿ ಕೆ ದ್ವಾರಾ ವಿದಾಯಿ ಕರ್ತಿ ಹೈ ಇಸಿ ತರಹ ಸೇ ಏಕ್ ದಿನ ಆಪ್ಕಾ ಜೆಎಸ್ಎಸ್ ಕಾಲೇಜ್ ಮೇ ಸ್ವಾಗತ ಹುವಾ ಥಾ ಆಜ್ ಆಪ್ ವಿದಾ ಹೋ ರಹೇ ಹೈ ಮಧ್ಯಾಹ್ನ ಜೊ 35 ಸಾಲ್ ಕೆ ದಿನ ಥೆ ಯೇ ಮಧ್ಯಾಹ್ನ ಕಾ ಸಮಯ ಥಾ ಇಸೆ ಆಪ್ನೆ ಹಸಿ ಮಜಾಕ್ ಮೇ ಬಿತಾಯಾ ಅಬ್ ತಕ್ ಆಪ್ಕೆ ಕಂಧೋ ಪರ್ ಬೋಝ ಥಾ ಅಬ್ ತಕ್ ಅಬ್ ಕೆ ಬಾದ್ ಆಪ್ ಆಜಾದ್ ಹೋಯೇ ಜಾ ರಹೇ ಹೈ ನಾ ಕೋಯಿ ಜಬರ್ದಸ್ತಿ ನಾ ಕೋಯಿ ಪೂಛನೆ ವಾಲಾ ಕಮ್ ಸೇ ಕಮ್ ಆಪ್ ನಿವೃತ್ತ ಜೀವನ್ ಮೇ ಖುಷಿ ಸೇ ರಹಿಯೇ ಕಹಕರ್ ಮೈ ಮೇರೆ ಹೃದಯ ಸೇ ಆಪ್ಕೋ ಆಪ್ಕಾ ಅಭಿನಂದನ್ ಕರ್ತಾ ಹೂನ್ ಔರ್ ಮೇರಾ ಬಹುತ್ ಬಹುತ್ ದೋನೋ ಕೋ ಬಹುತ್ ಬಡಾ ಆಶೀರ್ವಾದ ಹೈ ಥ್ಯಾಂಕ್ ಯು ಜಿ ಸರ್ ಬಹುತ್ ಬಹುತ್ ಶುಕ್ರಿಯಾ ಸರ್ ಜಿ ಸರ್ ಶಶಿಕಾಂತ್ ಕೋರೆ ಅವ್ರಿಗೂ ಹಾಗೂ ಡಾಕ್ಟರ್ ಎಂ ಗುರು ಅವ್ರಿಗೂ ತುಂಬ ಹೃದಯದ ವಂದನೆಗಳನ್ನ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನ್ನ ವಿದ್ಯಾರ್ಥಿಯಾದ ವಾಡ್ಕರ್ ಸರ್ ಅವರಿದ್ದಾರೆ ಅವರು ನಮ್ಮ ಮಹಾವಿದ್ಯಾಲಯದ ಹಿಂದಿ ವಿಭಾಗದ ಮುಖ್ಯಸ್ಥರು ಅಂತ ಹೇಳ್ತಾರೆ. ಯಾಕಂದ್ರೆ ನನ್ನ ವಿದ್ಯಾರ್ಥಿಯೂ ಹೌದು, ನನ್ನ ಯಾವುದೇ ಏನೇ ಸಮಸ್ಯೆ ಇದ್ರು ಕೂಡ ಎಷ್ಟೊಂದು ಅಚ್ಚುಕಟ್ಟಾಗಿ ಅವರು ದೂರ ಮಾಡ್ತಾರೆ ಅಂತ ಅನ್ನೋದಕ್ಕೆ ಸಾಕ್ಷಿ ನಾಮದೇವ್ ಗೌಡ ಅವರಿದ್ದಾರೆ. ಹಾಗೇನೆ ಅಂದ್ರೆ ನಮ್ಮ ಗಜಾನನ್ ವಾಡ್ಕರ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಎಲ್ಲ ಮಹಾವಿದ್ಯಾಲಯದ ಹಿಂದಿ ವಿಭಾಗದ ಎಲ್ಲ ಕಾರ್ಯಗಳನ್ನ ಚಾಕಚಕ್ಯತೆಯಿಂದ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಶಿವಾನಂದ ಕೋಳಿ ಅವರಿದ್ದಾರ. ಆಮೇಲೆ ನಮ್ಮ ಈ ಒಂದು ಸಮೂಹ ಏನಿದೆ ಅಂತಂದ್ರೆ ಇದು ನಾವು ಹೇಳೋದಕ್ಕೆ ಬೇರೆ ಬೇರೆ ಕಡೆ ಇದೀವಿ, ಆದ್ರೆ
ಇದೆಲ್ಲ ನೋಡಿದ್ರೆ ನಮ್ಗೆ ಒಂದೇ ಫ್ಯಾಮಿಲಿ, ನಾವೆಲ್ಲರೂ ಒಂದೇ ಫ್ಯಾಮಿಲಿ ಸದಸ್ಯರು ಅಂತ ಅಂದ್ರೆ ಅಷ್ಟೊಂದು ಹೆಮ್ಮೆ, ಅಷ್ಟೊಂದು ಸಂತೋಷ ನನಗೆ ಅನ್ನಿಸ್ತಾ ಇದೆ. ಈ ಸಂದರ್ಭದಲ್ಲಿ ತಾವೆಲ್ಲರೂ ಭಾಗಿಯಾಗಿ ನನಗೆ ಆಶೀರ್ವಾದ ಮಾಡು. ತಮ್ಮ ಶುಭಾಶಯಗಳನ್ನು ಹೇಳಿದ್ದಕ್ಕೆ ಎಲ್ಲರಿಗೂ ಅನಂತ ಅನಂತ ಶತಕೋಟಿ ನಮನಗಳೊಂದಿಗೆ ನನ್ನ ಈ ಶುಭಾಶಯಗಳನ್ನ ತಮಗೆಲ್ಲರಿಗೂ ಹೇಳ್ತಾ ಇದ್ದೇನೆ. ಒಂದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ, ನಮ್ಮ ಮಹಾವಿದ್ಯಾಲಯ ನಮ್ಮ ಕೊಪ್ಪಳ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಚೇರ್ಮನ್ ಆದಂತಹ ಸನ್ಮಾನ್ಯ ಶ್ರೀ ವಿಶ್ವನಾಥ ಕಡಕೋಸ್ತ, ಹಾಗೆ ಟ್ರಸ್ಟ್ ಚೇರ್ಮನ್ನರಾದ ಡಾಕ್ಟರ್ ಉದಯ ಆಸರೆಯವರು, ನಿರ್ದೇಶಕ ಮಂಡಳಿಯವರಾದ ಡಾಕ್ಟರ್ ಉಪ್ಪಿ, ಡಾಕ್ಟರ್ ಪಟ್ಟಶೆಟ್ಟಿಯವರು, ಹಾಗೆ ಮುನವಳ್ಳಿಯವರು, ಮುನು ಜಾಧವ್ ಅವರು, ಕಾರ್ಯದರ್ಶಿಯವರಾದ ವಾಲಿಯವರು, ಅವರ ಒಂದು ಸಹಾಯ ಸಹಕಾರದಿಂದ ನಾನು ಇಲ್ಲಿವರೆಗೆ ಬರೋದಕ್ಕೆ ಅನುಕೂಲ ಆಯ್ತು. ಮೊಟ್ಟ ಮೊದಲು ಹೇಳೋದಂತಂದ್ರೆ ನಮ್ಮ ಶಿಕ್ಷಣ ಸಂಸ್ಥೆ 1965 ಆರಂಭಗೊಂಡಿತ್ತು. 3 ಸ್ವಾಮೀಜಿಯವರು, 3 ವ್ಯಾಪಾರಸ್ಥರು, 3 ವೈದ್ಯರು ಸೇರಿಕೊಂಡು ಈ ಭಾಗದಲ್ಲಿ ಒಂದು ಶಿಕ್ಷಣದ ಅವಶ್ಯಕತೆ ಇದ್ದದ್ದು ಅರಿತುಕೊಂಡು ಆ ಒಂದು ಶಿಕ್ಷಣದ ದಾಸೋಹವನ್ನು ನಿರಂತರವಾಗಿ ಅವರು ಮುಂದುವರಿಸಿಕೊಂಡು ಬಂದಿದ್ದಾರೆ. ಇವಾಗ ಅವರ ಪರಿವಾರದವರು ಅವರು ಹಾಕಿಸಿಕೊಟ್ಟಂತ ಸನ್ಮಾರ್ಗದಲ್ಲಿ ಶಿಕ್ಷಣ ಕ್ಷೇತ್ರವನ್ನ ಅತ್ಯಂತ ಉತ್ತುಂಗದ ಒಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳೋದಕ್ಕೆ ತುಂಬಾ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಅವರೆಲ್ಲ ಮಾರ್ಗದರ್ಶನದೊಂದಿಗೆ ನಾವು ಈ ದಿನ ನಮ್ಮ ಅಳಿಲು ಸೇವೆಯನ್ನ ಗೋಕಾಕದ ಈ ನಮ್ಮ ಪ್ರತಿಷ್ಠಿತ ಎಂಎ ಗೋಕಾಕ್ ಶಿಕ್ಷಣ ಸಂಸ್ಥೆಯ ಪದವಿ ಮಹಾವಿದ್ಯಾಲಯದಲ್ಲಿ ಅದೇ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದುಕೊಂಡು ಅದೇ ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿ ಪ್ರಾಚಾರ್ಯನಾಗಿ ಅಲ್ಲಿಂದ ಇಲ್ಲಿಯವರೆಗೆ ನಾನು ಒಂದು ಸೇವೆಯನ್ನು ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ಎಲ್ಲ ಪ್ರಾಧ್ಯಾಪಕ ಮಿತ್ರರಿಗೂ, ಹಿಂದಿನ ಎಲ್ಲ ಪ್ರಾಚಾರ್ಯರಿಗೂ, ನಮ್ಮ ಗೋಕಾಕ್ ಶಿಕ್ಷಣ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೂ, ವಿಶೇಷವಾಗಿ ನಮ್ಮ ವೈದ್ಯರಾದ ಡಾಕ್ಟರ್ ಕೋಟಿವಾಲಿಯವರಿಗೂ, ಸನ್ಮಾನಿಸಿದ ಅವರಿಗೂ ಅನಂತ ಅನಂತ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ, ಮತ್ತೊಮ್ಮೆ ಬೋಧಮ್ಮ ತಮ್ಮ ಎಲ್ಲರ ಬಾಳು ಬಂಗಾರವಾಗಲಿ. ಆ ಭಗವಂತ ತಾವು ಕಲ್ಪಿಸಿದ ಕಂಡ ಕನಸುಗಳನ್ನ ನೆರವೇರಿಸಲಿ ಅಂತ ಆ ಭಗವಂತನ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಗಾಯಕ್ವಾಡ್ ಸರ್ ನಮಸ್ಕಾರ. ಈ ಜನ ನಮಸ್ಕಾರ ಸರ್. ಹಲೋ ನಮಸ್ಕಾರ. ಸಾಕಷ್ಟು ಅನುಭವದ ಮಾತುಗಳನ್ನು ಹೇಳಿದ್ರಿ, ಮತ್ತೆ ಮತ್ತೆ ನಿಮ್ಮ ಮಾತುಗಳನ್ನ ಕೇಳಬೇಕು ಅಂತ ಅನಿಸ್ತಾ ಇದೆ. ಆದ್ರೂ ಈ ಒಂದು ಆನ್ಲೈನ್ ಕಾರ್ಯಕ್ರಮ ಇರೋದ್ರಿಂದ ಇದಕ್ಕೊಂದು ಸಮಯದ ಅಭಾವ ಕಾಡ್ತಾ ಇರ್ತದ. ಅದಕ್ಕೆ ಆನ್ಲೈನ್ ದಿಂದ ಈ ಆಫ್ಲೈನ್ ಕಾರ್ಯಕ್ರಮ ಏನಾದ್ರೂ ಆಯೋಜನೆ ಮಾಡಿತ್ತು, ಎಲ್ಲ ಮುಂದೆ ಗೋಕಾಕ್ದಲ್ಲೇ ಸೇರ್ತಿದ್ದೀವಿ, ಬಟ್ ಈ ಕೊರೋನಾ ನಮ್ಗೆ ಯಾರಿಗೂ ಸೇರಕ್ ಕೊಡ್ಲಿ. ಆದ್ರೂ ಕಾರ್ಯಕ್ರಮ ನೀವು ಸಮಯ ನನಗೋಸ್ಕರ ಮಿಸ್ಲಿಟ್ಟಿದ್ದಾರೆ, ಅದಕ್ಕೆ ಶತಕೋಟಿ ನಮನಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಈ ದಿನ ನಮ್ಮೆಲ್ಲರ ಹುಟ್ಟು ಹಬ್ಬ ಅಂತ ತಿಳ್ಕೊಂಡು ನೀವಿಂದ ಕೇಕ್ ಅನ್ನು ಕಟ್ ಮಾಡಿ ಎಲ್ರಿಗೂ ತಿನ್ನಿಸ್ತಾ ಇದ್ದೀನಿ. ನೇತ್ರ ಥ್ಯಾಂಕ್ಸ್ ಹೇಳ್ಬೇಕು ಸರ್ ಎಲ್ಲಾರು. ಥ್ಯಾಂಕ್ ಯು ನೇತ್ರ. ಆಮೇಲೆ ಸರ್ ಇನ್ನೊಂದು ಸಂತೋಷದ ವಿಷಯ ಅಂತಂದ್ರೆ, ನಾನು ಅಧಿಕಾರ ಕೊಡುವಾಗ ನನ್ನ ಯಾವುದು ಗೊತ್ತಿರ್ಲಿಲ್ಲ, ನಾನು ಇವರಿಗೇನೇ ಅಧಿಕಾರ ಅಂದ್ರೆ ನನ್ನ ಒಂದು ಸೇವೆ ಜವಾಬ್ದಾರಿ ಕೊಡ್ತೀನಿ ಅಂತ ಹೇಳಿ ಅದು ಗೊತ್ತಾಗಿದ್ದು ಇದೆ ಮಧ್ಯಾಹ್ನ 1:30 ಅಲ್ಲಿವರೆಗೂ ಯಾವ ವಿಷಯನು ಗೊತ್ತಿರ್ಲಿಲ್ಲ. ಒಮ್ಮೆ ಕಂಡು ಇಷ್ಟು ಕೇಳಿ ಇಷ್ಟು ಆಶ್ಚರ್ಯ ಅನ್ನಿಸ್ತು ಅಂತಂದ್ರೆ, ಬಹುಶಃ ಇದು
ಇಂತಹ ಒಂದು ಪ್ರಸಂಗ ಬರ್ತಂತ ಅಪೇಕ್ಷೆ ಕೂಡ ಅಂದ್ರೆ ಅಷ್ಟು ಸಂತೋಷ ಅನ್ನಿಸ್ತು. ಅದು ಶ್ರೀಮತಿ ಅವರಿಗೆ ನಾನು ಅಧಿಕಾರ ಕೊಂಡ ನೀಡಿದಂತ ಆ ವಿಷಯ. ಈಗ ತಮ್ಮೂರು ಈ ಒಂದು ಸಂಭ್ರಮ ಕೂಟದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ನಮ್ಮೆಲ್ಲರ ನೆನಪಿಗಾಗಿ ಈ ಒಂದು ಏಕಣ್ಣ ಅರ್ಪಿಸ್ತಾ ಇದ್ದೇವೆ. ದಯವಿಟ್ಟು ಸ್ವೀಕಾರ ಮಾಡಿ ಆಶೀರ್ವದಿಸಿ ನಾವು ಅಲ್ಲಿಂದ ಕೇಕ್ ಕಟ್ ಮಾಡಿ ನಾವು ಇಲ್ಲಿಂದ ತಮ್ಮಕ್ಕೆ ಒಂದು ಚಾಲನೆಯಿಂದ ಕೊಡೋಣ ಅಂತ ಹೇಳ್ತಾ ಇದ್ದೀನಿ. ಎಲ್ಲರದು ಅಡ್ರೆಸ್ ಕಳ್ಸೋಣನ್ರಿ? ಕಳ್ಸಿ ಕಳ್ಸಿ ಮನ್ವಾಚಾರ್ಯ ಸರ್ ಕಳ್ಸಿ ಕಳ್ಸಿ. ನಿನ್ನೆ ಮನ್ವಾಚಾರ್ಯ ಸರ್ ಹೇಳ್ಯಾರ, ಮನ್ವಾಚಾರ್ಯ ಸರ್ ಹೇಳ್ಯಾರ ಅಲ್ಲೂ ನಾವೆಲ್ಲ ಫೋನ್ ಮಾಡಿ ಇಷ್ಟೆಲ್ಲ ತ್ರಾಸ್ ತಗೊಂಡು ಜಾಯಿನ್ ಆಗಂತೀವಿ ಮತ್ತ ಪಾರ್ಸಲ್ ಯಾವಾಗ ಬರ್ತೈತಿ ಅಂತ ಕೇಳಕತ್ತಾರ. ಕಳ್ಸಿದ್ರಿ ಅಪ್ಪ ಅಂತೇಳಿ ಅವರವ್ರು ಕೆಟ್ಟ ಮಾಡ್ರಿ ಸರ್. Happy retirement! Yay! Happy retirement! Happy retirement! Happy retirement! Happy retirement! Happy retirement day! Thank you, sir. It is for you. You are the most kara. I will to swikar maadi aashirvadi. Thank you. Retirement. Thank you. Thank you, sir. Thank you, sir. ಬಹುತ್ ಬಹುತ್ ಧನ್ಯವಾದ ಆಪ್ತು. ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ನಮ್ಮ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಸಚಿವರು ಪ್ರೊಫೆಸರ್ ಬಸವರಾಜ್ ಜೋಣೂರ್ ಸರ್ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಶಂಕರ್ ತೇರದಾಳ್ ಸರ್ ಅವರನ್ನು ಕುರಿತು ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ನಾನು ತಿಳ್ಕೊಳ್ತೀನಿ. ಜೋಣೂರ್ ಸರ್ ಬನ್ನಿ ಸರ್. ಎಲ್ಲರಿಗೂ ನಮಸ್ಕಾರ. ಸಮಯ 9 ಗಂಟೆ ಆಗಿದೆ. ಅನೇಕ ಜನ ಹಿರಿಯರು ಈಗಾಗಲೇ ಮಾತನಾಡಿದ್ದಾರೆ. ಮಾನ್ಯ ಗಣೇಶ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಮ್ಯೂಟ್ ಮಾಡಿಬಿಡ್ರಿ ಗಣೇಶ್. ಎಲ್ಲಿಂದ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಅದನ್ನ ನೋಡಿ ಸ್ವಲ್ಪ ನೀವು ಮ್ಯೂಟ್ ಮಾಡಿದ್ರೆ ಸರಿ ಹೋಗುವುದೇನೋ. ಆಗ್ಲಿ, ಶೈಲ್ಜಾ ಮೇಡಮ್, ಶೈಲ್ಜಾ ಮೇಡಮ್ ಮ್ಯೂಟ್ ಮಾಡ್ಕೊಡ್ರಿ ಪ್ಲೀಸ್. ಓಕೆ ಓಕೆ ಸರ್ ಓಕೆ. ಥ್ಯಾಂಕ್ ಯು ಸೋ ಮಚ್. ಹಿರಿಯರೇ, ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇದೊಂದು ಬಹಳ ಆತ್ಮೀಯವಾದ ಕಾರ್ಯಕ್ರಮ. ಎಲ್ಲ ಸ್ನೇಹಿತರು ಸೇರಿ ಒಬ್ಬ ಸ್ನೇಹಿತನ ನಿವೃತ್ತ ಒಂದು ಸಮಾರಂಭವನ್ನು ನಡೆಸಿರುವುದು ಬಹಳ ಆತ್ಮೀಯವಾಗಿತ್ತು. ಸಮಯ 9 ಗಂಟೆ ಆದರೂ ಕೂಡ ಈಗಲೂ 30 ಜನ ಆನ್ಲೈನ್ನಲ್ಲಿದ್ದಾರೆ. ಕಾರ್ಯಕ್ರಮ ಪ್ರಾರಂಭ ಆದಾಗ ಸುಮಾರು 60 ಜನ ಇದ್ರು. ಮಾನ್ಯ ಕುಲಪತಿಗಳು ಆಗಲೇ ಮಾತನಾಡಿದ್ದಾರೆ. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ, ಯಾಕೆಂದ್ರೆ ಆಗಲೇ 9 ಗಂಟೆ ಆಗಿದೆ ಮತ್ತು ಇದು ಆನ್ಲೈನ್ ಕಾರ್ಯಕ್ರಮ ಇರೋದ್ರಿಂದ ಡ್ಯುರೇಷನ್ ಫಿಕ್ಸ್ ಆಗಿರ್ತದೆ, 2 ಗಂಟೆ 3 ಗಂಟೆ. ಅದು ಯಾವಾಗ ಆಫ್ ಆಗ್ತೈತಿ ಗೊತ್ತಿಲ್ಲ. ಆಫ್ ಆಗೋ ತನಕ ನಾವು ನಮ್ಮ ಗಾಡಿ ಓಡಿಸ್ಬೋದು ಅಂತ ಅಂದ್ಕೊಂಡಿದ್ದೇನೆ. ನನಗೆ ಕನ್ನಡದ ಬಂಧುಗಳು ಅಂದ್ರೆ ಅನೇಕ ಜನ ಕನ್ನಡ ಪ್ರಾಧ್ಯಾಪಕರು ನನಗೆ ಸ್ನೇಹಿತರ ಇದ್ದಾರೆ. ಇಂಗ್ಲಿಷ್ ನನ್ನ ವಿಷಯ, ಮೇಡಮ್ ಅವ್ರದ್ದು ಕೂಡ ಇಂಗ್ಲಿಷ್ ವಿಷಯ. ಶಂಕರ್ ಸರ್ ಒಂದ್ಸಲ ಹೇಳಿದಾಗ ನಮ್ಗೆ ಬಹಳ ಖುಷಿ ಆಯ್ತು, ಮೇಡಮ್ ಅವ್ರು ಕೂಡ ಇಂಗ್ಲಿಷ್ ಪ್ರಾಧ್ಯಾಪಕರ ಒಂದು ಸುದ್ದಿ ಸಮಾಚಾರ ವಿಷಯ ಗೊತ್ತಾದ್ಮೇಲೆ ನನಗೆ ಬಹಳ ಸಂತೋಷ ಆಯ್ತು. ಐ ಆಲ್ವೇಸ್ ಫೈಂಡ್ ಇಟ್ ಎಕ್ಸ್ಟ್ರೀಮ್ಲಿ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಟು ಹ್ಯಾವ್ ಟು ಡಿಸ್ಕಸ್. ಆಮೇಲೆ ಕಟಿಮರಿ ಸರ್ ಅವರ ಕಾರಣದಿಂದ ನನಗೆ ಹಿಂದಿ ಪ್ರಾಧ್ಯಾಪಕರ ಜೊತೆ ಸ್ನೇಹ ಮತ್ತು ಒಡನಾಟ ಸಾಧ್ಯ ಆಯಿತು. ಸುಮಾರು ಕಳೆದಂತಂದ್ರೆ 5 ವರ್ಷಗಳಿಂದ ನಾನು ಹಿಂದಿ ಸ್ನೇಹಿತರ ಜೊತೆ ಹಿಂದಿ ಪ್ರಾಧ್ಯಾಪಕರ ಸಂಪರ್ಕದಲ್ಲಿದ್ದೇನೆ. ಮತ್ತು ಕಟಿಮರಿ ಸರ್ ಜೊತೆ 3.5 ವರ್ಷ ಬರ್ಕೊಂಡಿದ್ದಾಗ ಅನೇಕ ಹಿಂದಿ ಪ್ರಾಧ್ಯಾಪಕರ ಮತ್ತು ಹಿಂದಿ ಭಾಷಿಕರ ಒಂದು ಒಡನಾಟ ನನಗೆ ಸಿಕ್ತು.
ಸೊ ಹೀಗಾಗಿ ಹಿಂದಿ ಪ್ರಾಧ್ಯಾಪಕರ ಜೊತೆ ಬೆರೆಯುವುದು, ಅವ್ರ ಜೊತೆ ಮಾತನಾಡೋದು, ಅವರ ಮಾತುಗಳನ್ನ ಕೇಳೋದು ನನಗೆ ಬಹಳ ಅತ್ಯಂತ ಸಂತೋಷದ ಸಂಗತಿ. ಶಂಕರ್ ತೇದಾಳ್ ಸರ್ ಬಗ್ಗೆ ಮಾತನಾಡೋದಾದ್ರೆ ಹೇಳೋದಾದ್ರೆ ಅವ್ರ ಜೊತೆ ನನ್ನದು ಕೂಡ ಸುಮಾರು 15-16 ವರ್ಷಗಳ ಸಂಬಂಧ ಇದೆ. ಅವರು ಕೆಲವೊಬ್ಬರಿಗೆ ಕೆಲವರಿಗೆ ಅವನು ಅವರು ತಮ್ಮಾಗಿ ಕಾಣ್ತಾರೆ, ಕೆಲವರಿಗೆ ಅಣ್ಣಾಗಿ ಕಾಣ್ತಾರೆ. ನನಗೆ ಅವರು ಅಣ್ಣನ ಸ್ಥಾನದಲ್ಲಿ ಇರುವವರು. ನಿಮ್ಮೆಲ್ಲ ಮಾತುಗಳನ್ನ ನಾನು ಒಪ್ಪಿಕೊಳ್ತೇನೆ. ಅವರ ಒಂದು ಸ್ನೇಹಮಯ ವ್ಯಕ್ತಿತ್ವ, ಆಮೇಲೆ ದಟ್ ಸ್ಮೈಲಿಂಗ್ ಫೇಸ್, ದಟ್ಸ್ ವೆರಿ ಇಂಪ್ರೆಸಿವ್, ವೆರಿ ವೆರಿ ಇಂಪ್ರೆಸಿವ್. ಆಮೇಲೆ ಅವರು ಅವರಲ್ಲಿರ್ತಕ್ಕಂಥ ತಾಳ್ಮೆ ಬಹಳ ಮಹತ್ವದ್ದು. ಒಬ್ಬ ಆಡಳಿತಗಾರನಿಗೆ, ಒಬ್ಬ ಅಡ್ಮಿನಿಸ್ಟ್ರೇಟರ್ಗೆ ತಾಳ್ಮೆ ಇರಬೇಕು. ಆ ದೊಡ್ಡ ಮಟ್ಟದ ತಾಳ್ಮೆ ಅವರಲ್ಲಿ ಇದೆ. ಕಟ್ಟಿಮನಿ ಸರ್ ಅಲ್ಲಿ ಅಂತೂ ಇಷ್ಟು ಅಗಾಧವಾದ ತಾಳ್ಮೆ ಇದೆ ಅನ್ನೋದನ್ನ ನಾನು ಅವ್ರ ಜೊತೆ ಕೆಲಸ ಮಾಡಿ ಕಂಡುಕೊಂಡಿದ್ದೇನೆ. ಈ ತಾಳ್ಮೆ ನನ್ನಲ್ಲೂ ಬರಲಿ ಅಂತ ನಾನು ಅಪೇಕ್ಷೆ ಮಾಡ್ತೀನಿ. ಗಣೇಶ್ ಅವರಲ್ಲಿ ತಾಳ್ಮೆ ಇದೆ. ಅವರು ಸಿಟ್ಟು ಇರೋದಿಲ್ಲ. ಅವ್ರಿಗೆ ಸಿಟ್ಟು ಬರ್ಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಿಮಗೆ ಸಿಟ್ಟು ಬರ್ತದ ಅರ್ಥಾಗಿ ಅವ್ರಿಗೆ ಸಿಟ್ಟು ಬರೋದಿಲ್ಲ. ಆಮೇಲೆ ತೀರ್ನಾಡದವ್ರದ್ದು ಒಂದು ಇಟ್ಸ್ ವೆರಿ 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 ಟ್ರಾನ್ಸ್ಪರೆಂಟ್, ಪಾರದರ್ಶಕ ವ್ಯಕ್ತಿತ್ವ ಅಂತೀವಲ್ಲ, ಪಾರದರ್ಶಕ ವ್ಯಕ್ತಿತ್ವ. ಅಂಡ್ ಹೀ ಇಸ್ ಎ ಮ್ಯಾನ್ ಆಫ್ ಹ್ಯೂಜ್ ಕಮಿಟ್ಮೆಂಟ್. ಒಬ್ರು ಸ್ನೇಹಿತರು ಹೇಳಿದ್ರು ಈಸ್ ಎ ಮ್ಯಾನ್ ಆಫ್ ಕಮಿಟ್ಮೆಂಟ್. ಮನುಷ್ಯನಿಗೆ ನಿಷ್ಠೆ ಇರಬೇಕು, ಬದ್ಧತೆ ಇರಬೇಕು, ಟ್ರಾನ್ಸ್ಪರೆಂಟ್ ಆಗಿರ್ಬೇಕು, ಸ್ನೇಹಕ್ಕೆ ಬದ್ಧವಾಗಿರ್ಬೇಕು. ಇಲ್ಲಿ ಹೋದ್ರೆ ಸ್ನೇಹಕ್ಕೆ ಅರ್ಥನೇ ಇರೋದಿಲ್ಲ. ನಾವು ಸ್ನೇಹಿತರು ಅನ್ನೋದಾದ್ರೆ ನಮ್ಮಲ್ಲಿ ಮೋಸಕ್ಕೆ ವಂಚನೆಗೆ ಅವಕಾಶ ಇರಬಾರ್ದು. ಅವಕಾಶ ಇರೋದಾದ್ರೆ ಅದು ಸ್ನೇಹ ಅಲ್ಲ. ಇಂಥ ಅನೇಕ ಜನ ಹಿರಿಯ ಸ್ನೇಹಿತರನ್ನ ನಾನು ಈ ದಿನ ಕಂಡು ಬಹಳ ಸಂತೋಷಪಟ್ಟೆ. ಬಹಳ ಮುಕ್ತವಾಗಿರ್ತಕ್ಕಂಥದ್ದು, ಬರೀ ಪ್ರೀತಿ ವಿಶ್ವಾಸದ ಮೇಲೆ ನಿಂತ ಒಂದು ಸ್ನೇಹ. ಶಂಕರ್ ಅವರು ಇಂಥ ಒಂದು ಅಪರೂಪದ ಸ್ನೇಹಕ್ಕೆ ಬಹಳ ದೊಡ್ಡ ನಿದರ್ಶನ, ಬಹಳ ದೊಡ್ಡ ನಿದರ್ಶನ. ಆಮೇಲೆ ಅವರಿಗೆ ಅವರು ಅವರಲ್ಲಿ ಅವರ ಅವರು ಸುಸಂಸ್ಕೃತರು ಕೂಡ. ಈಸ್ ಎ ಮ್ಯಾನ್ ಆಫ್ ಹೈ ಕಲ್ಚರ್, ಸುಸಂಸ್ಕೃತರು. ಆಮೇಲೆ ಜೀವನದ ಬಗ್ಗೆ ಸಾಕಷ್ಟು ತಿಳ್ಕೊಂಡವರು, ಸ್ನೇಹದ ಅರ್ಥವನ್ನು ಮಾಡಿಕೊಂಡವರು. ಆಮೇಲೆ ಮನುಷ್ಯನ ಮೂಲಭೂತ ಪ್ರಶ್ನೆಗಳನ್ನ ತಿಳ್ಕೊಂಡವರು. ಈ ಎಲ್ಲಾ ಗುಣಗಳು ಲಕ್ಷಣಗಳು ಅವರಲ್ಲಿ ಇರೋದ್ರಿಂದ ಅವರಿಗೆ ಒಬ್ಬ ಒಳ್ಳೆಯ ಆಡಳಿತಗಾರನಾಗ್ಲಿಕ್ಕೆ ಸಾಧ್ಯ ಆಯ್ತು. ಒಬ್ಬ ಒಳ್ಳೆಯ ಪತಿ ಆಗ್ಲಿಕ್ಕೆ, ತಂದೆ ಆಗ್ಲಿಕ್ಕೆ, ಸ್ನೇಹಿತನಾಗ್ಲಿಕ್ಕೆ, ಅಥವಾ ಯಾರಿಗೋ ಅಣ್ಣನಾಗ್ಲಿಕ್ಕೆ, ಯಾರಿಗೋ ತಮ್ಮನಾಗ್ಲಿಕ್ಕೆ ಸಾಧ್ಯ ಆಯ್ತು. ಇದು ಬಹಳ ಅಪರೂಪದ್ದು. ಇತ್ತೀಚೆಗೆ ನಾವು ಈ ಸಂಬಂಧಗಳಲ್ಲಿ ನಾವು ಕಳೆದುಕೊಳ್ತಾ ಇದ್ದೇವೆ, ಅಥವಾ ಇಂಥ ಸಂಬಂಧಗಳಲ್ಲಿ ಯಾವ ಅರ್ಥವೂ ಉಳಿದಿಲ್ಲ. ಯಾಕಂದ್ರೆ ನಮ್ಗೆ ವಿಶ್ವಾಸದ ಕೊರತೆ ಇದೆ, ನಂಬಿಕೆಯ ಕೊರತೆ ಇದೆ, ಮತ್ತು ಪ್ರೀತಿಯ ಕೊರತೆ ಇದೆ. ಶಂಕರ್ ಅವರಲ್ಲಿ ಈ ಯಾವ ಕೊರತೆಗಳು ನಾನಂದ್ರೂ ಕಾಣಲಿಲ್ಲ. ಅವರಲ್ಲಿ ಪ್ರೀತಿಯ ಬರ ಇರಲಿಲ್ಲ, ಸ್ನೇಹದ ಬರ ಇರಲಿಲ್ಲ, ವಿಶ್ವಾಸದ ಬರ ಇರಲಿಲ್ಲ, ಆತ್ಮೀಯತೆಯ ಬರಹ ಇರಲಿಲ್ಲ. ಅವರು ಓಡಾಡ್ತಿದ್ರು, ನನಗೂ ಧಾರವಾಡಕ್ಕೆ ಬಂದ್ರು 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 ಅನ್ನುವಷ್ಟರಲ್ಲೇ ಹೋಗ್ಬಿಟ್ಟಿರ್ತಿದ್ರು. ಆಮೇಲೆ ನಾನು ಅಂತಿದ್ದೆ, ಅಲ್ಲ ಅಲ್ಲಿಂದ ಇಷ್ಟು ದೂರ ಬಂದು ಇವ್ರು ಒಂದು ಗಂಟೆ ಇರೋದಿಲ್ಲಲ್ಲಪ್ಪ ನಾನು ಅಂತಿದ್ದೆ. ಸರಿ ಯಾಕೆ ಬರ್ತಿದ್ದೀವಿ ಸುಮ್ಮನೆ ನೀವು ತೊಂದರೆ ಮಾಡಿಕೊಂಡು, ನಿಮ್ಮ ಪ್ರೀತಿ ವಿಶ್ವಾಸ ನಮ್ಗೆ ಚೆನ್ನಾಗಿ ಗೊತ್ತಿದೆ, ನೀವು ಬರದೇ ಇದ್ರೆ ನಾವು ಒಟ್ಟು ತಪ್ಪು ತಿಳ್ಕೊಳ್ಳೋದಿಲ್ಲ, ಬೇರೆ ಯಾರು ಬರ್ದಿರೋ ತಪ್ಪು ತಿಳ್ಕೋತೀವಿ ಅಂದ್ರೆ ಇಲ್ಲ 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 ಬಂದಿಲ್ಲ, ಮಾತಾಡಿದ್ದಿಲ್ಲ, ಸಮಾಧಾನ ಆಯ್ತು, ನೀವೇನು ಕೆಲಸ ಕೊಡ್ತೀರಿ ಕೊಡ್ರಿ, ನಾನು ಮಾಡ್ತಿದ್ದೀನಿ. ಆಮೇಲೆ ಆ ಮಾತಿಗೆ ಅವ್ರು ಭದ್ರಾಗಿರ್ತಿದ್ರು. ನಾನು ಈ ಕಟಿಮನಿ ಟ್ರಸ್ಟ್, ತೇಜಸ್ವಿ ಕಟಿಮನಿ ಟ್ರಸ್ಟ್ ವತಿಯಿಂದ ನಾನು ಅವ್ರಿಗೆ ಏನೇನು ಕೆಲಸ ಕೊಟ್ಟಿದೆ ಕಾರ್ಯದರ್ಶಿಯಾಗಿ, ಅಥವಾ ಅವರಿಂದ ಏನೇನು ಅಪೇಕ್ಷೆ ಮಾಡಿದೆ, ಅದು ಹಣಕಾಸಿನ ನೆರವು ಆಗಿರ್ಬೋದು, ಮತ್ತೆ ಬೇರೆ ಏನು ಬೇರೆ 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 ಆಗಿರ್ಬೋದು, ಅದನ್ನ ಹಿಂದೂ ಮುಂದೆ ನೋಡದೆ ವಿಚಾರ ಮಾಡದೆ ಅವರು ಅದನ್ನ ಪೂರೈಸಿದ್ದಾರೆ. ಎಲ್ಲ ಸ್ನೇಹಿತರು ಅದನ್ನ, ನೀವು ಎಲ್ಲರೂ ಅದನ್ನು ಮಾಡಿದ್ದೀರಿ. ಇವತ್ತು ಅವ್ರ ಬಗ್ಗೆ ನಾನು ಮಾತಾಡಬೇಕು, ಹೀಗಾಗಿ ನಾನು ಅವ್ರ ಬಗ್ಗೆ ಹೇಳ್ತಾ ಇದ್ದೇನೆ. ಮತ್ತೆ ನಿಮ್ ಬಗ್ಗೆ ಮಾತಾಡುವಾಗ ನೀವು ಯಾವ ರೀತಿಯಿಂದ ನಮಗೆ ಸಹಕಾರ ನೀಡಿದ್ದೀರಿ ಅನ್ನೋದು ಕೂಡ ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತೇನೆ. ವ್ಯಕ್ತಿಕವಾಗಿ ನನಗೆ ಒಂದು ದೊಡ್ಡ ಬಳಗ ಇದೊಂದು ಕುಟುಂಬ. ಹಿಂದಿ ಪ್ರಾಧ್ಯಾಪಕರು ಕೂಡ ನನಗೆ ಕುಟುಂಬದ ಸದಸ್ಯರು. ಅನೇಕ ಜನ ನನ್ನ ಹಿರಿಯರಿದ್ರಿ. ರೇಷ್ಮಾ ನನಗೂ ಕೂಡ ವಿದ್ಯಾರ್ಥಿನಿ. ಆಮೇಲೆ ಶಿವಾನಂದ್ ಒಂದ್ ರೀತಿಯಲ್ಲಿ ನನಗೆ ವಿದ್ಯಾರ್ಥಿ. ಗೀತಾ ಕೂಡ ಅಲ್ಲ, ನಮ್ಮ ಮುಂದೆ ಓದಿದವರು ಬೆಳೆದವರು, ಶಿವಾನಂದ್ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾನೆ. ಆಮೇಲೆ ಗಣೇಶ್ ನನ್ನ ಸಹೋದರಿಗೆ ಅಷ್ಟೇ ಅಲ್ಲ, ನನಗೆ ಸಹೋದರ ಇದ್ದಾಗೆ ಬಹಳ ನನಗೆ ಬಹಳ ಪ್ರೀತಿಯ ಮನುಷ್ಯ. ಐ ಜಸ್ಟ್ ಲವ್ ಗಣೇಶ್ ಪವಾರ್.
ರಾಜೀವ್ ಮೇಡಮ್ ಅವರು ನನಗೆ ಸಹೋದರಿ ಇದ್ದಾಗಿ ನೀವು ಹೇಗ ಇದಕ್ಕೆ ಹೋಗ್ತಿದ್ದಿರಲ್ಲ ಎಲ್ಲಿಗೆ ತಿರುಪತಿ ನನಗೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿಸಿದವರೇ ರಾಜು ಮೇಡಮ್ ನನಗೆ ನನ್ನ ಪತ್ನಿಗೆ ಮಕ್ಕಳನ್ನ ಎಲ್ಲರನ್ನೂ ಕರ್ಕೊಂಡು ಹೋಗಿದ್ದೆ ರಾತ್ರಿ ಇಡೀ ರಾತ್ರಿ ನಾನು ಗಣೇಶ್ ಆ ಬೆಟ್ಟವನ್ನು ಏರಿ ಇಳಿದ್ವಿ ಅವ್ರು ಹೇಳ್ತಾ ಇದ್ರು ನಿಮ್ ಸಲವಾಗಿ ಏನೋ ಹರಕೆ ಹೋಗ್ತಿದ್ದೀನಿ ಬರ್ರಿ ಅಂತ ಹೇಳ್ತಿದ್ರು ನಾನು ಕಂಟ್ರೋಲರ್ ಆದಾಗ ಹರಕೆ ಹೋಗ್ತಿದ್ರು ಅವರೇ ಹೋಗ್ತಿದ್ರು ರಿಜಿಸ್ಟರ್ ಆದಾಗೂ ಅವರೇ ಹೋಗ್ತಿದ್ರು ಇನ್ನೂ ಅವ್ರ ಹರಕೆ ಹೋಗ್ಬೇಕಾಗಿದೆ ಇದು ಬಹಳ ಪ್ರೀತಿಯ ಕಾರ್ಯಕ್ರಮ ಮತ್ತೆ ಅನೇಕ ಜನರು ನೀವು ಶಂಕರ್ ತೇರದಾಳ ಸರ್ ಬಗ್ಗೆ ಮಾತನಾಡಿದ್ರಿ ಮತ್ತು ಆಶಾ ಮೇಡಮ್ ಅವರು ಕುಲಪತಿಗಳು ಆಗ್ಲಿ ಅಂತ ನಮ್ಮೆಲ್ಲರ ಪ್ರೀತಿ ಅಭಿಮಾನದ ಕುಲಪತಿಗಳು ಹಾರೈಸಿದ್ದಾರೆ. ಕಟಿಮನಿಯವರು ಈ ದೇಶದ ಅತ್ಯಂತ ಜನಪ್ರಿಯ ಮತ್ತು ಪ್ರಭಾವಿ ಕುಲಪತಿಗಳು, ಯಾಕಂದ್ರೆ ನಾನು ಅವ್ರ ಜೊತೆ ಹೆಚ್ಚು ಕಡಿಮೆ ಈ ದೇಶವನ್ನೆಲ್ಲ ಸುತ್ತಾಡಿದ್ದೇನೆ. ಇಟ್ಸ್ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ವೈಸ್ ಚಾನ್ಸಲರ್ಸ್ ಆಫ್ ಇಂಡಿಯಾ ಟುಡೇ. ಆಮೇಲೆ ಅವರ ಯೋಜನೆಗಳು, ಅವರು ವಿಶ್ವವಿದ್ಯಾಲಯ ಕಟ್ಟುವ ರೀತಿ, ಅವರು ಜನರನ್ನ ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂತ ರೀತಿ, ಆಮೇಲೆ ಜನರನ್ನ ಪ್ರೀತಿ ಮಾಡುವ ರೀತಿ, ಇದೆಲ್ಲ ನನ್ನ ಮೇಲೆ ಪ್ರಭಾವ ಬೀರಿದೆ. ಹೀಗಾಗಿ ನಾವೆಲ್ಲರೂ ಅವರ ಚುಂಬಕಕ್ಕೆ ಮಾರು ಹೋಗಿದ್ದೇವೆ, ಅವರ ಜೊತೆಗೆ ಹೆಜ್ಜೆಯನ್ನ ಇಡ್ತಾ ಹೊರಟಿದ್ದೇವೆ. ಅವರು ಕೂಡ ಎಲ್ಲೇ ಹೋಗ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ನಮ್ಮನ್ನ ಪ್ರೀತಿಯಿಂದ ನೋಡ್ತಾರೆ, ಕೈಲಾದ ಸಹಾಯ ಸಹಕಾರವನ್ನ ನಮ್ಮೆಲ್ರಿಗೂ ಮಾಡ್ತಾ ಇದ್ದಾರೆ. ಈ ಸಂಬಂಧದಲ್ಲಿ ಸ್ನೇಹ ಸಹಕಾರಕ್ಕೂ ಒಂದು ಮಹತ್ವ ಇದೆ. ಫ್ರಾನ್ಸಿಸ್ ಬೇಕರ್ ಹೇಳ್ತಾ ಇದ್ದಾನೆ, ಇವನ್ ಲವ್ ಇಸ್ ರೆಸಿಪ್ರೋಕಲ್ ಅಂತ. ಪ್ರೀತಿ ಅನ್ನೋದು ಕೂಡ ಅದು ಕೊಡೋಕೊಳ್ಳುವಿಕೆಯ ಮೇಲೆ ನಿಂತಿರ್ತದೆ, ಸ್ನೇಹ ಕೂಡ ಕೊಡೋಕೊಳ್ಳುವಿಕೆ. ಇದರ ಅರ್ಥ ನೀವು ನನಗೆ ರೊಕ್ಕ ಕೊಡ್ಬೇಕು, ನಾವು ನಿನ್ನ ಕೊಡ್ಬೇಕು, ನಿಮ್ಗೆ ನಾನು ರೊಕ್ಕ ಕೊಡ್ಬೇಕು ಅಂತಲ್ಲ. ಬಟ್ ಆ ಸ್ನೇಹದ ಒಂದು ಇರಬೇಕು, ಸ್ನೇಹದ ರೆಸಿಪ್ರೋಕಲ್ ಇರಬೇಕು, ವಿಶ್ವಾಸ. ನೀವು ನನ್ನ ಮೇಲೆ ವಿಶ್ವಾಸ ಮಾಡ್ಬೇಕು, ನಾನು ನಿನ್ನ ಮೇಲೆ ವಿಶ್ವಾಸ ಮಾಡ್ಬೇಕು. ಸೊ ಇಂಥ ವಿಶ್ವಾಸದ ಸಹಕಾರ ಮೂರ್ತಿ ಶಂಕರ್ ತೀರ್ಥಾಳ ಅವರು, ಪ್ರೀತಿಯ ಸಹಕಾರ ಮೂರ್ತಿ ಶಂಕರ್ ತೀರ್ಥಾಳ ಅವರು. ಅವರಿಂದ ಹಿಂದಿ ಭಾಷೆಗೆ ನೆರವು, ಹಿಂದಿ ಭಾಷೆಗೆ ಅವರಿಂದ ಸೇವೆ, ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಹಿಂದಿ ಭಾಷೆಗೆ. ಅವರು ಒಂದು ಮಹಾವಿದ್ಯಾಲಯಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಪ್ರಾಧ್ಯಾಪಕರಾಗಿ ಮತ್ತು ಪ್ರಾಚಾರ್ಯರಾಗಿ. ಆಮೇಲೆ ಅವರು ತಮ್ಮ ಆರೋಗ್ಯವನ್ನು ಕೂಡ ಸರಿಯಾಗಿ ಕಾಪಾಡಿಕೊಂಡಿದ್ದಾರೆ. 10 ವರ್ಷದ ಹಿಂದೆ 15 ವರ್ಷದ ಹಿಂದೆ ಅವರು ಹೀಗೆ ಕಾಣ್ತಿದ್ರು, ಈಗಲೂ ಕೂಡ ಹಾಗೆ ಇದ್ದಾರೆ. ಸೊ ನಾನು ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಶಂಕರ್ ತೀರ್ಥಾಳ ಸರ್ ಅವರಿಗೆ ನಾನು ಶುಭ ಕೋರ್ತೇನೆ. ಅವರ ನಿವೃತ್ತ ಜೀವನ ಬಹಳ ಸುಖ ಸಂತೋಷದಿಂದ ಕೂಡಿರಲಿ. ಅವರಿಗೆ ಆರೋಗ್ಯ ಅವರಿಗೆ ಸಹಕಾರ ಮಾಡಲಿ. ಆಮೇಲೆ ಸರ್, ಈ ಮಗಳನ್ನ ನಾನು ನೋಡಿದೆ, ಎಷ್ಟು ಜನ ಮಕ್ಕಳು ನನಗೆ, ಒಬ್ಳೆ ಮಗಳ? ಒಬ್ಳೆ ಮಗಳು? ಇರ್ಲಿ, ಬಹಳ ಒಳ್ಳೆ ಮಗಳು ನಿಮ್ಗಿದ್ದಾಳೆ. ನಾನು ಸೋ ನೈಸ್, ಬಟ್ ಶೀಸ್ ಈಕ್ವಲೆಂಟ್ ಟು 100 ಡಾಟರ್ಸ್, 100 ಡಾಟರ್ಸ್ ಅಂಡ್ 100 ಸನ್ಸ್. ಹೌದು ಅದೆಲ್ಲ ಆಕ್ಟಿವ್ ಇದ್ದಾಳೆ. ಆಮೇಲೆ ಚೆನ್ನಾಗಿ ಮಾತಾಡ್ತಾಳೆ, ತಂದೆ ತಾಯಿ ಮೇಲೆ ಪ್ರೀತಿನ ಇಟ್ಕೊಂಡಿದ್ದಾಳೆ. ಮಕ್ಕಳು ಈಗ ನನ್ಗ ನನ್ನ ಮಕ್ಕಳ ಪ್ರೀತಿ ಮಾಡ್ಬೇಕಂತಿರ್ಲಿ ಒಂದು ನಿರೀಕ್ಷೆ ತಂದೆಗಳಿಗೆಲ್ಲ. ಸೊ ಒಳ್ಳು ಬಹಳ ಸುಂದರವಾದ ಕುಟುಂಬ ಇದೆ. ನಾನು ನಿಮಗೆ ಶುಭ, ಎಲ್ಲರ ಪರವಾಗಿ ನಿಮಗೆ ಶುಭವನ್ನು ಕೊಡ್ತೇನೆ. ಆಶಾ ಮೇಡಮ್ ಅವರು ಕೂಡ ನಾನು ಶುಭ ಕೊಡ್ತೇನೆ, ಅವರು ಪ್ರಾಚಾರ್ಯರಾದ್ರು. ಐ ವಿಶ್ ಯು ಆಲ್ ದ ಬೆಸ್ಟ್ ಮೇಡಮ್, ಅಂಡ್ ಯು ಬಿಲಾಂಗ್ ಟು ಮೈ ಡಿಪಾರ್ಟ್ಮೆಂಟ್ ಅಂಡ್ ವಿ ಕ್ಯಾನ್ ಪ್ಲಾನ್ ಟುಗೆದರ್. ನಮ್ಮ ವಿಶ್ವವಿದ್ಯಾಲಯದಿಂದ ನಿಮ್ಮ ಕಾಲೇಜು, ನಮ್ಮ ವಿಶ್ವವಿದ್ಯಾಲಯ ಸೇರಿ ಏನಾದ್ರು ಒಂದು ಕಾರ್ಯಕ್ರಮ ಮಾಡೋಣ ಮುಂದಿನ ದಿನಗಳಲ್ಲಿ. ಮಗಳಿಗೆ ಒಳ್ಳೇದಾಗ್ಲಿ, ಮಗಳಿಗೆ ಕಲ್ಯಾಣ ಆಗ್ಲಿ, ಇಷ್ಟು ಮಾತುಗಳನ್ನಾಗಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಆಮೇಲೆ ಗಣೇಶ್ ಪವಾರ್ ಅವರು ಇದನ್ನ, ಈ ಕಾರ್ಯಕ್ರಮವನ್ನ, ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನ ಅವರು ಹೊತ್ಕೊಂಡ್ರು. ಕೇವಲ ಒಂದೇ ದಿನದಲ್ಲಿ ಒಂದು ಅದ್ಭುತವಾದಂತ ಆನ್ಲೈನ್ ಕಾರ್ಯಕ್ರಮವನ್ನ ಅವರು ಏರ್ಪಾಡು ಮಾಡಿದ್ರು. ಹೀಗಾಗಿ ಅವರಿಗೆ ನಾನು ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಮಾನ್ಯ ಪ್ರಾಚಾರ್ಯರು ಈ ಕಾರ್ಯಕ್ರಮ ಮುಗಿಯುವರೆಗೂ ಇರಬೇಕಾಗಿತ್ತು, ಇನ್ನಷ್ಟು ಮಾತುಗಳನ್ನ ನಮ್ಮ ಜೊತೆ ಹಂಚ್ಕೋಬೇಕಾಗಿತ್ತು, ನಮ್ಮ ಜೊತೆ ಬೆರೆತು ಇನ್ನಷ್ಟು ನಗ್ಬೇಕಾಗಿತ್ತು ಅಂತ ನಾನು ಅಪೇಕ್ಷೆ ಮಾಡ್ತೇನೆ. ನಾಳೆ ದಿನ ಮತ್ತೆ ಶಂಭು ಮೇರ್ವಾಡೆ ಅವರು ಕೂಡ ನಮ್ಮ ಪ್ರೀತಿಯ ಹಿರಿಯ ಸ್ನೇಹಿತರು. ಆಮೇಲೆ ಸದಾಶಿವ ಪವಾರ್ ಅವರು ಕೂಡ ನಮ್ಮ ಅತ್ಯಂತ ಪ್ರೀತಿಯ ಹಿರಿಯ ಸ್ನೇಹಿತರು. ಈ ಇವತ್ತು ಮೂರು ಜನ ನೀವು ರಿಟೈರ್ ಆಗಿದ್ರಿ, ನೀವೆಲ್ಲರೂ ಕ್ಲಾಸ್ಮೇಟ್ಸ್ ಹೌದು ಅಲ್ವೋ ನನಗೆ ನಿಖರವಾಗಿ ಗೊತ್ತಿಲ್ಲ. ಬಟ್ ನಿಮ್ಮೆಲ್ಲರಿಗೂ ನಿಮ್ಮ ನಿವೃತ್ತಿ ಜೀವನ ಸುಖಮಯವಾಗ್ಲಿ,
ದೇವರು ನಿಮಗೆ ಒಳ್ಳೆಯದನ್ನ ಮಾಡಲಿ ಅಂತ ನಾನು ನಾನು ನಿಮಗೆ ಹರಾಯಿಸುವಷ್ಟು ನಾನು ದೊಡ್ಡವನಲ್ಲ, ಆದ್ರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ತಮ್ಮನ್ನೆಲ್ಲ ತಮಗೆಲ್ಲ ದೇವರು ಹರಸಲಿ, ಆಶೀರ್ವಾದ ಮಾಡಲಿ, ಏನೆಲ್ಲ ಭಾಗ್ಯವನ್ನ ಅನುಗ್ರಹ ಮಾಡಲಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಎ ಲಾಟ್. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮ ಕುರಿತು ಮತ್ತು ಶಂಕರ್ ತೇರದಾಳ್ ಸರ್ ಅವ್ರನ್ನ ಕುರಿತು ಸಾಕಷ್ಟು ಅನುಭವದ ಮಾತುಗಳನ್ನು ಹೇಳಿದ್ರಿ. ಆಮೇಲೆ ಶಂಕರ್ ತೇರದಾಳ್ ಸರ್ ಅವರು ನೀವು ಹೇಳಿದಾಗೆ ಕುದುರೆ ಮೇಲೆ ಕುತ್ಕೊಂಡು ಅಡ್ಡಾಡ್ತಿದ್ರು ಯಾವಾಗ್ಲೂ. ಅವ್ರು ಬರ್ತಾ ಬರ್ತಾ ರಿಟರ್ನ್ ಹೆಂಗ್ ಹೋಗ್ಬೇಕು ಅದನ್ನ ಫಿಕ್ಸ್ ಮಾಡ್ಕೊಂಡು ಬರ್ತಿದ್ರು. ಅದಕ್ಕೆ ಈ ರೀತಿ ಅವ್ರು ಮೇಂಟೈನ್ ಮಾಡಿರೋದ್ರಿಂದ ಇಷ್ಟೊಂದೆಲ್ಲ ದೊಡ್ಡ ಬಳಗ ಅವ್ರ ಜೊತೆ ಇದೆ. ನಿಜವಾಗ್ಲೂ ಬಹಳ ಒಳ್ಳೆ ವ್ಯಕ್ತಿತ್ವ ಅವರು. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್ ನಿಮ್ಗೆ. ಈಗ ಕೊನೆಯದಾಗಿ ಕಾರ್ಯಕ್ರಮ ಮುಗಿಸೋಣ. ಈಗ ಎಲ್ಲರಿಗೂ ಧನ್ಯವಾದ ಹೇಳ ಬಯಸುತ್ತೇನೆ. ಮೊದಲಿಗೆ ನಮ್ಮ ಪ್ರೀತಿಯ ಕುಲಪತಿಗಳು ಸರ್ ಒಂದೇ ಮಾತಲ್ಲಿ ಈ ಕಾರ್ಯಕ್ರಮ ಯಾವ ರೀತಿ ಆರ್ಗನೈಸ್ ಮಾಡಬೇಕು ಅಂತ ಹೇಳಿದ ತಕ್ಷಣ ಒಂದು ದಿನದಲ್ಲಿ ಕಾರ್ಯಕ್ರಮವನ್ನು ನಾವು ಆರ್ಗನೈಸ್ ಮಾಡಿದೀವಿ. ಬಹಳ ಖುಷಿಯಿಂದ ಇಷ್ಟಪಟ್ಟು ಈ ಕಾರ್ಯಕ್ರಮ ಅವರು ಆಯೋಜನೆ ಮಾಡೋದಕ್ಕೆ ಸಲಹೆ ಕೊಡ್ತಾ ಇದ್ರು. ಕಠಿಣ ಸರ್ ಅವರು ಸಾಕಷ್ಟು ಬ್ಯುಸಿ ಇರೋದ್ರಿಂದ ಆ ಬ್ಯುಸಿ ಶೆಡ್ಯೂಲ್ ಅಲ್ಲಿಯೂ ಕೂಡ ಟೈಮ್ ತೆಗೆದು ಈ ಕಾರ್ಯಕ್ರಮದಲ್ಲಿ ಅವರು ಬಂದ್ರು. ಕುಲಪತಿಗಳಾಗಿ ಗೆಳೆಯರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದು ತಮ್ಮ ಹಿತವಚನಗಳನ್ನ ಈ ಶಂಕರ್ ತೇರದಾಳ್ ಸರ್ ಅವರ ಕುರಿತು ಹೇಳಿದ್ರು. ಮೊದಲಿಗೆ ನಾನು ಕಠಿಣ ಸರ್ ಅವರಿಗೆ ಧನ್ಯವಾದ ಹೇಳ್ತೀನಿ. ಮತ್ತೆ ಈ ಕಾರ್ಯಕ್ರಮದಲ್ಲಿ ನನ್ನ ಆತ್ಮೀಯ ಮಿತ್ರರು ನಮ್ಮ ನನ್ನ ವಿಶ್ವವಿದ್ಯಾಲಯದ ಕುಲಸಚಿವರಾದ ಪ್ರೊಫೆಸರ್ ಬಸವರಾಜ ಡೊಮೋ ಸರ್ ಅವರು. ಸರ್, ನೀವು ಸಾಕಷ್ಟು ಬ್ಯುಸಿ ಇದ್ದೀರಿ ನನಗೆ ಗೊತ್ತು. ಆ ಬ್ಯುಸಿ ಇದ್ರೂ ಕೂಡ ಈ ಕಾರ್ಯಕ್ರಮ ತೇರದಾಳ್ ಸರ್ ಅವ್ರ ಕಾರ್ಯಕ್ರಮ ಅಂತ ಕೂಡಲೇ ನೀವು ಒಪ್ಕೊಂಡ್ರಿ. ಆಮೇಲೆ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ಅನುಭವದ ಮಾತುಗಳನ್ನು ನೀವು ವ್ಯಕ್ತಪಡಿಸಿದ್ರಿ. ಸರ್, ನಿಮಗೂ ಈಗ ನಾನು ವೈಯಕ್ತಿಕವಾಗಿ ಎಲ್ಲರಿಗೂ ಪರವಾಗಿ ಧನ್ಯವಾದಗಳನ್ನು ಮಾಡ್ತೀನಿ. ಹಾಗೆ ಈ ಶಂಕರ್ ತೇರದಾಳ್ ಸರ್ ಅವರ ಕುರಿತು ಮಾತನಾಡಲು ಬಯಸಿದವರು ಕಟಗಿ ಹಳ್ಳಿಮಠ ಸರ್ ಅವರು, ಮನುವಾಚಾರ್ಯ ಸರ್ ಅವರು, ಎನ್ ಜಿ ದೊಡ್ಡಗೌಡರು ಸರ್ ಅವರು, ಎಸ್ ಆರ್ ವೈದ್ಯ ಅವರು, ಶಕುಂತಲಾ ಹಿಂಗೋಡ್ತಿ ಮೇಡಮ್ ಅವರು, ವಿದ್ಯಾ ರಜಪೂತ್ ಮೇಡಮ್ ಅವರು, ಎಸ್ ಕೆ ಪವಾರ್ ಸರ್ ಅವರು ಧಾರವಾಡದಿಂದ, ರಾಜು ಬಾಗಲಕೋಟ್ ಅವರು, ಡಾಕ್ಟರ್ ರೇಷ್ಮಾ ನದಾಪ್ ಅವರು, ಇವರು ಕೂಡ ಇವರ ಜೊತೆಗೆ ಈ ಸಂಸ್ಥೆಯ ನಿರ್ದೇಶಕರು ಮತ್ತು ಪಿ ಸಿ ಬಪ್ನಾ ಸರ್ ಅವರು, ನೇತ್ರಾ ಅವರು, ಮತ್ತೆ ಈ ಆಶಾ ಮೇಡಮ್ ಅವರು ಕೂಡ ಸಾಕಷ್ಟು ಒಳ್ಳೆಯ ವಿಚಾರಗಳು ಇಲ್ಲಿ ವ್ಯಕ್ತಪಡಿಸಿದ್ರಿ. ಈ ಕಾರ್ಯಕ್ರಮ ಸಾಕಷ್ಟು ಒಳ್ಳೆಯ ರೀತಿ ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ನಾನು ಆಯೋಜನೆ ಮಾಡಿದ್ದೀನಿ. ನಿಮ್ಗೆಲ್ಲರಿಗೂ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಕಟಿಮೇರಿ ಸರ್ ಹೇಳಿದಾಗೆ ಮೇರ್ವಾಡಿ ಸರ್ ಮತ್ತು ಎಸ್ ಜೆ ಪವಾರ್ ಸರ್ ಅವರ ಕಾರ್ಯಕ್ರಮ ಕೂಡ ನಾವು ಮಾಡಬೇಕಾಗಿತ್ತು, ನಿವೃತ್ತಿಯ ಕಾರ್ಯಕ್ರಮ. ಅದು ಯಾವುದೋ ಒಂದು ಕಾರಣಕ್ಕಾಗಿ ಅದನ್ನು ಇದರಲ್ಲಿ ಕಾರ್ಯಕ್ರಮದ ಒಂದು ಭಾಗ ಆಗಿಲ್ಲ. ನೀವು ಸರ್ ಜೊತೆ ನಾನು ನಾಳೆ ಮಾತನಾಡಿ ಮತ್ತು ಈ ಮೇರ್ವಾಡಿ ಸರ್ ಮತ್ತು ಪವಾರ್ ಸರ್ ಅವರ ಕುರಿತು